ಗೀತಾಚಾರ್ಯನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಭಗವಾನ್ ವೇದವ್ಯಾಸರಿಗೆ ನಮಿಸುತ್ತ, ಗೀತಾ ಮಾತೆಗೆ ಮಣಿಯುತ್ತ, ಪ್ರಿಯ ಆತ್ಮ ಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಭಕ್ತನಾದ ಅರ್ಜುನನಿಗೆ ಭಗವಂತನು 4ನೇ ಅಧ್ಯಾಯವನ್ನು ಅಂದರೆ ಜ್ಞಾನಯೋಗವನ್ನು ಉಪದೇಶ ಮಾಡ್ತಾ ಇದ್ದಾನೆ. ಅದರ ಮುಂದುವರಿದ ಭಾಗ ಏನು ಅಂತ ನಾವು ಕೂಡ ಕೇಳೋದಕ್ಕೆ ಹೋಗುದ್ಧಿಮನು ಸಂಯುಕ್ತ ಕೃಷ್ಣ ಕರ್ಮ ಕೃತ ಕರ್ಮಣ್ಯ ಕರ್ಮಯ ಪಶ್ಯೇ ಅಕರ್ಮಣಿ ಚ ಕರ್ಮಯ ಸ ಬುದ್ಧಿಮಾನ್ ಮನುಷ್ಯೇಷು ಸಂಯುಕ್ತ ಕೃಷ್ಣ ಕರ್ಮ ಕೃತ. ನಾರಾಯಣ, ಮನುಷ್ಯ ಲೋಕದಲ್ಲಿ ಅಧ್ಯಾತ್ಮ ಲೋಕಕ್ಕೆ ಅಥವಾ ನಿಮಗೆ ಬೇಕಾಗಿರುವಂಥ ಮುಕ್ತಿ ಲೋಕಕ್ಕೆ ಅದರ ಯೋಚನೆಯನ್ನು ಮಾಡಬೇಕಾದರೂ ಮನುಷ್ಯನಿಗೆ ಮೊದಲು ಅಡ್ಡ ಬರೋದೇ ಕರ್ಮ. ಅದಕ್ಕೆ ನಾವೆಲ್ಲ ಮಾತಾಡುವಾಗ ಸಾಮಾನ್ಯವಾಗಿ ಸಾಮಾನ್ಯ ಜನರೆಲ್ಲರೂ ಕೂಡ ನಾವೆಲ್ಲರೂ ನೀವೆಲ್ಲ ಸಾಮಾನ್ಯ ಜನರು, ನಾವೆಲ್ಲ ಏನು ಮಾತಾಡ್ತೀವಿ, ಯಾವುದು ಕರ್ಮನ ಏನೋ, ಯಾವ ಜನ್ಮದ ಕರ್ಮನ ಏನೋ, ಇಂಥ ಮಗು ಹುಟ್ಬಿಡ್ತು, ಇಂಥ ಹೆಂಡತಿ ಸಿಕ್ಬಿಟ್ಲು, ಇಂಥ ಗಂಡ ಸಿಕ್ಬಿಟ್ಟ, ಇಂಥ ಕೆಲಸ ಸಿಕ್ಬಿಡ್ತು, ಇಂಥ ದೇಶ ಆಗ್ಬಿಡ್ತು, ಇಂಥ ರೂಪ ಸಿಕ್ಬಿಡ್ತು, ಇಂಥ ಶರೀರ ಸಿಕ್ಬಿಡ್ತು ಅನ್ನೋದಕ್ಕೆ ಏನಂತ ಪದ ಬಳಸ್ತೇವೆ, ಕರ್ಮ ಅಂತ ಬಳಸ್ತೇವೆ. ಈ ಕರ್ಮ ನಾವು ಮಾಡೋದೋ ಅದಾಗೋದೋ ಅನ್ನೋದು ನಿರ್ಣಯ ಆಗಬೇಕು. ನಾನು ಮಾಡೋದು ಅಂದ್ರೆ ಎಲ್ಲ ಜವಾಬ್ದಾರಿ ನನ್ನ ತಲೆ ಮೇಲೆ ಹೊತ್ಕೋಬೇಕು, ಹೌದಾ? ಅದಕ್ಕೆ ಭಗವದ್ಗೀತೆ ಇಂಥ ಅತ್ಯಂತ ಉತ್ತಮವಾದ ಕರ್ಮವನ್ನ ಪೂರ್ಣವಾಗಿ ವಿವರಿಸಿ, ಇದು ಏನು ಇಲ್ಲಪ್ಪ, ಇದು ಕರ್ಮ ಅನ್ನೋದೊಂದು ಅಭಾಸ, ನೀನು ಇದ್ರ ಸುಳಿಗೆ ಸಿಕ್ಕಾಕೋಬೇಡ ಅಂತ ಬುದ್ಧಿವಾದ ಹೇಳತಕ್ಕಂಥ ಒಂದು ಪಂಥ, ಒಂದು ಗ್ರಂಥ, ಒಂದು ಮತ ಕೇವಲ ಭಗವದ್ಗೀತಾ. ನೀವು ಕನ್ಫ್ಯೂಷನ್ನೇ ಮಾಡ್ಕೋರಿ, ಯಾವ ಜಾತಿನಾರು ಆಗಲಿ, ಏನಾರು ಆಗಲಿ, ಮುಸ್ಲಿಮ್ಸ್ ಆಗಿರಿ, ಕ್ರಿಶ್ಚಿಯನ್ಸ್ ಆಗಿರಿ, ಬ್ರಾಹ್ಮಣ ಆಗಿರಿ, ಕ್ರಿಶ್ಚಿಯನ್ ಅಥವಾ ವೀರಶೈವರಾಗಿರಿ, ಗೌಡ್ರು ಆಗಿರಿ, ಏನಾರು ಆಗಿರ್ಬೋದು, ಜಾತಿ ನೀತಿ ಕುಲ ಏನೂ ಇಲ್ಲ. ಆದರೆ ಇದಕ್ಕೆ ಈ ಕರ್ಮ ಬಂಧನ ಇದೆಯಲ್ಲ, ಕರ್ಮ ಬಂಧನ ಅಂದ್ರೆ ಏನು ಅಂದರೆ, ನಾನು ಶರೀರದಿಂದ ಹಿಡಿದು ಯಾವ್ಯಾವುದ್ರಲ್ಲಿಗೆ ನನ್ನ ನಾಮವನ್ನು ಲಗತ್ತಿಸಿರುತ್ತೇನೋ, ನಾನು ಬಹಳ ಉತ್ತಮ, ನನ್ನ ಜಾತಿ ಉತ್ತಮ, ನನ್ನ ಶರೀರ ಉತ್ತಮ ಅಂತ, ನನ್ನ ದೇವರು ಉತ್ತಮ, ನಾನು ಹೇಳೋ ಶ್ಲೋಕನೇ ಉತ್ತಮ ಅಂತ ತಲೆಯಲ್ಲಿ ನನ್ನದೇ ಆದಂಥ ಒಂದು ಪ್ರತ್ಯೇಕತಾ ಭಾವ ಅಂಡರ್ಲೈನ್ ಮಾಡ್ಕೋಬೇಕು, ತನ್ನದೇ ಆದ ಪ್ರತ್ಯೇಕತಾ ಭಾವವನ್ನು ಯಾವನು ಹೊಂದಿರ್ತಾನೋ ಅವನಿಗೆ ಗಂಡಾಗಲಿ ಹೆಣ್ಣಾಗಲಿ ಯಾವುದೇ ಜನ್ಮದಲ್ಲಿ ಯಾವುದೇ ದೇಶದಲ್ಲಿ ಯಾವುದೇ ಭಾಷೆಯಲ್ಲಿ ಅವನಿಗೆ ಎಂದಿಗೂ ಶಾಂತಿ, ಸುಖ ಅಥವಾ ಮುಕ್ತಿ ಯಾವುದೇ ಎಂದಿಗೂ ಸಿಗುವುದಿಲ್ಲ, ಸಿಗುವುದಿಲ್ಲ, ಸಿಗುವುದಿಲ್ಲ. ಏಕೆಂದರೆ ಅದು ಅಲ್ಲಿ ಇರುವುದಿಲ್ಲ, ಇಲ್ಲದೇ ಇರೋದ್ರಿಂದ ನಾವು ಅದನ್ನು ಹುಡುಕ್ತಾ ಇರ್ತೀವಿ. ಆದರೆ ಮನುಷ್ಯ ಲೋಕದಲ್ಲಿ ಮನುಷ್ಯನಾಗಿ ಬೇರೆ ಎಲ್ಲ ಪ್ರಾಣಿಗಳಿಗಿಂತ ವಿಭಿನ್ನವಾಗಿ ಯೋಚನೆ ಮಾಡುವ, ತಾನು ಯೋಚನೆ ಮಾಡಿದ್ದು ಸರಿ ಎಂದು ತನ್ನನ್ನೇ ತನಗೆ ತಾನೇ ಹೋಲಿಸಿಕೊಳ್ಳುವ, ಮತ್ತೇನಾದರೂ ಇಂಪ್ರೂವ್ ಆಗಬೇಕಾದ್ರೆ ಅದನ್ನೇ ಮೇಲ್ಮಟ್ಟಕ್ಕೆ ಕೊರೆಯೋದು, ಒಂದೇ ಒಂದು ಅವಕಾಶ ಮಾನವ ಜನ್ಮದಲ್ಲಿ ಇದೆ. ಬೇರೆ ಯಾರನ್ನೂ ನೋಡಿ ಕಲಿಯಬೇಕಾಗಿಲ್ಲ ನಾವು, ಹೌದಲ್ವಾ? ನಮ್ಗೆ ಏನ್ ನಮ್ಮಲ್ಲಿ ಏನು ಕೆಟ್ಟದ್ದು ಒಳ್ಳೇದು ಇದೆ ಅಂತ ನಮಗೆ ಗೊತ್ತಾಗಲ್ವಪ್ಪ, ಗೊತ್ತಾಗತ್ತೆ. ಅದಕ್ಕಿಂತ ಜಾಸ್ತಿ ಬೇರೆಯವರಲ್ಲಿ ಇರೋದು ಗೊತ್ತಾಗತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಯಾವಾಗ್ಲೂ ಬೇರೆಯವ್ರದೇ ಮಾತಾಡ್ತಿರ್ತೀವಿ. ನೋಡಿ, ನಂಗೆ ಸರಿಯಾಗಿ ಮದುವೆಯಾಗಿ ಒಂದು ಹೆಣ್ಣೊಂದು ಸಿಕ್ಬಿಟ್ಟಿದ್ರೆ ನನ್ನ ಜೀವನನೇ ಬೇರೆ ತರ ಇರ್ತಿ. ಈಗ ಅಂತೀವ ಇಲ್ವಾ, ಯಾಕಂತೀವಿ? ಏಕೆಂದರೆ ನಮಗೆ ಯೋಗದ ಜ್ಞಾನ ಇಲ್ಲ. ಈ ಜ್ಞಾನ ಯೋಗದ ಪದೇ ಪದೇ ನಿಮ್ಮ ಜೀವನಕ್ಕೆ ಬಹಳ ದಿನನಿತ್ಯ ಬೇಕಾಗಿರೋದ್ರಿಂದ ಇದನ್ನು ಹೆಚ್ಚು ಹೆಚ್ಚು ನಾನು ಪದಗಳನ್ನು ಬಳಸಿ ನಿಮ್ಮ ನಿಮ್ಮ ನಮ್ಮ ನಮ್ಮ ಜೀವನದ ಉದಾಹರಣೆಗಳನ್ನೇ ಕೊಟ್ಟು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಇನ್ನೇನೋ ಆಗ್ಬಿಡುತ್ತೆ ನಿಮ್ಮ ಬುದ್ಧಿ ಅಂತ, ಇರೋ ಬುದ್ಧಿ ಹಾಗಾದ್ರೂ ಉಳ್ಕೊಂಡಿರಲಿ, ಹೌದಲ್ವಾ? ಹಾಗೆ ಹಾಳಾಗಬಾರ್ದು,
ಅದನ್ನ ಏತಿಗೆ ಬಳಸ್ಬೇಕು? ಅದಕ್ಕೆ ಬಳಸ್ಬೇಕು. ಕರೆಕ್ಟಾ? ಮುನ್ನೆ ನಿದ್ದೆನೇ ಆಗ್ಲೇ ಬಂದ ತಕ್ಷಣ ನಂಗೆ ಆ ಕಳಕಿ ಇರುತ್ತೆ. ಅದರಿಂದ ಯೋಗ ಜ್ಞಾನ ಅಂದ್ರೆ ಸಮತ್ವದ ಜ್ಞಾನ. ಯೋಗ ಜ್ಞಾನ ಅಂದ್ರೆ ಅರ್ಥ ಏನು? ಸಮತ್ವದ ಜ್ಞಾನ. ಸಮತ್ವ ಅನ್ನೋದು ಇಡೀ ಪ್ರಪಂಚದಲ್ಲಿ ಯಾವುದನ್ನು ನೋಡಿದ್ರು ಸಮನಾಗಿಲ್ಲ. ಒಪ್ಪತ್ತೀರಾ? ಯಾರನ್ನ ನೋಡಿದ್ರು ಸಮನಾಗಿಲ್ಲ. ನೋಡಿ, ಈಗ ಮನುಷ್ಯರಿಗೆಲ್ಲ ನಾವು ನಮಸ್ಕಾರ ಮಾಡ್ಬೇಕಾದ್ರೆ ಎಲ್ಲಿಗೆ ಮಾಡ್ತೀವಿ? ಕಾಲಿಗೆ ನಮಸ್ಕಾರ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದ್ರೆ ನೋಡಿ, ಒಬ್ಬರು ಸಾಲಿಗೆ ಜನಗಳನ್ನು ಯಾರನ್ನಾದ್ರು ನಿಲ್ಲಿಸಿ ತಲೆ ಮೇಲ್ಗಡೆ ನೋಡಿದಾಗ ಎಲ್ಲರೂ ಬೇರೆ 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 ಬೇರೆ, ಒಬ್ಬ ಕುಳ್ಳು, ಒಬ್ಬರು ಎತ್ತ, ತುಂಬ ಎತ್ತರ, ಒಬ್ಬ ದಪ್ಪ, ಎಲ್ಲ ಕಾಣ್ತಾರಲ್ವಾ. ಕಾಲು ಅದೇ ಥರ ನೀವು ಮಖ ಕೈ ನೋಡ್ಬೇಕಾಗಿಲ್ಲ, ಸುಮ್ಮನೆ ಕಾಲಿಗೆ ಬೀಳ್ತಾ ಇರ್ಬೋದು. ನೀವು ಮಖ ನೋಡಿದ್ರೆ ಇವನಿಗೆ ಯಾಕೆ ನಮಸ್ಕಾರ ಮಾಡ್ಬೇಕು ನಾವು ಅಂತ ಕೂಡ ಅನ್ಸ್ಬೋದು, ಅದಲ್ವಾ? ಅದಕ್ಕೋಸ್ಕರ ಯಾವಾಗಲೂ ಪಾದಸ್ಪರ್ಶದಿಂದ ಪಾದದಲ್ಲೇ ಯಾಕೆ ನಮಸ್ಕಾರ ಮಾಡಬೇಕು? ಕೈ ಮುಟ್ಟು ನಮಸ್ಕಾರ ಮಾಡ್ಬೋದಲ್ಲ, ಮಂಡಿ ನಮಸ್ಕಾರ ಮಾಡ್ಬೋದಲ್ಲ, ತಲೆಗೆ ಮಾಡ್ಬೋದಲ್ಲ ಅಂದ್ರೆ ಆಹಾ, ಪಾದ ಅಂದ್ರೆ ಚರಣ, ಆ ಚರಣ ಅಂದ್ರೆ ಅದರಂತೆ ನಡೆದಿರ್ತಾರೆ ಹಿರಿಯರೆಲ್ಲರೂ ಕೂಡ ಆ ಪಥದಲ್ಲಿ ಹೋಗಿರ್ತಾರೆ ಅನ್ನುವ ಕಾರಣಕ್ಕೆ ಅದನ್ನು ನಾವು ತೋರಿಸ್ಕೊಂಡ ವಿನೀಯ ಭಾವವನ್ನು ತೋರಿಸುವುದಕ್ಕೆ ಅತ್ಯಂತ ಉತ್ತಮವಾದ ಶರೀರದ ಅಂಗ ಯಾವುದು? ಚರಣ. ಬೇರೆ ದೇಶದಲ್ಲೆಲ್ಲ ಇಲ್ಲ ನೋಡಿ, ನಮ್ಮಲ್ಲಿದೆ ಅದು. ಆಚರಣೆ ಎದ್ಯದ ಆಚರಿಸಿ ಶಿಷ್ಟ ನಮ್ಮಲ್ಲಿ ಹೇಳಿರೋದು, ನಮ್ಮಲ್ಲಿ ಏನೇನು ಹೇಳಿದೆಯೋ ಎಲ್ಲ ಅತ್ಯಂತ ಉತ್ತಮವಾಗಿದೆ. ಆದ್ರೆ ಅದ್ಯಾವುದನ್ನು ನಾವು ಆಚರಿಸಲ್ಲ. ಯಾಕೆ ಆಚರಿಸಲ್ಲ? ಯಾಕೆಂದ್ರೆ ನಮ್ದು ಜ್ಞಾನ ಪ್ರಧಾನ ಆಗಿರೋದ್ರಿಂದ ನನ್ಗೇನು ಗೊತ್ತಿದೋ ಅದೇ ಸರಿ, ಅದೇ ಅಲ್ವಾ? ಆದ್ರೆ ನನಗೆ ಗೊತ್ತಿರುವುದು ಸರಿ ಅಂತ ನಾನು ಅನ್ಬೇಕಾರೆ ಏನಿರ್ಬೇಕು ನಮ್ಮಲ್ಲಿ ಗುಣ? ಯೋಗ ಭಾವ ಇರಬೇಕು, ಸಮತ್ವ ಇರಬೇಕು. ಇನ್ನೊಬ್ಬ ಗೊತ್ತಿಲ್ಲ ಅಂತ ಅನ್ನೋದಕ್ಕೂ ನನಗೇನೋ ಗೊತ್ತಿದೆ ಅನ್ನೋದಕ್ಕೂ ಹೇಗೆ ಸಮ ಮಾಡೋದು? ಅವನಿಗೆ ಗೊತ್ತಿಲ್ಲದೆ ಇರೋದು ನನಗೆ ಗೊತ್ತಿರೋದು ಹೇಗೆ ಸಮ ಆಗತ್ತೆ? ಹೌದಲ್ವಾ? ಇತ್ತಾನ ನಮ್ಗೆ ಬುದ್ಧಿ ಬೇಕಾಗಿರೋದು. ಒಬ್ಬಂಗೆ ಗೊತ್ತಿಲ್ಲಪ್ಪ ಏನೋ ಒಂದು ಗೊತ್ತಿಲ್ಲ, ಅದು ನಂಗೆ ಗೊತ್ತಿದೆ ಅನ್ನುವಾಗ ಅವನು ನಾನು ಒಂದೇ ಹೇಗಾಗ್ತೀವಿ, ಸಮ ಹೇಗಾಗ್ತೀವಿ ಅಂದರೆ ಯಾವುದೋ ಒಂದು ಅವನಿಗೆ ಗೊತ್ತಿರೋದು ನನಗೆ ಗೊತ್ತಿರೋದಿಲ್ಲ. ಇವಾಗ ಏನಾಯ್ತು? ನಮ್ ಆಗೋಯ್ತು. ಯಾತಕ್ಕೆ ಬಂತು ಜಂಬ? ನಾನು ನನ್ನ ಏನು ಇಲ್ಲ, ಏನ್ಲೇ ತಿಳ್ಕೊಂಬಿಡಿ. ಎಷ್ಟೇ ಎಲೆಕ್ಷನ್ ಬಂದ್ರು ಇದನ್ನ ತಿಳ್ಕೊಳ್ರಿ ಅಂದ್ರೆ ನಿಮಗೆ ಎಲೆಕ್ಷನ್ಗೂ ಸೆಲೆಕ್ಷನ್ಗೂ ಡಿಫರೆನ್ಸ್ ಗೊತ್ತಾಗಲ್ಲ. ಯುವರ್ ಆಲ್ ಸೆಲೆಕ್ಟೆಡ್, ಹೌದಾ? ಕರ್ನಾಟಕ ಯುವರ್ ಎಲೆಕ್ಟೆಡ್, ಯುವರ್ ಆಲ್ ಸೆಲೆಕ್ಟೆಡ್. ಅದಕ್ಕೋಸ್ಕರ ಅಧ್ಯಾತ್ಮ ಅಂದ್ರೆ ಸೆಲೆಕ್ಷನ್ ಆಗ್ಬೇಕು, ಇಲ್ದ್ರೆ ಏನ್ ತಲೆ ಚಚ್ಕೊಂಡ್ರು ಬರಲ್ಲ. ಎಷ್ಟೋ ಜನ ಎರಡು ಮೂರು ಕ್ಲಾಸ್ ಬಂದು ಆಮೇಲೆ ಹೋಗೆ ಅಟೆಂಡೆನ್ಸ್ ಇರಲ್ಲ, ಬರೋದೇ ಇಲ್ಲ. ಎಲ್ಲರೂ ದಾರಿ ಸಿಕ್ಕಾಗ ಸಾರ್ ಬರಬೇಕು ಅಂತಿದ್ದೆ, ನಮ್ಮನೆಯವ್ರು ಬಿಡ್ಲಿಲ್ಲ. ಅದರಿಂದ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಅಧ್ಯಾತ್ಮಕ್ಕೆ ಬರದೇ ಇರೋರು ತುಂಬಾ ಒಳ್ಳೆಯವರು ಇರ್ಬೋದು, ಗೊತ್ತಾನೆ? ಅಧ್ಯಾತ್ಮಕ್ಕೆ ಬಂದಾಕ್ಷಣಕ್ಕೆ ನಮಗೆ ಪರ್ಫೆಕ್ಟ್ ನಾವು ಅಂತ ಏನಲ್ಲ, ಹೌದಾ? ಯಾಕೆ ಯಾಕೆ ಪರ್ಫೆಕ್ಟ್ ಅಲ್ಲ ಅಂದರೆ ಈ ಜಗತ್ತಿನಲ್ಲಿ ಯಾವುದು ಎಲ್ಲ ಸಮಯದಲ್ಲೂ ಯಾವಾಗಲೂ ಎಲ್ಲರಿಗೂ ಎಂದಿಗೂ ಕೂಡ ಪರ್ಫೆಕ್ಟಾಗಿ ಇರುವುದಿಲ್ಲ, ಯಾಕಂದ್ರೆ ಅದು ಇರುವುದೇ ಹಾಗೆ. ಸೊ ಅಂದರ್ಥ ಏನಾಯ್ತು? ಸೃಷ್ಟಿ ಸ್ಥಿತಿ ಲಯ ಅಂತ ನೀವೇನೇನು ಅನ್ಕೋತಿರೋ, ಓದ್ಕೋತಿರೋ, ಮಾಡ್ಕೋತಿರೋ, ತಿಳ್ಕೋತಿರೋ, ಯಾರ ಹತ್ರ ಹೇಳ್ತಾರ, ಏನ್ ಮಾಡ್ತಿರೋ, ಅದಾವುದು ಎಂದಿಗೂ ಸಮನಾಗಿರುವುದಿಲ್ಲ, ಇರುವುದೇ ಇಲ್ಲ. ಬೇಕಾದ್ರೆ ನೋಡಿ ಆಶ್ಚರ್ಯನ ತಮಾಷೆನ, ಸಮನಾಗಿರುವುದೇ ಇಲ್ಲ. ನಾವೇನೆ ನೋಡಿ ಮನೆ ಬಿಡುವ ನಿಮ್ಗೊಂಥರ ಮೈಂಡ್ ಇರುತ್ತೆ, ಅದೇ ಥರ ಇರುತ್ತೆ ಇಲ್ಲಿ ಬಂದಾಗ ಚೇಂಜ್ ಆಗ್ಬಿಡುತ್ತೆ. ಏನು ಒಳ್ಳೆದಾರ ಆಗ್ಬೋದು, ಕೆಟ್ಟದಾರ ಆಗ್ಬೋದಲ್ವಾ? ಆಮೇಲೆ ಒಂದು ಎರಡು ನಿಮಿಷ ಆಗ್ತದೆ ಯಾಕೆ ಬರೋಕೋದು ಅಂತ ಕೂಡ ಅನ್ಸ್ಬೋದು, ಹೌದಾ? ಅಲ್ಲ, ಅದೇ ಮನುಷ್ಯನಿಗೆ ಸಾವು ಇಡೀ ಜಗತ್ತಿನಲ್ಲಿ ಯಾವುದು ಸಮನಾಗಿರಬೇಕು ಅಂದರೆ ನಮ್ಮ ಮನಸ್ಸು. ಮನಸ್ಸಲ್ಲಿ ಇರ್ಬೇಕಾದ್ರೆ ಬುದ್ಧಿ ಅಂದೇನು? ಸಮತ್ವಂ ಯೋಗ ಮುಚ್ಚತೆ. ಯೋಗ ಅನ್ನೋದು ಸಮನಾಗಿರಬೇಕು. ಆ ಸಮನಾಗಿರುವ ಬುದ್ಧಿಯಿಂದಲೇ, ಚಿತ್ತದಿಂದಲೇ, ನಮ್ಮ ಅಂತಃಕರಣದಿಂದಲೇ ಎಲ್ಲವನ್ನು ನೋಡುವ ದೃಷ್ಟಿಯನ್ನು ಬೆಳೆಸಿಕೊಳ್ಳುವ ಜ್ಞಾನ ಬರಬೇಕು. ಆ ಜ್ಞಾನ ಬರಬೇಕಾದ್ರೆ ನಮಗೆ ಯೋಗ ಅಂದ್ರೆ ಏನು ಗೊತ್ತಿರಬೇಕು. ಈ ಅಧ್ಯಾಯ ಪೂರ್ತಿ ಏನ್ ಹೇಳ್ಕೊಡತ್ತೆ ನಿಮ್ಗೆ? ಯೋಗ ಜ್ಞಾನ. ನಮಗಿರುವ ಜ್ಞಾನವು ಯೋಗವಾಗೇ ಇದೆ, ನಾವು ಅದನ್ನು ಬಳಸುವಾಗ ಬೇರೆ 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 ಮಾಡ್ತೀವಿ, ಗೊತ್ತಾನೆ? ಇವಾಗ ಬೆಲ್ಲ ಇದೆ ಮನೆಯಲ್ಲಿ, ಒಂದು ಹಚ್ಚು ಬೆಲ್ಲ ಇದೆಯಪ್ಪ. ಈ ಬೆಲ್ಲನ ನೀವು ಒಬ್ಬಟ್ಟಿಗೋ ಪಾಯಸಕ್ಕೋ ಬಳಸುವಾಗ ಹೇಗೆ ಬಳಸ್ತೀರಿ? ಎಷ್ಟು ಬೇಕೋ ಅದಕ್ಕೆ ಎಷ್ಟು ಬೇಕೋ ಅಷ್ಟು. ಆದ್ರೆ ಸಾರು ಮಾಡುವಾಗಲೂ ಒಂದಿಷ್ಟು ಹತ್ರ ಬೆಲ್ಲ ಹಾಕ್ತಿರೋ ಇಲ್ವೋ? ಎಲ್ಲದಕ್ಕೂ ಸಮನಾಗಿ ಅಂತ ಎರಡು ಹಚ್ಚು ಬೆಲ್ಲ ಸಾರಿಗೆ ಹಾಕ್ಬಿಟ್ರಿ ಅಂತ ಇಟ್ಕೊಳ್ಳಿ, ಯಾರು ತಿಂತೀರಿ? ಆಗೋದೇ ಇಲ್ಲ.
ಯಾಕೆ ಅಂದ್ರೆ ಗುಣಗಳಿಂದ, ಪ್ರವೃತ್ತಿಯಿಂದ, ನಮ್ಮ ಯಾವ್ಯಾವುದು ಸಹಜವಾಗಿರತಕ್ಕಂಥ ಸ್ವಭಾವ ಇದೆ, ಆ ಸ್ವಭಾವವನ್ನು ಆಳುವ ನಮ್ಮ ಬುದ್ಧಿಶಕ್ತಿ ಏನಿದೆ ಅದು ಯಾವಾಗಲೂ ಸಮನಾಗಿರಬೇಕು. ಎಲ್ಲೆಲ್ಲಿ ಹೇಗೆ ಹೇಗೆ ಅದನ್ನು ಬಳಸಬೇಕು ಹಾಗೆ ಬಳಸಬೇಕು. ಅದರಿಂದ ನಾವೇನು ಮಾಡಬೇಕು, ಪ್ರಧಾನವಾಗಿ ಮನುಷ್ಯ ಜನ್ಮದಲ್ಲಿ ಕರ್ಮವೇ ಪ್ರಧಾನವಾಗಿದೆ. ಆದ್ದರಿಂದ ಕರ್ಮವನ್ನು ಮಾಡುವಾಗ ನಾವು ಕರ್ಮ ಯಾವುದು, ಅಕರ್ಮ ಯಾವುದು, ವಿಕರ್ಮ ಯಾವುದು ಅಂತ ತಿಳಿದುಕೊಳ್ಳತಕ್ಕದ್ದು. ಇದಿಷ್ಟು ಹೋದ್ವಾರದ್ದು, ಹೌದಾ? ಹೌದು, ಧೈರ್ಯವಾಗಿ ಹೇಳಕ್ಕಾಗಲ್ಲ. ಯಾಕೆ ಯಾಕಾಗಲ್ಲ ಅಂದ್ರೆ, ಹೋದ ಬುಧವಾರ ಸಾಯಂಕಾಲ 7:30 ಮುಚ್ಚಿಟ್ಟು ಪುಸ್ತಕನ ಇವ ತೆಗದೇ ಇಲ್ಲ. ಏನ್ ಪ್ರಶ್ನೆ ಕೇಳಿ ಇರ್ಬೋದೇನೋ, ನಮ್ಗೆ ಹೆಂಗ್ ಗೊತ್ತ? ಅಕಸ್ಮಾತ್ ನಿಮಗೆ ಗೊತ್ತಿದ್ಮೇಲೆ ತಿರ್ಗಾ ನಾವೇ ಕೇಳ್ಬೇಕು, ಈ ತರ ಧೋರಣೆ ಇರುತ್ತೆ. ಆದ್ರೂ ಇಷ್ಟ ಇದ್ದಿದ್ದು ಹೋದ್ವಾರ ಇದ್ದಿದ್ದಲ್ವಾ, ಅದಕ್ಕೋಸ್ಕರ ಕೊನೆಗೆ ಏನಿತ್ತದು, ಗಹನಃ ಕರ್ಮ ಗತಿಹಿ. ಇವಾಗ ನೋಡಿ, ತಿಳಿ ಮಾಡ್ಕೊಳ್ಳಿ, ಇವಾಗ ಮನಸ್ಸು ತಿಳಿ ಮಾಡ್ಕೊಳ್ಳಿ, ನೀವು ಮಾಡೋ ಕರ್ಮ ಎಲ್ಲವೂ ತಿಳಿಯಾಗ್ಬಿಡುತ್ತೆ. ಅಂದ್ರೆ ಅರ್ಥ ಏನು, ಕರ್ಮವು ಮಾಡುತ್ತಿದ್ದೇನೆ ಅಂದ್ರೆ ಬಂಧನ. ಯಾರು ಎಷ್ಟೆಷ್ಟೇ ಜ್ಞಾನಿಗಳು ಏನೇನೇ ಹೇಳಿರಲಿ, ನಿಮ್ಗೆ ಅರ್ಥ ಆಗುವಾಗ ತಿಳ್ಕೊಳ್ಳಿ ಅಂತ ಹೇಳ್ತಿರೋದು. ನಾವು ಕರ್ಮವನ್ನು ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಬಂಧನ, ನನ್ನಿಂದ ಆಗುತ್ತಿದೆ ಅಂದ್ರೆ ಬಿಡುಗಡೆ. ನೋಡಿ, ನಾನೆಲ್ಲ ಮಾಡ್ತಾ ಇರೋದು ಅದಲ್ವಾ, ಈ ಶರೀರ ಇಂದ್ರಿಯಗಳು ಎಲ್ಲವನ್ನ ಟೂಲ್ ಆಗಿ ಯೂಸ್ ಮಾಡ್ತಾ ಇದ್ದೀರ ನೀವು, ಹೌದಲ್ವಾ? ಯಾವುದೇ ಟೂಲು, ಕಟ್ಟಿಂಗ್ ಪ್ಲೇಯರ್ ಇರಲಿ, ಸ್ಕ್ರೂ ಡ್ರೈವರ್ ಇರಲಿ, ಸ್ಪ್ಯಾನರ್ ಇರಲಿ, ನೀವು ಮಾಡುವಾಗ ಅದಕ್ಕೇನು ಪವರ್ ಇರಲ್ಲ. ನೀವು ಯಾವ ಕಡೆ ತಿರುಗಿಸೋದು ಆ ಕಡೆ ತಿರುಗತ್ತೆ, ಅಲ್ಲ ತಿರುಗಾ ಅದನ್ನ ಒರೆಸ್ತೀರಾ, ಒಂದು ಡಬ್ಬದಲ್ಲಿ ಇಡ್ತೀರಾ, ತಿರುಗಾ ನೀವು ದಸರಾದಲ್ಲಿ ತೆಗೆದು ಅದಕ್ಕೆ ಶಾವಂತಿಗೆ ಇಡ್ತೀರಾ, ಇಟ್ಟಂದಾನೆ ಮಾಡೋದು. ಈ ಶರೀರನೂ ಅಷ್ಟೇ, ಯಾವಾಗ ಯಾವಾಗ ಎಲ್ಲೆಲ್ಲಿ ಬೇಕೋ ಆಗ ಮಾತ್ರ ಬಳಸ್ಬೇಕು. ಎಲ್ಲಿ ಲೂಸು, ಎಲ್ಲಿ ಟೈಟು, ಆ ಥರ ಇರಬೇಕು. ಎಲ್ಲೆಲ್ಲಿ ಏನೇನು ಹೇಳಬಾರ್ದು. ಅದ್ಯಾವ ಥರ ಅಂದರೆ, ನಾವು ಮಾಡುವ ಯೋಚನೆ, ನಾವು ಆಡುವ ಮಾತು, ಮಾಡುವ ಕೃತಿ, ಈ ಮೂರೇ ಮೇಜರ್ ಆಗಿ ಮತ್ತು ಈ ಮೂರೇ ಕರ್ಮದಲ್ಲಿ ಭಾಗ ಆಗೋದು. ಲಪ್ಪ ಇಟ್ಕೊಂಡಿರಿ, ಏನೇನು, ಆಲೋಚನೆ ಅನ್ನೋದು ಒಂದು ಕರ್ಮ, ಮಾತು ಅನ್ನೋದು ಒಂದು ಕರ್ಮ, ಕೃತಿ ಅನ್ನೋದು ಒಂದು ಕರ್ಮ. ಇದು ಮೂರೇ ಇರೋದು ನಮ್ಮನ್ನು ಕಾಡೋದು. ನಾ ಇವತ್ತೇನೆ ಏನೋ ಒಂಥರ ಇದ್ರೆ ಅದೇ ಥರ ಮಾತಾಡ್ತಿರ್ತಾನೆ, ಅದೇ ಥರ ಅವನ ಕರ್ಮವನ್ನು ಮಾಡ್ತಿರ್ತಾನೆ. ಅದು ಈ ಲೋಕ ರೂಢಿ ಇದು. ಅದರಿಂದ ಆಧ್ಯಾತ್ಮದ ರೀತಿಯಲ್ಲಿ ಮಾಡೋದು ಹೇಗೆ ಅನ್ನುವಾಗ ಭಗವಂತ ಹೇಳ್ಕೊಡ್ತಾನೆ ನಮಗೆ. ಈ ಅಕರ್ಮದಲ್ಲಿ ಕರ್ಮ ಇದನ್ನ ಏನ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಾಗ ಹೇಳ್ತಾನೆ. ಅದರಿಂದ ಮೊದಲನೇ ಶ್ಲೋಕಕ್ಕೆ ಇವತ್ತು ಹೋಗೋಣ, ಏನ್ ಹೇಳ್ತಾನೆ ನೋಡೋಣ. ಶ್ರೀ ಭಗವಾನ್ ವಾಚ, ಈ ಜಗತ್ತಿನಲ್ಲಿ ಅತ್ಯಂತ ಬುದ್ಧಿವಂತನಾದ ಮನುಷ್ಯ ಯಾರು? ಈ ಜಗತ್ತಿನಲ್ಲಿ ಅರ್ಥ ಈ ಬೆಂಗಳೂರಿನಲ್ಲಿ ಅಂತಲ್ಲ, ಭಾರತದಲ್ಲಿ ಅಂತಲ್ಲ, ಅಮೆರಿಕದಲ್ಲಿ ಅಂತಲ್ಲ, ಪ್ರಪಂಚದಲ್ಲಿ, ಈ ಭೂಮಿಯಲ್ಲಿ, ಅತ್ಯಂತ ಮನುಷ್ಯ ಲೋಕದಲ್ಲಿ, ಮನುಷ್ಯ ಎಲ್ಲುಟ್ಟಿದ್ರು ಮನುಷ್ಯನೇ ಅಲ್ವಾ? ಬೇಕಾದ್ರೆ ಅವನ ಪಿಶಾಚಿ ಪ್ರಾಣಿ ತರ ಇರ್ಬೋದು, ಆದ್ರೆ ಅವನ ಆಕಾರದಲ್ಲಿ ಪ್ರಾಣಿನೇ. ಅವನಿಗೊಂದು ಬುದ್ಧಿ ಇದೆ, ಅದು ಒಳ್ಳೇದ ಕೆಟ್ಟದ್ದ ಏನು ಗೊತ್ತಿಲ್ಲ ನಮ್ಗೆ. ಇದೆಲ್ಲ ಇನ್ನೊಬ್ಬರು ಸ್ಟಡಿ ಮಾಡಕ್ಕಲ್ಲ ಇರೋದು. ನನ್ನ ಈ ಶರೀರದಲ್ಲಿ ನನಗೆ ಸಿಗಿರುವ ಬುದ್ಧಿ ಯಾವುದು, ಹೇಗಿದೆ ಅದು, ಇನ್ನೊಬ್ಬರು ತಲೆ ತಿನ್ನುವುದಾ, ನನ್ನ ತಲೆಯನ್ನೇ ನಾನೇ ತಿಂದುಕೊಳ್ಳುವುದಾ, ಓದುವುದಾ, ಬರೆಯುವುದಾ, ಹೆಣ್ಣ ಗಂಡ ಅಂತ ನಮ್ಗೆ ಗೊತ್ತಾ ಅಲ್ವಾ? ಇವ್ನು ಯಾಕಪ್ಪ ಎಲ್ಲ ಮಂಕಾಬಿಟ್ರೆ, ಇನ್ನು ಎಷ್ಟೋ ಇದೆ, ಇನ್ನು 29 ದಿವಸ ಇದೆ ಎಲೆಕ್ಷನ್ನು, ಈಗಲೇ ಮಂಕಾಬಿಟ್ರೆ ಹಾಗೆ ತಲೆನೇ ಕೆಡ್ಸ್ಕೋಬಾರ್ದು. ಹೌದಾ? ಯಾಕೆ ತಲೆ ಕೆಡ್ಸ್ಕೋಬಾರ್ದು ಅಂದ್ರೆ, ಅದು ತಲೆ ಇದ್ದವ್ರು ಮಾಡ್ಬೇಕಾದ ಕೆಲಸ, ನಾಮ ಯಾಕೆ ಮಾಡ್ಬೇಕು? ಹೌದಾ? ತಲೆಯನ್ನ ಕೆಡಿಸ್ಕೊಳ್ಬಾರ್ದು ಅಂದ್ರೆ ಅರ್ಥ ಏನು ಅಂದ್ರೆ, ಅದು ಹೇಗಿದೆಯೋ ಹಾಗೆ ಅದನ್ನು ನೋಡಬೇಕು, ಅದನ್ನ ಕೆಡಿಸಬಾರದು ಅಂತ. ತಲೆಯನ್ನ ಕೆಡಿಸಬಾರದು ಅಂತ ಅರ್ಥ ಏನು ಅಂದ್ರೆ, ಜಗತ್ತನ್ನು ಹಾಗೆ ಯಥಾರ್ಥ ಜ್ಞಾನವನ್ನ ಪಡೆದುಕೊಳ್ಳಬೇಕು. ವಿಶೇಷ ಏನು ಅನ್ಕೋಕೂಡುದು, ನಮ್ಮ ಮಗ, ನಮ್ಮ ಸೊಸೆ, ನಮ್ಮ ಮಕ್ಕಳು ಅತ್ಯಂತ ಉತ್ತಮರಾದವರು ಅಂತ ನೀವು ಅನ್ಕೋಬಾರ್ದು. ನಾನು ಎಲ್ಲರಿಗಿಂತಲೂ ಉತ್ತಮ ಅನ್ಕೋಬಾರ್ದು, ತಿಳ್ಕೊಳ್ಳಿ ಅಲ್ವ? ನನ್ನಂತ ಇಡೀ ಜಗತ್ತ ಅಥವಾ ಜಗತ್ತಿನಂತೆ ನಾನಾ, ಎಲ್ಲರೂ ಹೇಗಿದ್ದಾರೋ ಹಾಗೆ ನಾನು ಅನ್ನೋದು ಸರಳ ಸಮೀಕರಣ, ಮೊದಲನೇ ಪಾಠ ಅದು. ಅದಕ್ಕೋಸ್ಕರ ಭಗವಂತ ಹೇಳ್ತಾ ಇದ್ದಾನೆ, ಕರ್ಮಗಳಲ್ಲಿ ಅಕರ್ಮವನ್ನು ನೋಡೋದು ಮತ್ತು ಅಕರ್ಮದಲ್ಲಿ ಕರ್ಮವನ್ನು ನೋಡೋದು. ಇಂಥವನು ಯಾರನ್ನು ಇದ್ದಾನೋ, ಮೂರನೇನು, ಅಂಥವನು ಮನುಷ್ಯರಲ್ಲಿ ಅತ್ಯಂತ ಬುದ್ಧಿವಂತ. ನೋಡಿ, ಅಂದರ್ಥ ಏನು, ಕರ್ಮದಲ್ಲಿ ಅಕರ್ಮವನ್ನು ನೋಡುವವನು, ಅಕರ್ಮದಲ್ಲಿ ಕರ್ಮವನ್ನು ನೋಡುವವನು, ಅವನು ಮನುಷ್ಯರಲ್ಲಿ ಅತ್ಯಂತ ಬುದ್ಧಿವಂತ. ಇವನು ಕೊನೆಯ ಲೈನು,
ಯುಕ್ತ ಕ್ರಿಸ್ತ ಕರ್ಮಕೃತ, ಯೋಗಯುಕ್ತನಾದ ಇವನು ಎಲ್ಲ ಕರ್ಮಗಳನ್ನು ಮಾಡಿದಂತಾಗಿ ಬಿಡುತ್ತದೆ. ಮಾಡಬೇಕಾದ ಇನ್ನೇನು ಇರೋದಿಲ್ಲ ಅಂತ ಅರ್ಥ. ಹಾಗಾದ್ರೆ ಈ ಮೊದಲೆರಡು ಲೈನ್ ಇದೆಲ್ಲ ಅರ್ಥವಾಗ್ಲಿಲ್ಲ ಸರ್ ಅಂತ ನಾವು ಯೋಚನೆ ಮಾಡಿ, ಕರ್ಮದಲ್ಲಿ ಅಕರ್ಮವನ್ನು ನೋಡೋದು, ಕರ್ಮದಲ್ಲಿ ಅಕರ್ಮವನ್ನು ನೋಡಿದ ಮೇಲೆ ಅಕರ್ಮದಲ್ಲಿ ಕರ್ಮವನ್ನು ನೋಡೋದು. ಕರ್ಮ ಅಂದ್ರೆ ಮಾಡೋದು, ಅಕರ್ಮ ಅಂದ್ರೆ ಮಾಡದೇ ಇರೋದು. ಹೋಗ್ತಾನೆ, ಅರ್ಥ ಆಯ್ತಲ್ಲ ನಿಮ್ಗೆ. ಕರ್ಮದಲ್ಲಿ ಅಕರ್ಮವನ್ನು ನೋಡೋದೇನು ಅಂತಂದ್ರೆ, ನಾವೇನೇನು ಮಾಡ್ತಾ ಇರ್ತೀವೋ, ಈಗ ಉಸಿರಾಟ ಹೇಳದೆ, ಮಾತು ಹೇಳದೆ, ಇದು ಹೇಳದೆ, ಇದನ್ನ ನಾನು ಮಾಡುತ್ತಿರುವವನು ಅಂದ್ರೆ ಅರ್ಥ ಏನು ಅಂದ್ರೆ, ಜಗತ್ತಿನಲ್ಲಿ ಕರ್ಮ ಹೇಗಿರುತ್ತೆ ಅನ್ನೋದು ಬಹಳ ಸಿಂಪಲ್ ಆಗಿ ಬಹಳ ಸರಳವಾಗಿ ಅರ್ಥ ಮಾಡ್ಕೊಂಡ್ಬಿಡಿ, ಗೊತ್ತಾಗ್ಬಿಡುತ್ತೆ. ಅಂದ ಅರ್ಥ ಏನು ಅಂದ್ರೆ, ಕ್ರಿಯೆ ಪ್ಲಸ್ ಕರ್ಮ ಈ ಕ್ರಿಯೆ ಪ್ಲಸ್ ಅಹಂ ಈಕ್ವಲ್ಸ್ ಕರ್ಮ, ಕ್ರಿಯೆ ಪ್ಲಸ್ ಅಹಂ ಈಕ್ವಲ್ಸ್ ಕರ್ಮ. ಅಂದ ಅರ್ಥ ಏನು, ಎಲ್ಲವೂ ಕ್ರಿಯಾತ್ಮಕವಾಗಿದೆ. ನಾವು ಉಸಿರಾಡ್ತಾ ಇದ್ದೀವಿ, ಕ್ರಿಯೇನೋ ಕರ್ಮನೋ? ನಾನು ಉಸಿರಾಡುತ್ತಿದ್ದೇನೆ ಅಂತ ತಲೆಗೆ ಬಂದ್ರೆ ಉಸಿರಾಟ ಏನಾಗುತ್ತೆ? ಕರ್ಮ ಆಗ್ಬಿಡುತ್ತೆ. ಹೊತ್ತಾನೆ, ಇವಾಗ ಕರ್ಮ ನಡೀತಾ ಇದೆ, ಉಸಿರಾಡ್ತಾ ಇದ್ದೀನಿ, ಹೊಟ್ಟೆ ಶೋಗ್ತಾ ಇದೆ, ನಿದ್ದೆ ಬರ್ತಾ ಇದೆ, ಓಡಾಡ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ, ಇದೆಲ್ಲವೂ ಇದೆಯಲ್ಲ, ಇದು ಕ್ರಿಯೆಯೋ ಕರ್ಮವ? ಕ್ರಿಯೆ. ಅದನ್ನ ಯಾಕೆ ಕರ್ಮ ಮಾಡ್ಕೊಂಡಿದೀವಿ ನಾವು? ನಾನು ಅನ್ನೋದನ್ನ ಸೇರಿಸಿದೀವಿ. ಸೊ ಜಗತ್ತನ್ನ, ನಿಮ್ಮ ಬದುಕನ್ನ, ನಿಮ್ಮ ಹುಟ್ಟನ್ನ ಹೇಗೆ ಕ್ರಿಯಾತ್ಮಕವಾಗಿ ನೋಡುವ ದೃಷ್ಟಿಯೇ ಕರ್ಮದಲ್ಲಿ ಅಕರ್ಮವನ್ನು ನೋಡೋದು. ಉಸಾಡ್ತಿರೋ ನಾನಲ್ಲ, ಉಸಿರೋಗ್ತಾ ಇದೆ, ಬರ್ತಾ ಇದೆ, ನೋಡುತ್ತಿರುವುದು ನಾನಲ್ಲ, ಕಣ್ಣು ಅಲ್ಲ, ಕಣ್ಣಿನ ಮೂಲಕ ನಾನು ನೋಡುತ್ತಿದ್ದೇನೆ ಅಂದ್ರೆ ನನ್ನ ಕಣ್ಣು, ನನ್ನ ಮೂಗು, ನನ್ನ ಬಾಯಿ ಇದೆಯಲ್ಲ, ಇದ್ಯಾವುದನ್ನು ನಾ ಮಾಡ್ಕೊಂಡಿರದ? ನಿಧಾನಾಗಿ ಅರ್ಥ ಮಾಡ್ಕೊಳ್ಳಿ, ಭಗವಂತನಿಂದ ಪ್ರಕೃತಿ ರೂಪಕವಾಗಿ, ಪ್ರಕೃತಿ ಮೂಲಕವಾಗಿ ಬಂದಿರತಕ್ಕಂಥದ್ದು ಈ ಶರೀರ ಇದೆ. ಈ ಶರೀರದಲ್ಲಿ ಭಗವಂತನ ಅಂಶವಾಗಿರುವ ನಾನು ನಾನು ಎಂಬುದು ಒಂದಿದೆ, ಇದೆ ಇಲ್ವಾ? ಅದನ್ನ ಶರೀರದ ಮೇಲೆ ಆಪಾದನೆ ಮಾಡಿದಾಗ ಇದು ಅಹಂಕಾರವಾಗುತ್ತದೆ. ಆದ್ರೆ ನಾನಿವಾಗ ನೋಡ್ಬೇಕಾಗಿರೋದು ಅಹಂ ಸ್ವರೂಪವನ್ನ. ನಾನು ಅಹಂಕಾರವೋ ಅಹಂ ಸ್ವರೂಪವೋ ಇವತ್ತಿಂದೇನೆ ನಿಮ್ ತಲೆನಲ್ಲಿ ಬೀಜ ಹಾಕ್ಬಿಟ್ಟಿದೆ, ಪ್ರಶ್ನೆ ಹಾಕ್ಬಿಟ್ಟಿದೆ. ನೀವು ಯೋಚನೆ ಮಾಡಿ, ನಾನು ನಾನು ಅನ್ನುವುದು ನನ್ನ ಶರೀರವೋ ಅಥವಾ ನಾನು ನಾನು ಅನ್ನುವುದು ಈ ಶರೀರವನ್ನು ಮೀರಿ ನಿಂತಿರುವ ಆತ್ಮಚಿಂತನೆಯೋ ಎನರ್ಜಿನ? ನಾನು ಮಾರ್ಟಲ್ಲೋ ಇಮ್ಮಾರ್ಟಲ್ಲೋ ಇಂಗ್ಲಿಷಲ್ಲಿ, ಇದು ಯಾರು ತಗೊಳ್ಳಿ? ಅವ ನಿಮ್ಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ನಾನು ಉಸಿರಾಡ್ತಿದ್ದೀನಿ ಅಂದ್ರೆ ಉಸಿರು ಹೋಗ್ತಾ ಇದೆ, ಬರ್ತಾ ಇದೆ, ನಾನೇನು ಮಾಡ್ತಾ ಇಲ್ಲ. ನಿದ್ರೆ ಬಂದಿದೆ ನೋಡಿ, ನಿದ್ರೆ ಬಂದ್ಬಿಟ್ರೆ ನೀವೇನಾರು ಶಿವರಾತ್ರಿ ದಿವಸ ಕೂತೀರಿ, ಕಣ್ಣು ಎಳ್ಕೊಂಡು ತಾನು ಕೂತಿದ ಕಡೆನೇ ನಿದ್ದೆ ಮಾಡ್ಬಿಟ್ಟು, ಯಾರು ಎಪ್ಸಿದ್ರೆ ಏನ್ ಹೇಳ್ತೀರಿ ನೀವು? ಲೋಕಸಭೆಯಲ್ಲಿ ಎಂ ಪಿ ಹೇಳ್ದಾಗ ಹೇಳ್ತೀರ, ನಾನು ದೇಶದ ಚಿಂತೆ ಮಾಡ್ತಾ ಇದ್ದೆ. ಚೆನ್ನಾಗಿ ಊಟ ಮಾಡೋ ನಿದ್ದೆ ಬರುತ್ತೆ? ಬರ್ತಲ್ವಾ, ಬಂದೇ ಬರುತ್ತೆ. ಆ ನಿದ್ದೆ ಏನಾಗಿದೆ? ಸಹಜವಾಗಿದೆ. ಅದರಿಂದ ಅದು ನಾ ಯಾವ್ಯಾವುದು ಸಹಜವೋ ಅದೆಲ್ಲ ಕ್ರಿಯೆ. ನಿಮ್ಮ ಬದುಕು ಕ್ರಿಯಾತ್ಮಕವಾಗಿರಬೇಕು, ಕರ್ಮಾತ್ಮಕವಾಗಿರಬಾರದು. ಮೊದಲನೇ ಮಾತು ತಿಳ್ಕೊಂಡಿರಿ. ನಾನು ಮಾಡಿದೆ, ನಾನು ಮಾಡಿದೆ, ನಾನು ಮಕ್ಕಳು ನಿಲ್ದೆ, ನಿಂಗೆ ಯಾರಯ್ಯ ಮಾಡುವಂದವರು? ನೀನು ಇಲ್ಲದೆ ಇದ್ರು ಮಕ್ಳು ಎಲ್ಲೋ ಬೆಳೆ, ಇವಾಗ ಎಷ್ಟೋ ಮರದ ತೆಲ್ಗಡೆ ಟಾರ ಹಾಕೋರೆಲ್ಲ ಮಕ್ಕಳನ್ನು ಬೆಳೆಸ್ತಾರೆ. ಏನೋ ನಿಮ್ಮ ಥರ ಎ ಸಿ ರೂಮ್ ಎಲ್ಲ ಬೆಳೆಸ್ತಾರೆ, ಏನಿಲ್ಲ, ಅಲ್ಲೇ ಒಂದು ಜೋಲೆ ಕಟ್ಟಿರ್ತಾರೆ, ತೂಗ್ತಾಯಿರ್ತಾರೆ, ಏನೋ ಒಂದಾಗುತ್ತೆ. ನೆಕ್ಸ್ಟು ಅದ್ಬಿಟ್ಟು ಅದ್ಬಿಟ್ಟು ಒಂದು 10 ವರ್ಷ ಆದಮೇಲೆ ಆ ಹುಡುಗನೇ ಟಾರ ಹಾಕಕ್ಕೆ ನಿಮ್ಮ ಮನೆ ಮುಂದೆ ಬರ್ತಾನೆ. ತಮಾಷೆ ಏನಂದ್ರೆ ನೀವಿರಲ್ಲ ಅವಾಗ, ಯಾಕಿರಲ್ಲ? ಹೋಗಾಗ ಹೋಗಿರುತ್ತೆ. ಹೌದು, ಅದರಿಂದ ಇಲ್ಲಿ ಬರುವ ಹೋಗುವ ನಡೆಯುವ ಪ್ರತಿಯೊಂದು ನಾಟಕದಂತೆ. ಸೊ ಈ ಜಗತ್ತಿನಲ್ಲಿ ಕ್ರಿಯಾತ್ಮಕವಾಗಿರಬೇಕು, ಮಾತಿನಲ್ಲಿ ಆಲೋಚನೆ ಎಲ್ಲೂ ಕೂಡ ಕ್ರಿಯೆಯಂತಿರಬೇಕು. ಕರ್ಮ ಬಂಧನ ಇಲ್ಲದೆ ಇರಬೇಕಾದ್ರೆ ಕರ್ತೃತ್ವ ಭೋಕ್ತೃತ್ವ ಭಾವ ಇರಬಾರದು. ಆಗೋ ಪ್ರತಿ ಮಳೆ ಬರುತ್ತೆ, ನೀವು ಬರ್ತೀರಾ? ಬೆಳಗಾಗಿ ಸೂರ್ಯ ಬಂದ, ನೀವು ಎಳ್ಕೊಂಡ್ಬಂದ್ರ? ಇಲ್ಲ. ನೋಡಿ, ನಡ್ಕೊಂಡು ಹೋಗ್ತಾ ಇದ್ದಾರೆ, ಕೈಯಲ್ಲಿ ತಾಣ ಎಣ್ಣೆ ಇದ್ರೆ ಸರಿ ಅಲ್ವಾ? ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ, ಯಾರು ನಂಬ್ಕೊಂಡು? ಶರೀರ ನಂಬ್ಕೊಂಡು ಇದಕ್ಕಿದಾಗೆ ತಲೆ ತಿರ್ಗಿ ರಪ್ಪ ಅಂತ ರಸ್ತೆಯಲ್ಲಿ ಬಿದ್ದೋದ್ರಿ ಅಂತ ಇಟ್ಕೊಳ್ಳಿ. ಏನ್ ಮಾಡ್ತೀರಿ? ಬೇರೆ ಯಾರು ಸೇರಿಸ್ಬೇಕು. ಹೌದಾ? ನಾನು ನಾನು ಅಂದುಕೊಂಡು ನನ್ನ ಶರೀರವನ್ನ 7, 8, 9, 10 ಮಹಡಿ ಮೇಲೆ ನಡೆದುಕೊಂಡು 10 ಬಿಡಬಹುದು, ಏದು ಸಹ ಬಿಡ್ತಾ ಏನು ಆಗ ಪರವಾಗಿಲ್ಲ ಅಂತ. ಅಕಸ್ಮಾತ್ ಆ 10ನೇ ಮಾಡಿನಲ್ಲಿ ಹೋಗ್ಬಿಟ್ಟ ಅಂತ ಇಟ್ಕೊಳ್ಳಿ, ಕೆಳಗೆ ಇಳಿಸಬೇಕಾದ್ರೆ ಒಬ್ಬರ ಕೈಲಾಗಲ್ಲ, 10 ಜನ ಬೇಕು. ಹೌದಾ? ಲಿಫ್ಟ್ ಇಲ್ದೇ ಇದ್ರಂತೂ ಯಾವನು ಇಲ್ಲಿ ಬಂದು ಪ್ರಾಣ ಬಿಟ್ಟಿಯಾನೆ, ತೆಲಗಡೆ ಫ್ಲೋರ್ ಲಾಭ ಬಿಡಕ್ಕಾಗ್ತಿರ್ಲಿಲ್ವಾ ಅಂತಾರೆ. ಅಂತಾರೋ ಇಲ್ವಾ?
ಅದಕ್ಕೋಸ್ಕರನೇ ಹೆಣಬಾರ ಅಂತ ಕರೆಯೋದು. ಇರುವಾಗ ತನ್ನಷ್ಟಕ್ಕೆ ತಾನು ಒಬ್ಬನೇ ನಡೆದುಕೊಂಡು ಹೋಗುವ ಶರೀರ, ತಾನು ಅದು ಇಲ್ಲದೆ ಇದ್ದಾಗ, ಈ ಶರೀರದಲ್ಲಿ ಆತ್ಮವಾಗಿ ಚೈತನ್ಯವಾಗಿ ಇಲ್ಲದೆ ಇದ್ದ ಎನರ್ಜಿ ಇಲ್ಲದೆ ಇದ್ದಾಗ ಹೋಗ್ಬಿಟ್ರೆ ಭಾರ ಆಗ್ಬಿಡ್ತಾನೆ, ಹೌದಲ್ವಾ? ಇದಕ್ಕೆ ಯಾರು ಕಾರಣ? ಯಾರು ಕಾರಣರಲ್ಲ. ಅದು ಆಗುತ್ತದೆ, ಇರುವುದೇ ಹಾಗೆ, ಹೌದಾ? ಆಗುತ್ತದೆ ಅನ್ನುವುದಕ್ಕೆ ನಾವು ಸಿಕ್ಕ ಬಟ್ಟೆ ಹುಚ್ಚುಚ್ಚಾಗಿ ನಾನು ನಂದು ನಂದು ಅಂತ ಮಾಡ್ತಾ ಇದೀವಲ್ಲ, ಅಲ್ಲಿಂದ ಇವತ್ತಿಂದ ಯೋಗ ಜ್ಞಾನ ಅಂದ್ರೇನಪ್ಪ ಅಂದ್ರೆ, ಇಲ್ಲಿ ನಾನು ಅನ್ನುವ ಶರೀರವು ನಾನಲ್ಲ, ನನ್ನದು ಅನ್ನುವ ಪ್ರಪಂಚವು ನನ್ನದಲ್ಲ. ಇದು ನೀವು ತೀರ್ಮಾನ ಮಾಡಿಕೊಂಡ್ರೆ ಮುಂದಿನ ಬುಧವಾರ ನೀವೆಲ್ಲ ಲಕ 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 ಹೇಗಿರ್ತೀರಿ? ಭಗವದ್ಗೀತೆನು ನಮ್ದಲ್ಲ, ಪುಸ್ತಕನು ನಮ್ದಲ್ಲ, ಕೃಷ್ಣನು ನಮ್ದಲ್ಲ, ಅಲ್ಲ? ಸರ್ವಸಂಗ ಪರಿತ್ಯಾಗಿ ಹೀ ಆಗ್ಬಿಡ್ತೀರ, ಆಮೇಲೆ ನಿಜವಾಗ್ಲೂ ನೋಡೋಣ ಏನಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ, ಕರ್ಮದಲ್ಲಿ ಅಕರ್ಮವನ್ನ ನೋಡೋದು, ಆಮೇಲೆ ಅಕರ್ಮದಲ್ಲಿ ಕರ್ಮವನ್ನು ನೋಡೋದು. ನೋಡಿ, ಅಕರ್ಮದಲ್ಲಿ ಕರ್ಮವನ್ನು ನೋಡೋದು ಅಂದ್ರೆ ಆಗದ್ದೇ ಇರುವುದರಲ್ಲಿ ಆಗುವುದನ್ನು ನೋಡೋದು ಅಂದ ಅರ್ಥ ಏನು ಅಂದ್ರೆ, ಇದು ಸತ್ಯ ಜೈ ಪ್ರಪಂಚದಲ್ಲಿ ವ್ಯಾವಹಾರಿಕ ಸತ್ಯ ಹೊಂದಿದೆ, ಅದು ಮಾಡಲೇಬೇಕು. ಮಾಡದೇ ಇದ್ರೆ ಆಗೋದೇ ಇಲ್ಲ. ನೋಡಿ, ಇವಾಗ ಎಲ್ಲ ನೀವು ಹೇಳ್ತೀರ ಮಿಸ್ಟರ್ ರಮೇಶ್, ಪರಮಾತ್ಮನೇ ಎಲ್ಲನೂ ನೋಡೋದು ಮಾಡೋದು ಅಂತ ಎಲ್ಲ ಅಂತಾನೆ. ನಾಳೆಯಿಂದ ನಾವು ಮನೆಯಲ್ಲಿ ಬೆಳಗಾಗೆದ್ದು ಕೂತ್ಕೋತೀವಿ, ಭಗವಂತನೇ ಅಕ್ಕಿ ತರಲಿ, ಭಗವಂತನೇ ಅನ್ನ ತರಲಿ, ಭಗವಂತನೇ ಬಿಡಿಸ್ಲಿ, ನಾ ತಿಂತೀನಿ, ಅಲ್ಲ? ಅದೆಲ್ಲವೂ ಕೂಡ ನಾವು ಮಾಡಲೇಬೇಕಾದ ವ್ಯಾವಹಾರಿಕ ಕರ್ಮ. ಅಂದರ್ಥ ಏನು? ನಮ್ಮ ಮೂಲಕ ಅದು ಆಗಲ್ಪಡುತ್ತದೆ. ಹಿಂದೆ ಒಂದು ಸಲ ನಿಮಗೆ ಉದಾಹರಣೆ ಹೇಳಿದ್ದೆ, ಹೌದಾ? ಅಡುಗೆ ಮನೆಯದು ನಪ್ಕ ಇದೆಯಾ? ಅಡುಗೆ ಮನೆಯಲ್ಲಿ ಅಕ್ಕಿ ಇದೆ, ಇದೆಯಲ್ವೋ ಎಲ್ಲರ ಮನೇಲೋ? ಅನ್ನ ಆಗಬೇಕು, ಮನೇಲಿ ಯಾರೂ ಇರಲ್ಲ, ನೀವು ಒಳಗಡೆ ಹೋಗ್ತೀರ, ಅಕ್ಕಿ ಇದೆ, ನೀರಿಲ್ಲ, ಅನ್ನ ಆಗತ್ತಾ? ಆಗಲ್ಲ ತಾನೆ. ನಾನು ನಾನು ಅನ್ನೋದು ಕಳ್ಕೊಳ್ಳೇಬೇಕು ಅಂತ ನಾವು ಪ್ರವಚನ ಬಲವಂತಾನೆ ಮಾಡಿ ನಿಮ್ಗೆ ಹೇಳ್ತಾ ಇರೋದು. ಆಮೇಲೆ ಅಕಸ್ಮಾತ್ ನೋಡ್ತೀರ ನೀರು ಸಿಗುತ್ತೆ, ಅಕ್ಕಿ ಇದೆ, ನೀರಿದೆ, ಆದರೆ ಸ್ಟೌವ್ ಇಲ್ಲ, ಆಗತ್ತ ಅನ್ನ? ಆಗಲ್ಲ. ನೋಡಿ, ನೀರೂ ಬೇಕು, ಅಕ್ಕಿನೂ ಬೇಕು, ಸ್ಟೌವೂ ಬೇಕು, ಹೌದಾ? ಆಮೇಲೆ ಆ ನೀರು ಎಲ್ಲೋ ನಲ್ಲಿಲ್ ಬರ್ತಾ ಇದೆ, ಪಾತ್ರನೇ ಇಲ್ಲ, ಏನ್ ಮಾಡ್ತೇನೆ? ನಲ್ಲಿ ಹಾಕ್ತೀರ ಅಕ್ಕಿನ? ಇಲ್ಲ ಇಲ್ಲ, ಸ್ವಲ್ಪ ನಿಧಾನಕ್ಕೆ ಪ್ರಯತ್ನ ಮಾಡಿ, ನಾ ಕೊಡ್ತಾ ಇರೋ ಉದಾಹರಣೆನ. ಸೊ ನಾನಿದ್ದೀನಿ, ಅಕ್ಕಿ ಇದೆ, ನೀರಿದೆ, ಸ್ಟೌ ಇದೆ, ಆ ಪಾತ್ರೆನೂ ಇದೆ, ಆದ್ರೆ ಆ ಸ್ಟೌ ಹತ್ಕೊಳ್ಳೋದೇ ಇಲ್ಲ, ಗ್ಯಾಸೆ ಇಲ್ಲ. ಅವಾಗ ಹೆಂಗಾಗ್ಬಿಡುತ್ತೆ? ಗ್ಯಾಸ್ ಇರ್ಲಿ, ಗ್ಯಾಸ್ ಇರ್ಬೇಕಲ್ಲ. ಸೊ ಇದೆಲ್ಲ ಇದೆ, ಗ್ಯಾಸೂ ಇದೆ, ಆದ್ರೆ ಅದನ್ನ ಹಚ್ಚಕ್ಕೆ ಬೆಂಕಿ ಕಡ್ಡಿನೇ ಇಲ್ಲ. ಇವಾಗ ಕಡ್ಡಿ ನಾನು, ಮೊದಲು ನಾ ತಾನೆ, ಈಗ ನಾನು ಕಡ್ಡಿ ಇದೆಯಲ್ಲ, ಅದು ಎರಡಕ್ಕೂ ಇದ್ರಲ್ಲಿ ಯಾರಿಲ್ದೆ ಇದ್ರು ಆಗಲ್ಲ. ಅಕಸ್ಮಾತ್ ನಾನು ಇಲ್ಲದೆ ಇದ್ರೆ ಯಾರು ಬೇಕಾದರೂ ಅನ್ನ ಮಾಡ್ಬೋದು, ಆದರೆ ಮಿಕ್ಕಿದ ಐಟಮ್ ಯಾವ್ದಾದ್ರು ಒಂದಿಲ್ಲದೆ ಇದ್ರೆ ಎಷ್ಟು ಜನ ಇದ್ರೂ ಅನ್ನ ಆಗೋಲ್ಲ. ಆಗುತ್ತಿರುವುದರಲ್ಲಿ ಆಗದೇ ಇರುವುದನ್ನು ಕಾಣಬೇಕು, ಆಗದೇ ಇರುವುದರಲ್ಲಿ ಆಗ್ತಾ ಇರೋದನ್ನು ಕಾಣಬೇಕು. ಭಗವದ್ಗೀತೆಯಲ್ಲಿ ಎಲ್ಲನೂ ಇದೆ, ನಾನು ಹೇಳದೇ ಇದ್ರೂ ಅದಲ್ಲೇ ಇದೆ, ನೀವು ತಿಳ್ಕೊಳ್ದೇ ಇದ್ರೂ ಅದಲ್ಲೇ ಇದೆ, ಹೌದಾನೆ? ತಿಳಿದುಕೊಳ್ಳೋದು ನಾನು ಹೇಳೋದ್ರಿಂದ ನೀವು ತಿಳ್ಕೊತೀರೋ, ಅಥವಾ ಭಗವದ್ಗೀತೆಯಲ್ಲಿ ಅದು ಇರೋದ್ರಿಂದ ತಿಳ್ಕೊತೀರೋ? ನೋಡಿ, ಕರ್ಮದಲ್ಲಿ ಅಕರ್ಮವನ್ನ, ಅಕರ್ಮದಲ್ಲಿ ಕರ್ಮವನ್ನು ನೋಡಬೇಕು. ಇವ ನಾವಂತೀವಿ, ಎಷ್ಟು ಒಳ್ಳೆಯವನು ಪಾಪ, 45 ವರ್ಷಕ್ಕೆ ಹೋಗ್ಬಿಟ್ಟ. ನಮ್ಮ ತಲೆಯಲ್ಲಿ ಏನು ಅಂದ್ರೆ, ಒಳ್ಳೆಯವನಾಗಿರೋನು 45 ವರ್ಷಕ್ಕೆ ಹೋಗ್ಬಾರ್ದು. ತುಂಬಾ ನೀವು ಚರಿತ್ರೆಯನ್ನು ದಯವಿಟ್ಟು ಓದಿ, ದಯವಿಟ್ಟು. ಮಹಾಪುರುಷರೆಲ್ಲರೂ ಕೂಡ 50 ಒಳಗೆ ಹೊರಟಾಗಿರ್ತಾರೆ, ಒಳ್ಳೆಯವರೆಲ್ಲರೂ ಮುಂಚೆ ಹೊರಟಾಗಿರ್ತಾರೆ, ನಾವೆಲ್ಲರೂ ಇನ್ನೂ ಹೋಗಿಲ್ಲ. ಯಾಕೆ ಅಂತ, ಅದರಿಂದ ಒಳ್ಳೆತನಕ್ಕೂ ಹೋಗೋದಕ್ಕೂ ಕೆಟ್ಟತನಕ್ಕೂ ಹೋಗದೆ ಇರೋದಕ್ಕೆ ಯಾವ ಸಂಬಂಧವೂ ಇಲ್ಲ. ಶಂಕರ ಭಗವತ್ಪಾದರು ಮಹಾಜ್ಞಾನಿಗಳು, ಎಷ್ಟೊತ್ತಕ್ಕೆ ಹೋದ್ರು ನೋಡಿದ್ರ? ಹೇಳ್ಕೊಟ್ಟಿದ್ದೆ ನಾನು. ವಿವೇಕಾನಂದ್ರೆ ಎಷ್ಟು ದಿವಸಕ್ಕೆ ಹೋದ್ರು? ಅವ್ರಿಗಿಂತ ತುಂಬಾ ದೊಡ್ಡ ದೊಡ್ಡವರೆಲ್ಲ ಇಲ್ಲಿ ಕೂತಿದ್ದೀರಿ, ಅದಲ್ಲ 39 ವರ್ಷನ ಎಷ್ಟು, 49 ವರ್ಷ. ನಮ್ಗೆಲ್ಲ ಅದಕ್ಕಿಂತ ಮುಂದೆ, ನಾವು 40 ವರ್ಷಕ್ಕೆ ನೋಡಿದ್ರೆ ಒಬ್ಬೊಬ್ಬರಿಗೆ ವಿವೇಕಾನಂದ್ರ ವಯಸ್ಸೇ ಗೊತ್ತಿಲ್ಲ, ಇನ್ ನಮ್ ನಮ್ಮ ವಯಸ್ಸಾಗ ಗೊತ್ತಿರುತ್ತೆ. 40 ವರ್ಷಕ್ಕೆ ಹೋದ್ರವರು ಅಂತ ದಾಖಲೆ ಇದೆ, ಹೌದಾ? ನಮ್ಗೆಲ್ಲ ಅದಕ್ಕಿಂತ ಜಾಸ್ತಿ ಆಗಿದೆ ಅಲ್ವಾ? ಹಾಗ ನಾವೆಲ್ಲರೂ ವಿವೇಕಾನಂದರಿಗಿಂತ ಉತ್ತಮರು ಅಂತ ಹೇಳ್ಕೊಳ್ಳೋದೇನೆ. ಅಂದ ಅರ್ಥ ಏನು ಅಂದ್ರೆ, ಯಾತಿಕ್ ನಾವಿದ್ದೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ನೀವು ಯಾರನ್ನಾರು ಒಬ್ಬನ ಪ್ರಶ್ನೆ ಕೇಳಿ, ಯಾಕೆ ಇನ್ನೂ ಬದುಕಿದೀಯಾ ಅಂತ ಕೇಳಿ, ಏನ್ ಬರುತ್ತೆ ಅವನಿಗೆ? ಸಿಟ್ಟು ಬರುತ್ತೆ,
ಆದ್ರೆ ನಿಮಗೆ ನೀವೇ ಪ್ರಶ್ನೆ ಹಾಕೊಳ್ಳಿ, ನಾನು ಏಕೆ ಇನ್ನೂ ಇದ್ದೇನೆ? ಸಿಟ್ಟು ಬರಲ್ಲ, ಸುಮ್ಮನಿರಪ್ಪ ನಾ ಇನ್ನೂ ಇರ್ಬೇಕು ಅಂತ ನಾವೇ ನಮಗೆ ಸಮಾಧಾನ ಮಾಡ್ಕೋತೀವಿ. ಏನೋ ಉದ್ಧಾರ ಮಾಡೋರಾಗೆ ನಿಮ್ಗೆ ಇನ್ನೂ 500 ವರ್ಷ, ಯಾವುದೇ ಮನುಷ್ಯನಿಗೆ ಇನ್ನೂ 500 ವರ್ಷ ಕೊಟ್ಟರು ಕೂಡ ಅವನು ಏನು ಆಗಬೇಕಾದ, ಈ ಜಗತ್ತಲ್ಲಿ ಇವಾಗ ಏನಿದೆ ಅದೇ ಥರನೇ, ಯಾವ್ಯಾವ್ದು ಉತ್ಪತ್ತಿ ಆಗುತ್ತೆ, ಸ್ವಲ್ಪ ದಿವಸ ಇರುತ್ತೆ, ಆಮೇಲೆ ಅದು ನಾಶವಾಗುತ್ತದೆ, ಆದರೆ ಬೀಜ ರೂಪಕ್ಕೆ ಹೋಗುತ್ತದೆ, ಮತ್ತೆ ಸೃಷ್ಟಿ, ಮತ್ತೆ ಸ್ಥಿತಿ, ಮತ್ತೆ ಲಯ, ಅದರಲ್ಲಿ ಏನು? ಸೊ ವಾಟ್ ಈಸ್ ದಿ ಗ್ರೇಟ್ನೆಸ್ ಇನ್ ದಟ್? ಅಂತ ಮನುಷ್ಯನಿಗೆ ಸಮನಾಗಿ ನೋಡುವ ಬುದ್ಧಿ ಯಾರಿಗಿದೆಯೋ ಅವನು ಮನುಷ್ಯ ಲೋಕದಲ್ಲಿ ಅತ್ಯಂತ ಬುದ್ಧಿವಂತ. ಯಾಕೆ ಅತ್ಯಂತ ಬುದ್ಧಿವಂತ ಅಂತಂದ್ರೆ ಅವನು ಬೇರೆ ಏನು ಯೋಚನೆ ಮಾಡಿ ಯಾವ್ದು ಹೇಗೆ ಬರುತ್ತೋ ಹಾಗೆ ನೋಡ್ತಾ ಇರ್ತಾನೆ. ಹೌದಲ್ವ? ಇವ್ರನ್ನ ಯಾಕೋ ನಮ್ಮ ತಾತ ಹೋಗಲೇ ಇಲ್ಲ, ಇನ್ನೂ ನನ್ನ ಕಾಟ ಕೊಡೋ ಹೆಂಡತಿ ಗಂಡ ಯಾರೋ ಇದ್ರೆ ಇವನು ಹೋಗಲೇ ಇಲ್ಲ, ಆ ಥರ ಯೋಚನೆ ಮಾಡಲ್ಲ. ಅದು ಯಾವಾಗ ಹೋಗ್ಬೇಕೋ ಹೌದು, ಯಾಕೆ ಅಂದರೆ ನಾನು ಕೂಡ ಯಾವಾಗ ಹೋಗ್ಬೇಕೋ ಆವಾಗಲೇ ಹೋಗೋದು, ಅಂದರೆ ನಾವೇನು ನಿರ್ಧಾರ ಮಾಡೋ ಹಾಗೆಲ್ಲ ಅಲ್ವ. ಅಂದರೆ ಮನುಷ್ಯ ಶರೀರದಲ್ಲಿ ಪರಕಾಯ ಪ್ರವೇಶದ ವಿಚಾರ ಶಂಕರಾಚಾರ್ಯರು ಬರೋದು ಯಾವ ಥರ ಬರುತ್ತೆ ಅಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರವೇಶ ಯಾಕೆ ಮಾಡಿದೆ ಅಂತ ಗೊತ್ತಿಲ್ಲ. ಇದರಿಂದ ನಾವು ಯಾವಾಗ ವಿಶ್ರಮಿಸುತ್ತೇವೆ, ಯಾವಾಗ ಇದರಿಂದ ಆಚೆ ಹೋಗ್ತೀವಿ, ನಿರ್ಗಮಿಸುತ್ತೇವೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ವಾರಂಟಿ ಗ್ಯಾರಂಟಿ ಇಲ್ಲದೆ ಇರೋದು ಏನಾದ್ರು ಈ ಜಗತ್ತಲ್ಲಿ ಇದೆ ಅಂದರೆ ಅದು ಮನುಷ್ಯನ ಶರೀರ. ಇಂಥದಕ್ಕೆ ನಮ್ಗೆ ಯಾಕೆ ವ್ಯಾಮೋಹ? ವ್ಯಾವಹಾರಿಕ ಜ್ಞಾನ ಇಲ್ಲವಲ್ಲ. ಇಲ್ಲಿ ನಮಗೆ ಬೇಕಾದದ್ದೇನೋ ಯೋಗ ಜ್ಞಾನ. ಯಾವುದನ್ನು ನಾವೇನು ಮಾಡೋ ಹಾಗಿಲ್ಲ. ನಾವು ಬೇಕಾದ್ರೆ ಅದನ್ನು ತೆಗೆದು ಇದನ್ನು ಮಾಡ್ಬೋದು, ಇದನ್ನು ತೆಗೆದು ಅದು ಮಾಡ್ಬೋದು. ಹೌದಾ? ಚಿನ್ನ ಇದೆಯಲ್ಲ, ಚಿನ್ನದಲ್ಲಿ ಯಾವ ಆಭರಣ ಬೇಕಾದ್ರೂ ಮಾಡು, ಚಿನ್ನವನ್ನೇ ನೀವು ಮಾಡಲು ಆಗುವುದಿಲ್ಲ. ಅದರಿಂದ ಪ್ರಕೃತಿ ನಿಯಮ ಏನಿದೆ, ಪ್ರಕೃತಿಯನ್ನು ದಾಟಿದ ಪರಮಾತ್ಮನ ಒಂದು ಪಂಚಮಂ ದೈವಂ ಅಂತ ಏನ್ ಹೇಳ್ತಾರೆ, ಆ ದೈವದ ನಿರ್ಣಯ ಪ್ರಕೃತಿಯಂತೆಯೇ ಆಗುತ್ತದೆ. ಹೀಗೆ ಅಂತಲ್ಲ, ಎಷ್ಟೋ ಮನೆಗಳಲ್ಲಿ ಯಾವುದು ಹೋಗ್ಬೇಕು ಅವ್ರು ಹೋಗೋದೇ ಇಲ್ಲ, ಯಾರು ಹೋಗ್ಬಾರ್ದು ಅವ್ರು ಲೋಟ್ ಹಾಕ್ತಾರೆ ಅಂತ ನಿಮ್ಗನ್ಸೋದು ನಿಮ್ ತೀರ್ಮಾನ. ಅದು ದೈವದ ಹೇಗಿರುತ್ತೆ, ಹೋಗ್ಬೇಕಾದವರೇ ಹೋಗೋದು, ಹೋಗದೆ ಇರೋರು ಏನ್ ಮಾಡಿದ್ರು ಹೋಗೋದು. ಯಾಕಂದ್ರೆ 3-4 ಜನ ಮಕ್ಕಳಿದ್ದವರು ಒಬ್ರು ಫಾರಿನ್ ಎಲ್ಲ ಯಾರೋ ಬೇರೆ ಊರಿಗೆ ಹೋಗ್ಬೇಕಾಯ್ತು, ಹೋದ್ರು ಬಿಸ್ನೆಸ್ ಮ್ಯಾನ್ ಅವರು, ಹೋಗುವ 5-6 ತಿಂಗಳಾಯ್ತು, ಬರುವಾಗ ಬಂದು ನೋಡಿದ್ರು ಮನೇಲಿ ಮಕ್ಕಳೊಬ್ರು ಇಲ್ಲ, ಹೆಂಡತಿ ಕೇಳಿದ್ರು ನಿಮ್ಗೆ ಯಾಕೆ ಹೇಳೋದು ಬೇಜಾರಾಗತ್ತೆ ಅಂತಿದ್ದೆ, ಒಂದೊಂದು ತಿಂಗಳು ಒಂದೊಂದು ಮಕ್ಕಳು ಸಿಡುಬು ಬಂದ್ಬಿಟ್ಟು 4 ಜನ ಮಕ್ಕಳು ಹೊಟ್ಟೋಗ್ಬಿಟ್ರು ಅಂತ ಗೊಳು ಅಂತ ಹೆಂಡತಿ ಹತ್ಲು, ಏನು ಮಾಡೋದು ಅಂತ ಆತ ನಕ್ಕ. ಅಲ್ಲ, ನಮಗೆ ಕೊಟ್ಟಿದ್ದು ಮಕ್ಕಳನ್ನ ಯಾರು? ಪರಮಾತ್ಮ ಭಗವಂತ, ಅವನೇ ತಾನೇ ತಗೊಂಡಿದ್ದು, ನೀನೇ ಕಳ್ಬೇಕು. ಸಿ ಹಾಗೆ ಹೇಳ್ದ ಅವನು, ಹಾಗೆ ಹೇಳಿ ಸರಿನೋ? ಆಕೆಗೆ ಸಮಾಧಾನ ಮಾಡಕ್ಕೆ ಅವನು ಹೇಳಿದ್ದು ಸರಿ, ಜೊತೆಗೆ ಇರುವುದು ಹಾಗೇನೆ. ಆದರೆ ವ್ಯಾವಹಾರಿಕವಾಗಿ ನೋಡಿದಾಗ ನಾವು ಹೇಗಿರ್ಬೇಕು? ಹೌದು ನೀವು ಹೇಳಿ ಸರಿ, ನೀವು ಯಾಕೆ ನಿದ್ರೆ ಹೊಟ್ಟೋಗಿ ಅಂತ ಹೇಳಕಾತ, ಅದ್ಯಾವುದೋ ನಮ್ಮ ಕೈಲಿ ಇಲ್ವಲ್ಲ. ಸೊ ಅದರಿಂದ ಕ್ರಿಯಾತ್ಮಕವಾಗಿ ಯೋಚನೆ ಮಾಡಿ ಅಂತ ಹೇಳೋದು. ಅಂದ್ರೆ ಯಾವುದು ಅದು ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಹೋಗ್ತಾನೆ ಭಗವಂತ, ಯಾವ್ಯಾವ್ದನ್ನ ಯಾವ್ಯಾವ ಟೈಮಲ್ಲಿ ಹೇಗೇಗಿರ್ಬೇಕು ಅದು ದೈವ ನಿರ್ಣಯ, ನಾವು ಮಾಡೋದು ಅಂತಲ್ಲ. ನನ್ನ ಇಚ್ಛೆ 1,000 ಇರ್ಬೋದು, ಆದ್ರೆ ಜಗತ್ತಲ್ಲಿ ನಡೆಯೋದೆಲ್ಲವೂ ಕೂಡ ಅದರಂತೆ ನಡೀತಾ ಇರತ್ತೆ. ಕರೆಕ್ಟಾ? ಒಪ್ಕೋತೀರಾ? ಯಾಕೆ ಒಪ್ಕೋಬೇಕು ನೀವು ಅಂದ್ರೆ, ನಾನು ಹೇಳಿದೆ ಅಂದ್ರೆ ಹೊಡೆದ ಬಿಡುತ್ತಿದ್ರೇನು ನೀವು? ವೇದವ್ಯಾಸರು ಶ್ರೀಕೃಷ್ಣ ಪರಮಾತ್ಮನ ಅವತಾರದಲ್ಲಿ ತಾವೇ ನಿಂತು ಈ ಜ್ಞಾನ ಬೋಧನೆ ಹೇಳ್ತಾ ಇದ್ದಾನೆ. ಅಲ್ಲೇನು ಹೇಳ್ತೀಯಾರೋ ಅದನ್ನು ನಾನು ನಿಮಗೆ ಹಾಗೆಯೇ ತೆಗೆದುಕೊಡುತ್ತಿದ್ದೇನೆ. ಅಂದರೆ ಅರ್ಥ, ಅಧ್ಯಾತ್ಮದಲ್ಲಿ ಏನು ನಿಮಗೆ ಅರ್ಥ ಆಗಬೇಕಾದ್ರೂ ಅಥವಾ ಬದುಕಿನಲ್ಲಿ ಏನಾದ್ರು ಒಂದು ನಿಮಗೆ ಅರ್ಥ ಆಗಬೇಕಾದ್ರೂ ಮೊದಲು ನಮಗೆ ಬೇಕಾಗಿರೋದು ಯೋಗ ಜ್ಞಾನ. ಅಂದ್ರೆ ನಮ್ಮ ಬುದ್ಧಿಯಲ್ಲಿರ್ತಕ್ಕಂಥ ಸೀಮಿತ ರೇಖೆ, ಅಸೀಮ ರೇಖೆಯನ್ನ ಗೊತ್ತು ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರೋದು ಯೋಗ ಜ್ಞಾನ, ಸಮತ್ವ, ಎಲ್ಲವನ್ನ ಸಮನಾಗಿ ನೋಡೋದು. ಬೆಲೆ ಬೇರೆ ಇರ್ಬೋದು, ಆದ್ರೆ ಮೌಲ್ಯ ಮಾತ್ರ ಒಂದೇ ಇರುತ್ತದೆ. ನೋಡಿ, ಎಲ್ಲರೂ ಏಳಿಡಿತಗಳಲ್ಲಿ ಇರುವಂತೆ ಉಸಿರಾಡ್ತಾ ಇರ್ಬೋದು ನಾವು, ಆದ್ರೆ ಇಲ್ಲೆಲ್ಲರೂ ಕೂಡ ಉಸಿರಾಟಕ್ಕೆ ಬೇಕಾಗಿರೋ ಆಕ್ಸಿಜನ್ ಮಾತ್ರ ಬೇರೆ ಬೇರೆನ ಇಲ್ಲ. ನಮ್ದು ಬಹಳ ಬಹಳ ಡಿವೈನ್ ಇದು ಆಕ್ಸಿಜನ್, ಮಡಿದು ಮಡಿ ಆಕ್ಸಿಜನ್ ನಮ್ದು, ನಿಮ್ದೆಲ್ಲ ಮುಳಿಗೆ ಅಂತ ಹೇಳ್ಬೋದ? ಅಧ್ಯಾತ್ಮ ಅನ್ನೋದು ಇಟ್ ಇಸ್ ಎ ಪ್ಯೂರ್ ಸೈನ್ಸ್.
ತುಂಬಾ ಪೀಸ್ ತಿಳ್ಕೊಂಡಿರಿ. ಇದ್ರಲ್ಲಿ ಯಾವುದೇ ರೀತಿಯಾದ ಅದು ಆ ಬಟ್ಟೆ ಹಾಕೊಂಡಿರೋನ್ಗೆ, ಈ ಬಟ್ಟೆ ಹಾಕೊಂಡಿರೋನ್ಗೆ, ಕಾವಿ ಬಟ್ಟೆ ಇರೋನ್ಗೆ, ಜುಟ್ಟು ಬಿಟ್ಟಿರೋನ್ಗೆ, ನಾಮ ವಿಭೂತಿ ಅದೆಲ್ಲ ಏನು ಇರ್ಕೊಡು. ನೀವು ಕೇವಲ ಮನುಷ್ಯರಾಗಿದ್ದರೆ ಕೇವಲವಾಗಿ ಕೈವಲ್ಯದ ವಿಚಾರವನ್ನು ತಿಳಿದುಕೊಳ್ಳಲು ಪೂರ್ತಿ ಅರ್ಹತೆ ಇದೆ. ಆದರೆ ಅರ್ಹತೆ ಯಾವ ಬರೋದು ಅಂದರೆ ನಿಮ್ಮ ಮನಸ್ಸನ್ನ, ನಿಮ್ಮ ಅಂತಃಕರಣವನ್ನ, ಬುದ್ಧಿಯಲ್ಲಿರುವ ತರ್ಕವನ್ನ, ಚಿತ್ತದಲ್ಲಿರುವ ಚಾಂಚಲ್ಯವನ್ನ, ಅಹಂಕಾರದಲ್ಲಿರುವ ಅಭಿಮಾನವನ್ನ ತೊರೆದಾಗ ಮಾತ್ರ. ಇವತ್ತೇನು ಮಾಡ್ಬೇಕು, ನೀವು ಹೋಗುವಾಗ ಈಗಲೇನೆ ನಾನು ನಂದು ಅನ್ನೋದನ್ನ ಜ್ಞಾನದಿಂದ ಬಿಡುಗಡೆ, ನಾನು ನಂದು ಅನ್ನೋದು ಎಲ್ಲಿ ಏನಿಲ್ಲ ಅನ್ಬಿಟ್ಟು ಇಲ್ಲಿಂದ ಹೀಗೆ ಹಿಮಾಲಯದ ಕಡೆ ಹೊಟ್ಟೋಗೋದಲ್ಲ. ಹಿಮಾಲಯದ ಕಡೆ ಹೋಗೋಕ್ಕಾಗಲ್ಲ ನೀವು, ಯಾಕಾಗಲ್ಲ ಹೇಳಿ? ಅಭ್ಯಾಸ ಬೇಕದಕ್ಕೆ. ಸುಮ್ಮನೆ ಇವತ್ತೊಂದು ದಿವಸ ಸುಮ್ಮನೆ ತಾತ್ಕಾಲಿಕವಾಗಿ ಬಂದು ಹಿಮಾಲಯದ ಕಡೆ ಹೊಟ್ಟೋಗ್ತೀರಾ ಅಂತ ಇಟ್ಕೊಳ್ಳಿ. ಹೋಗ್ತಾ ಇರೋ ದಾರಿನಲ್ಲೇನೆ ಒಂದಿಷ್ಟು ಏನೋ ಟೀನೋ ಕಾಫಿನೋ ನೋಡ್ಕೋತಿರೋ 10 ರೂಪಾಯಿ ಇರುತ್ತೆ. ಪ್ರವಚನಕ್ಕೆ ಬಂದಾಗ ಎಲ್ಲಿ ಜಾಸ್ತಿ, ಗುರುಗಳನ್ನೆಲ್ಲ ನೋಡುವಾಗ ಯಾರು 10 ರೂಪಾಯಿ ಮೇಲೆ ಇಟ್ಕೊಳ್ಳೋದ ಅಲ್ವಾ? ಏನು ಇಟ್ಕೊಂಡಿರ್ತೀರಿ, ದಾರಿಲಿ ಖರ್ಚಾಗೋಗಿರುತ್ತೆ. ಎಲ್ಲಿಗೆ ಹೋಗ್ತೀರಿ? ಇವಾಗ ಬಸ್ ಚಾರ್ಜ್ ಬೇಕು, ಟ್ರೈನ್ ಬೇಕು, ಅಯ್ಯೋ ನಮ್ಮ ಮನೆ ಬಿಟ್ಟು ಬಂದಿದ್ದು ದೊಡ್ಡದು ತಪ್ಪಾಗೋಯ್ತು ಅಂತ ಅಲ್ಲೆಲ್ಲರೂ ಸಾಲ ಗಿಲ್ಲ ಮಾಡಿ ವಾಪಸ್ ಬಂದ್ಬಿಟ್ಟು ಅದೇನಾಯ್ತು ಅಂದ್ರೆ ಸುಮ್ಮನೆ ಯಾರೋ ಕರ್ಕೊಂಡೋಗಿ ಸುಳ್ಳು ಹೋಗ್ಬಿಡ್ತೀರ ಮನೆ, ಹಿಮಾಲಯ ಕೊಟ್ಟಿದೆ ಅಂತ ಹೇಳೋದೇ ಇಲ್ಲ. ಹೌದಾ? ಯಾಕೆಂದ್ರೆ ಇದು ಅಭ್ಯಾಸ ಬೇಕು. ಆದರೆ ನಮ್ಮ ವೇದಾಂತ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ ಈ ಅಭ್ಯಾಸಕ್ಕೆ ನೀವು ಹಿಮಾಲಯಕ್ಕೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಚಳಿ ಮಳೆ ಗಾಳಿ ಇದಕ್ಕೆ ನೀವು ಹೊಂದಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಮಾನಾಪಮಾನಕ್ಕೆ ನೀವು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಹೇಳುತ್ತೆ ಗೊತ್ತಾ? ಅದಷ್ಟು ಕೂಡ ಮನೆಯಲ್ಲೇ ಇದೆ. ಅದೇ ಅಲ್ವಾ, ಮನೆಯಲ್ಲಿ ಎಷ್ಟೊತ್ತಿ ನಿಮಗೆ ಅಪೋದಾಗಲ್ಲ, ಎಷ್ಟೊತ್ತಿ ಅವಮಾನ ಆಗಲ್ಲ, ಎಷ್ಟೊತ್ತಿ ದುಡ್ಡಿಲ್ಲದೆ ಇರೋದಾಗಲ್ಲ, ಎಷ್ಟೊತ್ತಿ ತಣ್ಣಗಾಗಲ್ಲ. ಸುಮ್ಮನೆ ಇದ್ರೆ ಕೊನೆಯಲ್ಲಿ ಒಂದ್ಸತಿ ಮನೇಲಿದ್ದು ತಣ್ಣಗೆ ಆಗ್ಬಿಡುತ್ತೆ ಶರೀರ. ಗೊತ್ತಾನೆ ಕೊನೆಯಲ್ಲಿ ಏನಾಗುತ್ತೆ? ಶರೀರ ತಣ್ಣಗೆ ಬಿಸಿಯಾಗಿರೋರ್ಗು ತಾನೇ ಪ್ರಾಬ್ಲಮ್ ಇರೋದಾಗ್ಲೇ. ಇಂಥವನು ಬುದ್ಧಿವಂತ, ಇಂಥವನು ಕೊನೆಯಲ್ಲಿ ಏನೇನು? ಸಯುಕ್ತ ಕೃಷ್ಣ ಕರ್ಮಕೃತ. ಸಯುಕ್ತ ಅಂದ್ರೆ ಸಯೋಗ ಯುಕ್ತ, ಸಮತ್ವದಲ್ಲಿರತಕ್ಕಂತ ಬುದ್ಧಿ ಉಳ್ಳವನು. ಏನಂತಾಯ್ತು? ಕೃಷ್ಣ ಕರ್ಮಕೃತ, ಎಲ್ಲ ಕರ್ಮಗಳನ್ನ ಮಾಡಿದಂತಾಗುತ್ತದೆ. ಇನ್ ಮಾಡಬೇಕಾದ್ದೇನು ಉಳಿದಿಲ್ಲ ಅಂದ್ರೆ ಅವನೇನಾಯ್ತು? ಮುಕ್ತನಾಗಿದ್ದಾನೆ. ಯಾವುದೇ ಕರ್ಮ ಬಂಧನ ಅವನಿಗೆ ಇರುವುದಿಲ್ಲ ಅಂತ ಅರ್ಥ. ಮುಂದಿನ ಶ್ಲೋಕ. ಯಸ್ಯ ಸರ್ವೇ ಸಮಾರಂಭಾ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಬುದ್ಧಿವಂತರು ಜ್ಞಾನಿಗಳು ಇಂಥವನನ್ನ ಬುದ್ಧಿವಂತ ಅಂತ ಇದಲ್ಲ ಅವನ ಪಂಡಿತ ಅಂತ ಕರೀತಾನೆ. ಜಾಣರಾದವರು ಜ್ಞಾನಿಗಳಾದ್ರು ಇಂಥವನನ್ನ ಏನ್ ಕರೀತಾರೆ? ಪಂಡಿತ ಅಂತ ಕರೀತಾರೆ. ಪಂಡ ಅಂದ್ರೆ ಜ್ಞಾನ ಅಂತ. ಪಂಡ ಅಂದ್ರೆ ಏನು? ಜ್ಞಾನ. ಯಾರು ಜ್ಞಾನವನ್ನು ಉಳ್ಳವನು ಅವನು ಪಂಡಿತ, ತಿಳ್ಕೊಂಡಿರೋನು, ಓದಿರೋನು, ಜೀವನದಲ್ಲಿ ಅಳವಡಿಸ್ಕೊಂಡಿರೋನು ಅಂತ ಅರ್ಥ. ಅದಕ್ಕೆ ಆ ತರದವನು ಹೇಗಿರ್ಬೇಕು, ಹೇಗಿದ್ರೆ ಹಾಕ್ ಕರೀತಾರೆ ಅಂದ್ರೆ ಮೊದಲೆಲ್ಲ ಏನು? ನೋಡಿ, ಸರ್ವ ಸಮಾರಂಭ, ಸರ್ವ ಸಮಾರಂಭ ನೋಡಿ. ಆರಂಭ ಅಂದ್ರೆ ಕರ್ಮ. ಯಾವ್ದಾದ್ರೂ ಕರ್ಮ ಶುರುವಾಗಬೇಕೋ ಬೇಡವಾ? ಶುರು ಆದ್ಮೇಲೆ ಸ್ವಲ್ಪ ಇರುತ್ತಿರುತ್ತೆ, ಆಮೇಲೆ ಕರ್ಮ ಅನ್ನೋದು ಕೊನೆ ಆಗ್ಬೇಕೋ ಬೇಡವಾ? ಅದಿಗೆ ಸರ್ವ ಸಮಾರಂಭ, ಸಮನಾಗಿ ನೋಡುವ ಆರಂಭ. ಸಮತ್ವವನ್ನ ನಾವು ಪ್ರಾರಂಭದಲ್ಲೇ ಪ್ರತಿಯೊಂದು ಕರ್ಮವನ್ನ ನೋಡುವಾಗಲೇ ಚಿಂತಿಸಿಬಿಟ್ಟರೆ, ಮಾಡಿಬಿಟ್ಟರೆ ಎರಡನೇ ಲೈನಲ್ಲಿ ಏನಿದೆ? ಕಾಮ ಸಂಕಲ್ಪ ವರ್ಜಿತ. ಕಾಮ ಸಂಕಲ್ಪ ವರ್ಜಿತ, ಸಮ್ಯಕ್ ಕಲ್ಪ ಸಂಕಲ್ಪ. ಸಂಕಲ್ಪ ಅಂದ್ರೆ ಬುದ್ಧಿಯ ಒಂದು ಮಾರ್ಗ ಅಲ್ವಾ? ಮನಸ್ಸಿನಲ್ಲಿ ಸಂಕಲ್ಪ ಆಗ್ಬೇಕು ಮೊದಲು. ಏನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಸಂಕಲ್ಪ. ಸಂಕಲ್ಪದಲ್ಲಿ ಏನಿರುತ್ತೆ? ಸಾಮಾನ್ಯವಾಗಿ ಇಚ್ಛೆ ಇರುತ್ತೆ. ಇಚ್ಛೆಯಿಂದ ಕೂಡಿದಂತಹ ಪ್ರಾರ್ಥನೆಯೇ ಸಂಕಲ್ಪ. ಸಂಕಲ್ಪ ಅಂದ್ರೆ ಏನು? ಇಚ್ಛಾಯುಕ್ತವಾದ ಪ್ರಾರ್ಥನೆಯೇ ಸಂಕಲ್ಪ. ಆದ್ರೆ ಇಲ್ಲೇನ್ ಹೇಳ್ತಾನೆ? ಕಾಮ ಸಂಕಲ್ಪ ಊರ್ಜಿತ, ಯಾವುದೇ ರೀತಿ ವಿಪರೀತಗಳಿಲ್ಲದೆ ನನ್ ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು, ಅಥವಾ ನಂಗೆ ಆಗಿದ್ದೆ ಸರಿ ಇನ್ನೊಬ್ಬಂಗ್ ಹೀಗೆ ಆಗಿಲ್ದೇ ಇರೋದ್ರಿಂದ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಆ ತರ ಎಲ್ಲ ಅಲ್ಲ, ಏನು ಬಯಕೆಯೂ ಇಲ್ಲದೆ ಅಂತ. ಕಾಮ ಸಂಕಲ್ಪ ವರ್ಜಿತ ಅಂದ್ರೆ ಬಿಡೋದು ಅಂತ. ವರ್ಜಿತ ಬಿಟ್ಬಿಟ್ಟಿದ್ದೀರ, ಏನ್ ಬಿಟ್ಟಿದ್ದೀರಾ?
ನಾವು ಪ್ರಾಣವನ್ನು ಬಿಟ್ಟಿಲ್ಲ, ಇನ್ನೆಲ್ಲ ಬಿಟ್ಟಿದ್ದೀನಿ ಅಂತಿರಲ್ಲ ಆ ಥರ. ಅಂದರೆ ನಮ್ಗೆ ಯಾವುದೇ ರೀತಿಯಾದ ಇದು ವ್ರತ ಕಥೆ ಮಾಡ್ತೀವಿ, ದೇವ್ರ ಪೂಜೆ ಮಾಡ್ತೀವಿ, ಇದು ಮಾಡ್ತೀವಿ, ಹಬ್ಬ ಹರಿದಿನ ಮಾಡ್ತೀವಿ, ದಾನ ಧರ್ಮ ಮಾಡ್ತೀವಿ, ಯಾವಾಗಲೂ ಕೂಡ ನನಗೆ ಏನಾರು ಆಗಬೇಕು ಎಂಬುದೇನಿಲ್ಲ. ನೋಡಿ, ನೀವು ಯಾರಿಗಾರು ಒಬ್ಬಂಗೆ ದಾನ ಮಾಡ್ತೀರಿ, ಯಾವುದೋ ಒಂದು ಪೂಜೆ ಮಾಡ್ತೀರಿ, ಹುಂಡಿಗೊಂದು ದುಡ್ಡು ಹಾಕ್ತೀರಿ, ಹೌದಲ್ವಾ? ಡೈಲಿ ಸ್ನಾನ ಮಾಡ್ತೀರಿ, ಇದೆಲ್ಲೂ ಯಾತಕ್ಕೆ? ಅದು ನಿತ್ಯ, ನಿಮಗೆ ನಿತ್ಯ ಕರ್ಮ, ನಿತ್ಯ ಕರ್ಮ ಅಂತ ಅದಕ್ಕೆ ಹೆಸರು. ಹೌದಲ್ಲ, ಅದ್ರಿಂದೇನಾಗಬೇಕಾಗಿದೆ? ಇವಾಗ ನೀವು ಸ್ನಾನ ಮಾಡಲ್ಲ ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ಯಾರಿಗೇನು ಆಗಲ್ಲ, ನಿಮಗೇನು ಮೈ ಕಡಿಯುತ್ತೆ, ಅದಕ್ಕೆ ನೀವು ಸ್ನಾನ ಮಾಡ್ತೀರಿ, ಹೌದಲ್ವಾ? ಸ್ನಾನ ಮಾಡಲ್ಲ, ಯಾಕೆ ಮಾಡಲ್ಲ? ಯಾಕೆ ಮಾಡಲ್ಲ ಅಂದ್ರೆ ನಮ್ಮಲ್ಲಿ ನೀರೇ ಬರಲ್ಲ, ಸ್ನಾನ ಮಾಡಲ್ಲ. ಅದಕ್ಕೆ ನೀವು ನಮ್ಮ ದೇಶದಲ್ಲಿ ಬೇರೆ ಬೇರೆ ಥರ ನೋಡೋದು, ನಾವು ವಾರಕ್ಕೊಂದು ದಿವಸ ಸ್ನಾನ ಮಾಡೋದು ನಮ್ಮ ಕುಲದೇವತೆ ಹೇಳಿ ಸುಳ್ಳು. ಕುಲದೇವತೆ ಹೇಳಿರೋದಲ್ಲ, ಶನಿವಾರ ಶನಿವಾರ ಸ್ನಾನ ಯಾಕೆ ಮಾಡೋದು, ಅವತ್ತೊಂದು ದಿವಸ ನೀರು ಬರುತ್ತೆ ಅಲ್ವಾ? ನಮ್ಮೂರಲ್ಲಿ ಕೆರೆ ಇದೆ, ಎಲ್ಲರೂ ಅವತ್ತೇ ಸ್ನಾನಕ್ಕೆ ಹೋಗೋದು. ಸುಮ್ಮನೆ ನಾವು ಅಂದ್ಬಿಡ್ತೀವಿ ಹಾಗೆ ಹೇಗೆ ಅಂತ. ನೀವೇನು ಅಭ್ಯಾಸ ರೂಢಿ ಮಾಡ್ಕೋತೀರೋ ಅದೇ ನಿಮ್ಗೆ ಅಭ್ಯಾಸವಾಗತ್ತೆ, ಹೌದಾ? ಉದಾಹರಣೆಗೆ ಹೇಗೆ ಅಂದರೆ, ನಂಗೆ ಜ್ಞಾಪಕ ಬರ್ತಾ ಇದೆ ನೋಡಿ, ಒಬ್ರು ಮಲ್ಲೇಶ್ವರದಲ್ಲಿ ಒಬ್ರು ಡಾಕ್ಟರ್ ಇದ್ರು, ತುಂಬಾ ಓಲ್ಡ್ ಏಜ್ ಅವ್ರಿಗೆ. ಹೆಸರೇನು? ಅಲ್ಲಲ್ಲ, ಇನ್ನೊಬ್ರು ಡಾಕ್ಟರ್ ನಮ್ಮ ಮರಿನ್ ಕರ್ಕೊಂಡೋಗಿದ್ದ ಇರ್ಲಿ, ಏನಾದ್ರು ಇರ್ಲಿ, ಆ ಒಬ್ರು ಡಾಕ್ಟ್ರು, ಅವ್ರಿಗೆ ತುಂಬಾ ವಯಸ್ಸು, ಎಂಬತ್ತೈದು ವರ್ಷ. ಬೆಳಗ್ಗೆ 6:30 ಕ್ಲಿನಿಕ್ ಬಂದ್ಬಿಡೋರು, ನಿಂತಿರೋರು, ಮಗು ನೋಡ್ಲಿ, ದೊಡ್ಡವ್ರು ನೋಡ್ಲಿ, ಚಿಕ್ಕ ನೋಡಿ, ಯಾರು ನೋಡ್ಲಿ, ಅವರು ನಿಂತಿರೋರು. ನಾನು ನಮ್ಮ ಅಣ್ಣಂಗೊಂದ್ಸ ಜ್ವರ ಬಂದಿತ್ತು, ಕರ್ಕೊಂಡು ಹೋಗಿದ್ದಾಗ ಮೆಲ್ಲೆ ಕೇಳಿದೆ, ಡಾಕ್ಟ್ರೆ ನಂಗೊಂದು ಆಶ್ಚರ್ಯ ಇದೆ, ನೀವು ಒಂದು ದಿವಸನೂ ಹುಷಾರಿಲ್ಲ ಅಂತ ಬಾಗ್ಲಾಕಿದ್ ನಾನು ನೋಡ್ಲಿಲ್ಲ. ಒಂದು ನಂಬರ್ ಎರಡು, ಬೆಳಗ್ಗೆ 6:00 ಬಂದ್ರೆ ಸಾಯಂಕಾಲ 6:30-7 ತನಕ ಇಲ್ಲೇ ಇರ್ತೀರಿ, ಎಲ್ಲಿಗೂ ಬಾಳಾಕೊಂಡು ಹೋಗಿದ್ದು ನೋಡ್ಲಿಲ್ಲ, ಎಷ್ಟು ಆರೋಗ್ಯವಾಗಿ ಲಕ್ಕಲಕ್ಕ ಅಂತ ನಗನಗ್ತಾ ಮಾತಾಡಿ, ಹೀಗೆ ಹೇಗೆ ಸಾಧ್ಯ ಅಂತ. ನೋಡಪ್ಪ ರಮೇ, ಒಂದು ಹೇಳ್ತೀನಿ ಕೇಳು ಅಂದ್ರು, ನಾನು ಇಲ್ಲಿವರೆಗೂ ಯಾವ ತರಕಾರಿನೂ ತಿಂದಿಲ್ಲ ಅಂದ್ರು. ಅದೇನು ತಿಂತೀರಿ? ಬೇಳೆ ಸಾರು, ನೀರು ಮಜ್ಜಿಗೆ ಇಷ್ಟೇ, ನೀ ತಿನ್ನೋಡು ತುಂಬ ದಿವಸ ಇರ್ತೀಯ ಅಂದ್ರು. ಅಲ್ಲ, ಅದನ್ನ ತಿನ್ಕೊಂಡು ತುಂಬ ದಿವಸ ಇರೋ ನೆಸಿಟಿ ಏನು? ನಾನು ಏನಾದ್ರು ಬೇರೆ 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 ಬಗೆ ಆಗಿದ್ರೆ ತಿಂದ್ರೆ ಬದುಕ್ಬೇಕು ನಾವು. ಆದ್ರೆ ಅವ್ರಿಗೆ ಆ ಅನ್ನೋದು ಆರೋಗ್ಯವಾಗಿದ್ರು. ನನ್ಗೆ ಆರೋಗ್ಯವಾಗಿರೋದು ಮುಖ್ಯನಾ ತಿನ್ನೋದು ಮುಖ್ಯನಾ? ತಿನ್ನೋದು ಮುಖ್ಯ, ಕರೆಕ್ಟು. ನಾನು ನಾಳೆನೇ ಹೋಗ್ಬೋಣ, ನಾಳೆ ತಿಂದುಬಿಡೋಣ ಅಲ್ಲ. ಇದಕ್ಕೂ ಮುಂದೆ ಭಗವದ್ಗೀತೆಯಲ್ಲಿ ಬರುತ್ತೆ, ಯಾಕೆ ಮನುಷ್ಯಂಗೆ ಬುದ್ಧಿ ಇದೆ ಅಂತ. ಅವ್ರು ಹೇಳಿದ್ದು ಇವಾಗ ತಕ್ಷಣ ಜ್ಞಾಪ್ಕೊಬಂತು ನನಗೆ. ಅದು ಯಾಕೆ ಆ ಥರ ಹೇಳಿದ್ರು ವಯಸ್ಸಾದವರು ಅಂದರೆ, ಈ ಕಾರಣದ ಕಾಲು ನೋವು ಬರಲ್ಲ ಅವ್ರಿಗೆ, ತಲೆನೋವು ಬಂದಿಲ್ಲ ಒಂದು ದಿವಸನೂ, ಎಲ್ಲರಿಗೂ ಔಷಧಿ ಕೊಡ್ತಾರೆ. ನನ್ನ ದೃಷ್ಟಿ ಎಲ್ಲ ರೋಗಿಗಳ ಮೇಲೆ. ಮಧ್ಯಾಹ್ನ ನನ್ನ ಮೊಮ್ಮಗಳು ಮಗಳು ಯಾರೊಬ್ರು ಡಬ್ಬಿ ತರ್ತಾರೆ, ಅದೇನು ಅಂತ ನಾನು ಮನೇಲಿ ಹೇಳ್ಬಿಟ್ಟಿದ್ದೀನಿ. ಬೇಳೆ ಸಾರು ಜೀರಿಗೆ ಹಾಕಿದ್ದು ಅಷ್ಟೇ, ನೀರು ಮಜ್ಜಿಗೆ ಇನ್ನೇನು ತರಬೇಡಿ. ನಾನು ಆಮೇಲೆ ಅನ್ನಿಸ್ತು ನನಗೆ, ಅಂದರೆ ಕಾಯಿ ಪಲ್ಯ ತರಕಾರಿ ಒಳ್ಳೇದು, ಹೋಗಿ ಕ್ಯಾರೆಟ್ ತಿನ್ನಿ, ಹುಳ್ಳಿಕಾಯಿ ತಿನ್ನಿ ಎಲ್ಲ ಇದೆಯಲ್ಲ, ಅದೇನು ಕೀರ್ತನೆ ಏನು ಕತೆ, ಬೆಳೆದ್ಬಿಡ್ತೀವಿ ತಿನ್ಬಿಡ್ತೀವಿ, ಅದಲ್ವಾ? ರುಚಿ ರುಚಿಯಾಗೂ ಇರುತ್ತೆ, ಅದೇನೂ ಇಲ್ಲ. ಅವರು ನಾವ್ರು ಹೇಳಿದ್ರು, ಒಂದ್ ದಿವಸ ನಾ ಚಿತ್ರಾನ್ನ ತಿಂದಿಲ್ಲ, ಪುಳಿಯೋಗರೆ ತಿಂದಿಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇವತ್ತಿಗೂ ನಂಗೂ ಆಶ್ಚರ್ಯವೇ, ಸುಮ್ಮನೆ ತಿಂತಿದ್ರು ಏನೋ ನಂಗೆ ಹಾಗೆ ಹೇಳಿದ್ರು ಅಂತ. ಆದ್ರೆ ಯಾಕೆಂದ್ರೆ ಅನುಮಾನಂ ಪೆದ್ದ ರೋಗಮ್ಮಲ್ಲ, ನಮಗೆಲ್ಲ ಚಿಕ್ಕ ವಯಸ್ಸಲ್ಲ ಅದೇ, ಯಾರು ಸುಳ್ಳು, ಏ ಬರೀ ಅನ್ನ ಸಾರು ತಿನ್ಕೊಂಡು ಯಾವನ್ ಇರ್ತಾನೆ, ಒಂದು ವಾರಕ್ಕೆ ಹೋಗ್ಬಿಡ್ತಾನೆ ಅಂತ ನಮ್ಗೆ. ಇವಾಗ ನಾನು ಹೇಳ್ತೀನಿ ಕೂಡ ಕಟ್ಕತೆ ಇರ್ಬೋದು, ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಇಟ್ ದಿಸ್ ಈಸ್ ವೆರಿ ನ್ಯಾಚುರಲ್ ಬಟ್ ನಾಟ್ ಟ್ರೂತ್, ಟ್ರೂತ್ ಬೇರೆ ಇರುತ್ತೆ. ಅದರಿಂದ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಹೀಗೆ ಇರುವಾಗ ಯಾವಾತನು ಕಾಮ ಸಂಕಲ್ಪ ವರ್ಜಿತ, ಶಿರುವಿನಲ್ಲೇ ಮನಸ್ಸಲ್ಲಿ ಆ ಕಾಮದಗಳು ಆಸೆಗಳನ್ನು ತೊರೆದಿರ್ತಾನೋ, ಯಾವುದು ಆಸೆಯಲ್ಲೇ ನಾರ್ಮಲ್ ಆಗಿ ಹೇಗಿರ್ಬೇಕೋ ಹಾಗಿರ್ತಾನೋ, ಅವನು ನಿಜವಾಗ್ಲೂ ಬುದ್ಧಿವಂತ. ಈ ಜಗತ್ತಿನಲ್ಲಿ ಅವನು ಏನನ್ನು ಮಾಡಿದ್ರು ನೆಕ್ಸ್ಟ್ ನೆಕ್ಸ್ಟ್ ಇರೋದು ಜ್ಞಾನಾಗ್ನಿ ದಗ್ಧ ಕರ್ಮಾಣಿ, ಮಾಡುವ ಕರ್ಮಗಳನ್ನು ಜ್ಞಾನಾಗ್ನಿಯಿಂದ ಭಸ್ಮ ಮಾಡಿರ್ಬೇಕಂತೆ, ದಗ್ಧ ಮಾಡಿರ್ಬೇಕಂತೆ. ಹಾಗೆ ಯಾವ ಜ್ಞಾನ ಅದು ಅಂದ್ರೆ, ಈ ಶರೀರದಲ್ಲಿ ನಾನು ನನ್ನದು ಅನ್ನುವುದು ಏನೂ ಇರುವುದಿಲ್ಲ ಎಂಬ ಜ್ಞಾನವೇ ಅಗ್ನಿ. ಇದನ್ನ ನಾವು ಯೋಗಾಗ್ನಿ ಅಂತ ಕನು ಕರಿಬಹುದು, ಜ್ಞಾನಾಗ್ನಿ ಅಂತ ಬೇಕಾದ್ರೆ ಕರಿಬಹುದು. ಸಮತ್ವದಲ್ಲಿರುವಾಗ ಎಂದೋ ಒಂದು ದಿವಸ ಬಿದ್ದು ಹೋಗುವ ಶರೀರ, ಮತ್ತು ಹೀಗೆ ಎಂದೋ ಒಂದು ದಿವಸ ಬಿದ್ದು ಹೋಗುವ ಶರೀರದಲ್ಲಿ ಈಗ ಆಗುವ ಎಲ್ಲ ಕರ್ಮಗಳು, ಮತ್ತು ಆಗುವ ಕರ್ಮಗಳಲ್ಲಿರುವ ಬಯಕೆಗಳು, ಅಲ್ಲಿರತಕ್ಕಂಥ ಏನೇನು ಭಾವನೆಗಳು, ಯಾವ್ಯಾವುದು ಮುಂದೆ ನಂಗೆ ಈ ಜನ್ಮ ಸಿಗ್ಬೋದು, ಆ ಜನ್ಮ ಸಿಗ್ಬೋದು, ನಂಗೆ ಒಳ್ಳೇದಾಗ್ಬೋದು, ಏನೇನೋ ಅನ್ಕೊಳ್ತಾ ಇರ್ತೀನಲ್ಲ. ಯೋಚನೆ ಮಾಡಿ ನೋಡಿ, ಮುಂದಿನ ಜನ್ಮದಲ್ಲಿ ನಿಮ್ಗೆ ಒಳ್ಳೇದಾಗಬೇಕಾದ್ರೆ ಈ ಜನ್ಮದಲ್ಲಿ ನೀವೇನು ಮಾಡಬೇಕು ಅಂತ ಚಿಂತೆ ಮಾಡಬೇಕು ಬಿಡುವ.
ಹೇಳಿ. ಈಗ ಮುಂದಿನ ನಾವು 10th ಸ್ಟ್ಯಾಂಡರ್ಡ್ ಕಟ್ಟಬೇಕು, ಪರೀಕ್ಷೆ ಕಟ್ಟಬೇಕಪ್ಪ. 10th ಸ್ಟ್ಯಾಂಡರ್ಡ್ ಹೋಗ್ಬೇಕಾದ್ರೆ ನೀವು 5ನೇ ಕ್ಲಾಸಲ್ಲೇನೆ ಕೂತ್ಕೊಂಡು ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ 5ನೇ ಸ್ಟ್ಯಾಂಡರ್ಡು ಪಾಸ್ ಆಗಬೇಕು. 6, 7, 8, 9 ಹೋದವರು ಅಷ್ಟೇ ಪಾಸ್ ಆಗ್ಬೇಕು. ಪಾಸ್ ಆಗ್ಬೇಕು ಅಂದ್ರೆ ಅರ್ಥ ಏನು? ಪಾಸ್ ಆಗ್ಬೇಕು ಅಂದ್ರೆ ಮುಂದಕ್ಕೆ ಹೋಗ್ಬೇಕು, ಫೇಲ್ ಆಗ್ಬಾರ್ದು. ಅಂದ್ರೆ ಉತ್ತೀರ್ಣರಾಗಬೇಕು. ಉತ್ತೀರ್ಣರಾಗೋದು ಅಂದರ್ಥ ಮೇಲಕ್ಕೆ ಹೋಗ್ಬೇಕು. ಈಗೆಲ್ಲರೂ ನಾವು ಮನುಷ್ಯರು ಕೊನೆಯ ಪರೀಕ್ಷೆ ಕಟ್ತಾ ಇದ್ದೀವಿ. ಇದೇ ಕೊನೆ ಪರೀಕ್ಷೆ, ಮುಂದೆ ಯಾವುದೋ ಪರೀಕ್ಷೆ ಇರುವುದಿಲ್ಲ. ತಿರುಗಾ ಕಟ್ಟಬೇಕಾದ್ರೆ 1ನೇ ಕ್ಲಾಸಿಂದ ಕಟ್ಟಬೇಕು ಬೇಕಾ? ನಾ ಇಲ್ಲಿಗೆ ಬಂದಿರೋದೇ ಈ 2-3 ಸತಿ ಡಬಲ್ ಪ್ರಮೋಷನ್ ಅದು ಇದು ತಗೊಂಡು ಏನೇನೋ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದಕ್ಕೆ ಹೋಗ್ಬೇಕಾ? ಬೇಡ. ಅಕಸ್ಮಾತ್ ಏನಾರು ಅನ್ನೋದಾದ್ರೆ ಮುಂದಿನ ಜನ್ಮದಲ್ಲೂ ಈಗ ನಿಮಗಿರುವ ಬುದ್ಧಿಯನ್ನೇ ಇರುವಂತಹ ಯಾವುದಾದರೂ ಮನುಷ್ಯ ಶರೀರ ನಿಮಗೆ ಸಿಕ್ಕುತ್ತದೆ ಎಂಬ ಗ್ಯಾರಂಟಿ ವಾರಂಟಿ ಯಾರು ಕೊಡುತ್ತಾರೆ? ಯಾರು ಇಲ್ಲ. ಅದರಿಂದ ನಾವೆಲ್ಲ ಏನು ತಬ್ಬೆಪಾರಿಗಳು ಅಲ್ವ? ಅನಾಥೋ ದೈವ ರಕ್ಷಕ, ನಾವು ಅನಾಥರು. ಯಾರು ನಿಮ್ಗೆ ಭಾರ್ಯ ನಿಂಗೆ ಸ್ವರ್ಗ ಯಾರು ಹೇಳಿದ್ದಾರೆ ನಿಮಗೆ? ಸ್ವರ್ಗದಲ್ಲಿ ಇಂಥ ಕೋಣೆ ನಂಬರ್ ನಿನಗೆ ಬುಕ್ ಆಗಿದೆ ಯೋಚನೆ ಹೇಳಿದಾರ? ಇಲ್ಲ. ನೀವು ನನ್ನೇ ಕಳ್ಸಿದ್ರು ಕೂಡ ನಿಮ್ಗೆಲ್ಲ ಬುಕ್ ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ಅಲ್ಲಿ ರೂಮೇ ಇಲ್ಲಪ್ಪ ಸತ್ತದು. ಹೌದಲ್ವಾ? ನಮ್ಮ ಗುರುಗಳ ಹತ್ರ ನಾವೆಲ್ಲ ವಾದ ಮಾಡಿ ಹೀಗೆ ತಮಾಷೆ ಮಾಡ್ತಾ ಇದ್ವಿ. ನಾನು ಹೋದ್ರೂ ಮಾಡೋಕ್ಕಲ್ಲ, ನನಗೆ ರೂಮ್ ಇಲ್ಲ ನಿಂಗೇನೆ ಅಂತ ತಮಾಷೆ ಅಲ್ಲ. ನಾ ಹೋಗ್ತೀನಿ ಅಂದ ಅರ್ಥ ಏನು? ಶರೀರ ಇಲ್ಲೇ ಸುಟ್ಟಾಕ್ಬಿಡ್ತಾರೆ, ಇಲ್ಲೇ ಹೂತಾಕ್ಬಿಡ್ತಾರೆ. ಹೌದಾ? ನಿಮಗೆ ಹೋಗಕ್ಕೆ ಏನಾದ್ರು ಒಂದು ವಾಹನ ಬೇಕು, ವಾಹನನೇ ಇಲ್ಲ, ಯಾಕೆ ಹೋಗ್ತೀರಿ? ಇದೆಲ್ಲ ನಿಶ್ಚಿತವಾಗಿ ಯೋಚನೆ ಮಾಡುವಂತಹ ಬಹುದೊಡ್ಡದಾದಂತಹ ಜನ್ಮ ಯಾವುದು? ಮಾನವ ಜನ್ಮನಪ್ಪ. ಇಲ್ಲಿ ಏನು ನೀವೇನು ಎಲೆಕ್ಷನ್ ನಿಂತ್ಕೋಬೇಕಾಗಿಲ್ಲ, ಪ್ರಧಾನಮಂತ್ರಿ ಆಗಬೇಕಾಗಿಲ್ಲ, ಮುಖ್ಯಮಂತ್ರಿ ಆಗಬೇಕಾಗಿಲ್ಲ, ಹೊಡೆದಾಡ್ಬೇಕಾಗಿಲ್ಲ, ಖರ್ಚು ಮಾಡ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ. ಬುದ್ಧಿ ನೆಟ್ಗಿಟ್ಕೊಂಡ್ರೆ ಸಾಕು. ಆ ಬುದ್ಧಿ ನೆಟ್ಗಿಟ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಅತ್ಯಂತ ಉತ್ತಮವಾಗಿರುವ ಬಹುದೊಡ್ಡದಾಗಿರತಕ್ಕಂಥ ಜಾಗ ಅಂದ್ರೆ 4ನೇ ಅಧ್ಯಾಯ ಯೋಗ ಜ್ಞಾನ. ಅದರಿಂದ ಇಲ್ಲಿ ತಾನು ಇಂಥ ಜನಗಳನ್ನು ನೋಡಿ ಸಮವಾಗಿ ಬುದ್ಧಿಯನ್ನಿಟ್ಟುಕೊಂಡು ಜೀವನ ಮಾಡತಕ್ಕಂಥವ್ರನ್ನ ನೋಡಿ ಸಮವಾಗಿ ತಲೆ ಇರುವವರು ಏನಂತ ಕರೀತಾರೋ ಅನ್ನ ಪಂಡಿತ ಹೇಳ್ತಾ ಇದ್ದಾರೆ. ಉದಾಹರಣರು ಜ್ಞಾನಿಗಳೆಲ್ಲರವರು ಇಂಥವನು ಪಂಡಿತ ಅಂತ ಹೇಳ್ತಾರೆ. ಮುಂದಕ್ಕೆ ಎಂತ ಭರವಸೆಯ LIC ಬಾಂಡ್ ತರ ಇದು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ನೋಡಿ. ನಿರಾಳವಾಗಿ ನಿಶ್ಚಿಂತವಾಗಿ ಶಾಂತಿಯಿಂದ ಬದುಕೋದು ಹೇಗೆ? ಹೌದಲ್ವಾ? ಬದುಕೋದು ಹೇಗೆ ಅಂದ್ರೆ ಈ ಯೋಗ ಜ್ಞಾನವನ್ನು ನಾವು ಮಾಡುವ ಕರ್ಮದಲ್ಲಿ, ಕರ್ಮ ಮಾಡಿದ ಮೇಲೆ ಎರಡನೇ ಪದ್ಧತಿ ಹೇಳ್ತಾ ಇದ್ದಾನೆ. ಎರಡನೇ ರೀತಿಯಲ್ಲಿ ಹೇಗಿರಬೇಕು ಕರ್ಮ ಮಾಡಿದಾಗ ಅಂತ ಹೇಳ್ತಾ ಇದ್ದಾನೆ. ಅದನ್ನ ತಿಳ್ಕೊಳ್ಳೋಣ. ಏನಂತ ಹೇಳ್ತಾನೆ? ಕರ್ಮ ಫಲ ಸಂಗಮ ನಿತ್ಯ ತೃಪ್ತೋ ನಿರಾಶ್ರಯ. ಇವಾಗ ಏನೋ ಒಂದು ಕರ್ಮ ಮಾಡಿದೀವಪ್ಪ, ಒಂದ್ ಫಲ ಬರಬೇಕು. ಒಬ್ಬ ಪರೀಕ್ಷೆಗೆ ಒಬ್ಬ ಹುಡುಗ ಕಟ್ಟಿಯಾನೆ, ಓದ್ಯಾನೆ ಬರ್ದ್ಯಾನೆ, ಪರೀಕ್ಷೆಯನ್ನು ಬರದಾಗಿದೆ. ಇನ್ನೇನ್ ಬರಬೇಕು? ಫಲಿತಾಂಶ ಬರಬೇಕು, ರಿಸಲ್ಟ್. ಇಂಥದೇ ಬರಬೇಕು ಅಂತ ನಿಮ್ಗೆ ಆಸೆ ಇದ್ದರೂ ವಿರುದ್ಧವಾಗಿ ಬಂದರೆ ಅಥವಾ ನೀವು ಅಂದುಕೊಂಡಂತೆ ಬಾರದಿದ್ದರೆ ನಿರಾಸೆ ತಾನೇ? ಅದರಿಂದ ಏನ್ ಮಾಡ್ಬೇಕು? ನಿಷ್ಠೆಯಿಂದ ನಮ್ಮ ಕೆಲಸನ ನಾವು ಮಾಡ್ಬೇಕು, ನಿರ್ಮಲ ಮನಸ್ಸಿನಿಂದ ಮಾಡ್ಬೇಕು. ಹೌದಲ್ವಾ? ಫಲಿತಾಂಶ ಒಳ್ಳೇದಾಗೇ ಆಗತ್ತೆ. ನೀವು ಬರೀ ಮನಸ್ಸಲ್ಲಿ ಒಳ್ಳೇದಾಗ್ಲಿ ಅಂತಂದ್ರೆ ಆಗೋದಿಲ್ಲ ಭಗವಂತನ. ಯಾಕೆಂದ್ರೆ ಯಾವುದೇ ಕರ್ಮದ ಫಲ ಕರ್ಮವನ್ನ ಅನುಸರಿಸುತ್ತದೆಯೇ ಹೊರತು ನಮ್ಮ ಇಚ್ಛೆಯನ್ನಲ್ಲ. ಹಾಗಾದ್ರೆ ಮೊದಲು ಇವಾಗ ಏನ್ ಮಾಡ್ಬೇಕು? ನಿಮ್ಗೆ ಒಳ್ಳೇದಾಗತ್ತೋ ಕೆಟ್ಟದ್ದಾಗತ್ತೋ ಚಿಂತೆ ಬಿಟ್ಬಿಡಿ. ಪ್ರತಿ ಬುಧವಾರ ಮರ್ಯಾದೆಯಾಗಿ ಏನನ್ನೂ ಯೋಚನೆ ಮಾಡದೆ ಭಗವದ್ಗೀತೆಯನ್ನ ಕೇಳ್ತಾ ಇರಿ. ಹೃತ್ಕಮಲದಲ್ಲಿ ಧಾರಣೆ ಮಾಡಿ. ನೀವು ಒಳ್ಳೇದಾಗೇ ಆಗ್ಲೇಬೇಕು. ಯಾಕೆಂದ್ರೆ ಕೆಟ್ಟದ್ದು ಅನ್ನೋದು ಆ ದಾರಿಯಲ್ಲಿ ಇಲ್ಲವೇ ಇಲ್ಲಲ್ಲ. ಇದ್ರೆ ತಾನೇ ಕೆಟ್ಟದಾಗೋದು. ಆದ್ರೆ ನೀವು ಇವನ್ ಹೇಳ್ತಿರೋದು ನೋಡಿದ್ರೆ ಒಂದಲ್ಲ ಒಂದ್ ದಿವಸ ನನಗೆ ಬುಧವಾರನೇ ಕೆಟ್ಟದ್ದಾಗ್ಬಿಡ್ಬೋದು. ಅದರಿಂದ ಇವನನ್ನ ಭಗವದ್ಗೀತೆಯನ್ನು ಬಿಟ್ಬಿಡೋದು ಒಳ್ಳೇದು ಅಂತ ತೀರ್ಮಾನ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ನಿಮ್ಗೆ ಅಂತ ಹೇಳ್ಬೇಕು ಅಲ್ಲ. ಅದರಿಂದ ಒಳ್ಳೇದು ಕೆಟ್ಟದ್ದು ಅನ್ನೋದು ನನಗಾಗುವ ಲಾಭದ ಮೇಲೆ ನಿಂತಿಲ್ಲ, ನನಗಿರುವ ಬುದ್ಧಿಯ ಮೇಲೆ ಸಮತ್ವದ ಮೇಲೆ ನಿಂತಿದೆ. ದೇರ್ ಈಸ್ ನೋ ಬ್ಯಾಡ್, ದೇರ್ ಈಸ್ ನೋ ಗುಡ್ ಇನ್ ದಿಸ್ ವರ್ಲ್ಡ್. ವಿ ದ ಹ್ಯೂಮನ್ ಬೀಯಿಂಗ್ ಥಿಂಗ್ಸ್ ಅಂಡ್ ಮೇಡ್ ಇಟ್ ಸೋ. ಇದು ಒಳ್ಳೇದು ಕೆಟ್ಟದ್ದು ಅಂತ ಸೃಷ್ಟಿನಲ್ಲಿ ಇಲ್ಲವೇ ಇಲ್ಲ.
ಯೋಚನೆ ಮಾಡಿ, ನಾನು ಹೇಳಿದೇನು ತಪ್ಪಬೇಕಾಗಿಲ್ಲ. ನೀವು ಒಳ್ಳೆಯದು ಕೆಟ್ಟದ್ದು ಅಂತ ವಿಂಗಡನೆ ಸೃಷ್ಟಿಯಲ್ಲಿ ಇರುವುದಿಲ್ಲ. ಯಾವ ಯಾವುದು ನಮ್ಮ ಆಕೆಯೋ, ಆಕೆಯಲ್ಲಿ ನಾವು ತೋರುವ ಬುದ್ಧಿ ಇದೆಯೋ ಅದರಂತೆ ನಾವು ಯಾವ್ದು ಒಳ್ಳೇದನ್ನ ಅದನ್ನ ನಾನೆಂತ ಕರಿತೀನಿ, ಗುಡ್ ಅಂತ ಕರಿತೀನಿ. ಯಾವ್ದು ನನ್ಗೆ ವಿರುದ್ಧವಾಗಿದೆ ಅದನ್ನ ಬ್ಯಾಡ್ ಅಂತ ಕರಿತೀನಿ. ನನ್ಗೆ ಯಾವ್ದು ಗುಡ್, ತುಂಬಾ ಜನಕ್ಕೆ ಬ್ಯಾಡ್ ಇರ್ಬೋದು. ಅದೇ ಯಾವ್ದು ನನಗೆ ಬ್ಯಾಡೋ ಬೇರೆಯವ್ರಿಗೆ ಗುಡ್ ಇರ್ಬೋದು, ಅದಲ್ವಾ? ಸೊ ಈ ಜಗತ್ತಿನಲ್ಲಿ ಈ ಟೈಮಲ್ಲಿ ಒಂದು ಮಾತು ಹೇಳಿರ್ತೀನಿ ಕೇಳಿ. ಈ ಜಗತ್ತಿನಲ್ಲಿರುವ ಎಲ್ಲವೂ ಹೆಣ್ಣು ಗಂಡಿನ ಒಲವಿನಿಂದ ಹಿಡಿದು ಪ್ರತಿಯೊಂದು ಪದಾರ್ಥವು ನಿಮ್ಗೆ ಏನ್ ಮಾಡುತ್ತೆ, ಇಂಡ್ಯೂಸಸ್ ದಿ ಡಿಸೈರ್ ಬಟ್ ಟೇಕ್ಸ್ ಅವೇ ದಿ ಪರ್ಫಾರ್ಮೆನ್ಸ್. ತಿಳ್ಕೊಂಡಿರಿ, ಈ ಇಂಡ್ಯೂಸ್ ಡಿಸೈರ್ ಇದಾಗಿರುತ್ತೆ. ಯಾರೋ ಹೇಳ್ತಾನೆ, ಲೇ ನೋಡೆ ನಿಂಗು 28 ಆಗ್ತಾ ಇದೆ, ಏನು ನಾನು ಹೇಳ್ತೀನಿ ಕೇಳು. ನಾವೆಲ್ಲ ನೋಡಿರೋರು, ಅನುಭವ ಇರೋರು, ಸುತ್ತಮುತ್ತಲು ಸಮಾಜ ನೋಡು, ಕಣ್ಬಿಟ್ಟು ನೋಡು, ಮದುವೆ ಮಾಡಿಕೊಟ್ರೆ ನಿಂಗೆ ಉದ್ಧಾರ ಅಂತ ಹೇಳ್ತಾರೆ. ನೀವು ಏನು ಉದ್ಧಾರ ಅಂತ ಗೊತ್ತಿಲ್ಲ, ಒಳ್ಳೇದಾಗತ್ತೆ ಕಣೆಯ ಮದುವೆ ಮಾಡ್ಕೊಳ್ಳಿ ಅಂತಾರೆ. ಒಳ್ಳೇದು ಅಂದ್ರೆ ಏನು ಅಂತ ನಮಗೆ ಜ್ಞಾನ ಇಲ್ಲ. ಏನ್ ಮಾಡ್ತಾನೆ ಹುಡುಗ, ಏನೋ ನೀವೇ ನೋಡ್ಬಿಡಿ ಅಂಕಲ್ ಒಂದು ಹೆಣ್ಣು ಅಂತಾನೆ. ಹಾಗೆಲ್ಲ ನಾನು ನೋಡ್ಬಾರ್ದೆ, ನಿಮ್ ತಂದೆ ತಾಯಿನ ಕೇಳು, ಯಾಕೆಂದ್ರೆ ಕೆಟ್ಟದ್ರು ಬಂದ್ಬಿಡುತ್ತ ಆಮೇಲೆ ದೀವನು. ಸರಿ, ಯಾವ್ದೋ ಒಂದು ಮದುವೆ ಮಾಡ್ಕೋತಾರೆ, ಒಂದು 2-3 ವರ್ಷ ಸಿಗದೇ ಇಲ್ಲ ಕೈಗೆ, ಎಂದೋ ಒಂದು ಸಿಗ್ತಾನೆ. ಓ ನೀನು ಅಂತರ್ಮಗ ಅಲ್ವನೀಯ, ಏನು ಹೇಗಿದ್ಯಾ, ನೀವ್ ಎಂತ ಬುದ್ಧವಾದ ಹೇಳಿದ್ರಿ ಅಂಕಲ್. ಯಾಕೆಂದ್ರೆ ಬೀಚಿಯವರು ಇದಕ್ಕೊಂದು ಜೋಕ್ ಬರೀತಾರೆ. ಒಬ್ಬ ವಿದ್ಯಾರ್ಥಿ ಬಂದು ಕೇಳ್ತಾನೆ, ಅಲ್ಲ ನನಗೆ ಇವಾಗ ಮನೆ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದಾರೆ ಮದುವೆ ಮಾಡ್ಕೋಪ ಅಂತ, ನಾನು ಹಳ್ಳಿ ಹುಡುಗಿನ ಮದುವೆ ಮಾಡ್ಕೊಳ್ಳೋ, ಪಟ್ಟಣದ ಹುಡುಗಿನ ಮದುವೆ ಮಾಡ್ಕೊಳ್ಳೋ, ಓದಿಲ್ದೇ ಇರೋ ಹುಡುಗಿನ ಮದುವೆ ಮಾಡ್ಕೊಳ್ಳೋ, ತುಂಬಾ ಓದಿರೋ ಹುಡುಗಿನ ಮದುವೆ ಮಾಡ್ಕೊಳ್ಳೋ, ತಾವು ಗುರುಗಳು ಹೇಳಬೇಕು ಅಂತ ಕೇಳ್ತಾನೆ. ಆಗ ಬೀಚಿಯವರು ಹೇಳ್ತಾರೆ, ಅದೆಲ್ಲ ಸರಿ, ಆಮೇಲೆ ಓದಿರೋಳು ಓದಿಲ್ದಿರೋಳು ಮದುವೆ ಮಾಡ್ಕೊ ಅಂತ ನಿಂಗೆ ಯಾರೇ ಹೇಳಿದಷ್ಟು ಅವನ್ ಯಾರು ತೋರಿಸು ಅಂತಾರೆ. ಅದೇ ತಮಾಷೆ ಬರ್ದಿರೋದು ತತ್ವ ಇದೆ ನೋಡಿ. ಹಾಗನ್ಬಿಟ್ಟು ಅಕಸ್ಮಾತ್ ಅವ್ನು ಮದುವೆನೆ ಮಾಡ್ಕೊಳ್ಳಿಲ್ಲ ಅಂತ ಇಟ್ಕೊಳ್ಳಿ, ಆಗ ಸುಖಯೋ, ಸುಖವಾಗಿರ್ತಾನ? 70-80 ಇದಾಗಿರುತ್ತೆ ಅವಾಗ ಮಿಸ್ಕಿತ. ಅಲ್ಲೇ ನಾನು ಅವತ್ತೇ ಹೇಳಿದೆ ನಿಂಗೆ, ಮಾಡ್ಕೊಳ್ಳಯ ಒಳ್ಳೇದಾಗತ್ತೆ ಅಂದೆ. ಇವಾಗ 75 ಇವಾಗ ಕೇಳ್ತೀವಿ, ಯಾರೇ ಹೇಳ್ಕೊಡ್ತಾರೆ? ಅವಾಗಲೂ ಇವ್ರು ಅವನ್ನೇ ಅಂತಾರೆ ಅಲ್ವಾ? ಹಾಗಾದ್ರೆ ಏನಂತ ಅರ್ಥ? ಈ ಜಗತ್ತಿನಲ್ಲಿ ಮದುವೆ ಮಾಡಿಕೊಳ್ಳುವುದು ಮಾಡಿಕೊಳ್ಳದೇ ಇರುವುದು ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ, ಏನದು? ಅತ್ಯಂತ ಸಹಜ. ಸೊ ಈ ಸಹಜವಾಗಿರತಕ್ಕಂಥ ಈ ಸೆರೆಮನೆಯ ವಾಸವನ್ನ ಮಾಡಲೇಬೇಕು. ಸೊ ಪನಿಷ್ಮೆಂಟ್ ಇಟ್ ಸೆಲ್ಫ್ ಈಸ್ ಕಂಪಲ್ಸರಿ. ಇವೆಲ್ಲಾಟ ಅಂದ್ರೆ ಗೊತ್ತಾನೆ, ನೀ ಅಕಸ್ಮಾತ್ ಬ್ರಹ್ಮಚಾರಿಗಳಾಗಿ ಮದುವೆಗಿದ್ರೆ ಅದು ಇದು ಏನು ಮಾಡ್ಕೊಳ್ಳದೆ ಇದ್ರೆ ನಿಮ್ಮ ಭಗವದ್ಗೀತೆ ಅವಶ್ಯಕತೆನೂ ಇಲ್ಲ ಅಲ್ಲ. ಏನು ಇಲ್ಲದೆ ಇರೋನ್ ಶನಿಯಾಗಿ ಇಟ್ಕೋತಾನೆ, ಏನಾರು ಇದ್ರೆ ತಾನೆ ಶನಿ. ಅದರಿಂದ ನೀವು ನಿರಾತಂಕವಾಗಿ ಮನುಷ್ಯ ಮನುಷ್ಯನಂತೆ ಬದುಕಬೇಕಾದ್ರೆ ವ್ಯಾವಹಾರಿಕದಲ್ಲಿರತಕ್ಕಂಥ ಎಲ್ಲ ಸತ್ಯಗಳ ದರ್ಶನವನ್ನು ಮಾಡಬೇಕು. ಯಾಕೆಂದ್ರೆ ಮನುಷ್ಯನ ಜೀವನ ಅನ್ನೋದು ದರ್ಶನ ಶಾಸ್ತ್ರ. ಮನುಷ್ಯನ ಜೀವನ ಯಾವುದದು? ಜೀವನ ಧರ್ಮ ಯೋಗ ದರ್ಶನ. ದರ್ಶನ ಮಾಡಬೇಕು ನಿಮ್ದನ್ನ, ಒಳ್ಳೇದು ಅಂದ್ರೇನು, ಕೆಟ್ಟದ್ದು ಅಂದ್ರೇನು. ಯು ಟುಕ್ ದಿಸ್ ಬಾಡಿ ಅಂಡ್ ಲಿವಿಂಗ್ ಆಸ್ ಎ ಮ್ಯಾನ್ ಟು ಸ್ಟಡಿ ದಿ ಹೋಲ್ ವರ್ಲ್ಡ್. ಹೋಲ್ ವರ್ಲ್ಡ್ ಈಸ್ ನಥಿಂಗ್ ಬಟ್ ಯುವರ್ ಓನ್ ಬಾಡಿ, ಯುವರ್ ಓನ್ ಜೀವನ, ಯುವರ್ ಓನ್ ಲೈಫ್. ಸಿ ಯುವರ್ ಲೈಫ್, ಯಥಾ ಪಿಂಡೇ ತಥಾ ಬ್ರಹ್ಮಾಂಡೇ. ವೇದನೆ ಹೇಳತ್ತಲ್ಲ, ಈ ಪಿಂಡ ಹೇಗೋ ಬ್ರಹ್ಮಾಂಡ ಹಾಗೆ. ಪಿಂಡವನ್ನು ಅರ್ಥ ಮಾಡ್ಕೋ, ಬ್ರಹ್ಮಾಂಡ ತನ್ನಷ್ಟೇ ತಾನೇ ಅರ್ಥ ಆಗ್ಬಿಡತ್ತೆ, ಹೌದಲ್ವಾ? ಬೀಜವನ್ನ ಸರಿಯಾಗಿ ತಿಳಿದುಕೋ, ವೃಕ್ಷದ ಬಗ್ಗೆ ತಿಳ್ಕೋಬೇಕಾದ ಅವಶ್ಯಕತೆ ಇಲ್ಲ. ಏಕೆಂದ್ರೆ ಇಡೀ ವೃಕ್ಷದಲ್ಲಿರುವ ಎಲ್ಲ ಅಂಗಾಂಗಗಳು ಬೀಜದಲ್ಲೇ ಇರುವುದು. ನೋ ದಿ ಸೀಡ್ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಇದು ಹೇಗೆ ನೋಡಿ. ನೋಡಿ, ಕರ್ಮ ಫಲದ ಸಂಘವನ್ನ ತೆಕ್ತ, ಬಿಟ್ಟು ಬಿಡು. ಬಿಟ್ಟು ಬಿಡು ಅಂದ್ರೆ ಏನರ್ಥ? ಫಲವನ್ನು ಬಿಟ್ಬಿಡು ಅಂತ ಹೇಳ್ತಾ ಇಲ್ಲ ಅವನು. ಏನ್ ಹೇಳ್ತಾ ಇದ್ದಾನೆ? ಫಲದ ಸಂಘವನ್ನ ಬಿಟ್ಬಿಡು. ಫಲದ ಸಂಘ ಬಿಡೋದು ಅಂತ ಏನತ್ತ ಅರ್ಥ? ಫಲದ ಸಂಘ ಅಂದ್ರೆ ಆ ಫಲದಲ್ಲಿ ಇರುವ ನನ್ನ ಆಸಕ್ತಿ, ಅಂದ್ರೆ ಇದು ನನ್ನದು ಎಂಬ ಮಮಕಾರ, ಅಹಂಕಾರ ಮಮಕಾರಗಳನ್ನ ಬುದ್ಧಿಪೂರ್ವಕವಾಗಿ ಬಿಟ್ಟು ಬಿಡಯ್ಯ. ಅದ್ ಫಲನ ಬಂದೇ ಬರುತ್ತೆ, ಫಲ ಒಳ್ಳೇದ ಕೆಟ್ಟದ ಮಾಡ್ಲೇಬೇಕು ನೀವು. ಅದೆಲ್ಲ ಅನುಭವಿಸ್ತೀರಿ, ಏನು ಮಾಡೋಕ್ಕಾಗಲ್ಲ ಅಲ್ವಾ? ಮನೇಲಿ ಅಡಿಗೆ ಮಾಡಿರ್ತಾರೆ, ಡೈನಿಂಗ್ ಟೇಬಲ್ ಮೇಲೆ ಕೂತಿರ್ತೀರ, ಹೌದಾ? ಎಲ್ಲ ನಿಮ್ಮ ಫ್ರೆಂಡ್ಸ್ ಯಾರನ್ನೋ ಕರೆದಿರ್ತೀರ, 2-3 ಜನ ಕೂತಿರ್ತೀರ, ನೀವು ಎಲ್ಲ ಹಾಕ್ತಾರೆ, ನೀವು ತುಪ್ಪ ಅಂತೀರ, ಏನಂದ್ರೆ ಅಂತಾರೆ ಹೆಂಡತಿ. ಅಲ್ಲ ಏನು ಇಲ್ಲ, ಉಪ್ಪೊಂದೇ ತುಂಬ ಇದಾಗಿತ್ತು, ಯಾಕೆಂದ್ರೆ ತುಪ್ಪ ಇಲ್ಲ ಮನೇಲಿ, ನಿಮ್ಗೆ ಗೊತ್ತಿದ್ರು ತುಪ್ಪ ಅಂತೀರ ಅಂತ ರೇಗತ್ತೆ ತಾನೆ ಹೆಂಡತಿಗೆ. ಅದಕ್ಕೆ ಉಪ್ಪೊಂದು ತಂದೆ ಅನ್ನ ಅಷ್ಟ ಬಿಸಿ ಇತ್ತು ಅಂತಾನೆ, ತನ್ನನ್ನು ತಾನು ಉಳಿಸ್ಕೊಳ್ಳಕ್ಕೆ, ಹೌದಲ್ವಾ?
ಅಂದ ಅರ್ಥ ಏನು, ಯಾವುದು ಇದೆ ಯಾವುದು ಇಲ್ಲ ಅನ್ನೋದು ಮನೆಯಲ್ಲಿ ಚೆನ್ನಾಗಿ ಮಾಡಿರ್ತಾರೋ ಇಲ್ವೋ ಅದನ್ನೇ ನಾವು ತಿಂತೀವೋ ಇಲ್ವಾ ಮಾಡ್ತೀವೋ ಇಲ್ವಾ. ಅದರಿಂದ ಅಲ್ಲಿ ನಮ್ಗೆ ಇಂಥದೇ ಬೇಕು, ನಮ್ಮ ಮಾಡಿದ ಕರ್ಮಕ್ಕೆ ಇಂಥದೇ ಫಲ ಆಗಬೇಕು ಏನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಗೃಹಿಣಿಯರಿಗೆಲ್ಲ ಇದೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಒಂದು ತರಕಾರಿ ಇದ್ರೆ 3 ದಿವಸ ಮಾಡ್ತಾರೆ, ಮಾಡ್ತಿರೋಲ್ವಮ್ಮ ಒಂದನ್ನೇ ಅದನ್ನೇ ಬೇರೆ ಬೇರೆ ತರ ಬೇರೆ ಬೇರೆ ತರ ಅಲ್ಲ. ರಾತ್ರಿ ಹಾಕಿದ್ರೆ ಮಜ್ಜಿಗೆ ಅನ್ನ, ಇಲ್ದ್ರೆ ಅದೇ ಅನ್ನಕ್ಕೆ ಬೆಳಗ್ಗೆ ಕಲರ್ ಮಾಡಿದ್ರೆ ಚಿತ್ರಾನ್ನ, ಅದಕ್ಕೆ ಈರುಳ್ಳಿ ಹಾಕಿದ್ರೆ ಇನ್ನೊಂದ್ ತರ, ಅದೇ ಅದ ಕಲರ್ ಕಲರ್ ಅನ್ನ. ಅವ ನೀವೇನ್ ಮಾಡ್ತೀರಿ, ಏನು ಮನೇಲಿ ಕೊಡ್ತಾರ ಅದು ಅಲ್ಲ. ಅದಕ್ಕೆ ಕರ್ಮ ಫಲ ಸಂಘ ವರ್ಜಿತ, ನಾವೇನ್ ಮಾಡಿದೀವಿ ಅದು ಫಲ ಅನುಭವಿಸ್ಲೇಬೇಕು, ಚಿಂತೆ ಮಾಡ್ಲೇಬೇಕು ಅಲ್ವಾ. ನನ್ಗೆ ಯಾರೋ ಒಬ್ರು ಹೇಳ್ತಾರೆ, ಸರ್ ನೋಡಿ ಸರ್ ಇಲ್ಲಿವರೆಗೂ ನನಗೆ ಒಂದು ಕೆಮ್ಮು ಬಂದಿಲ್ಲ, ಒಂದ್ ಜ್ವರ ಬಂದಿಲ್ಲ, ಒಬ್ಬ ಡಾಕ್ಟರ್ ಹತ್ರ ಹೋಗಿಲ್ವಲ್ಲ ನಾನು ಅಂತ ಹೇಳ್ತಾ ಇದ್ರು. ಎಷ್ಟು ವಯಸ್ಸು? 42. ಒಂದು ಸ್ವಲ್ಪ ತಡೀರಿ, 45 ದಾಟದ ಮೇಲೆ ನೀವು ಹೋಗ್ತೀರಾ ಮನೆಯವ್ರನ್ನ ಕರ್ಕೊಂಡು ಹೋಗ್ತೀರಿ, ಅದಲ್ವಾ. ಇವಾಗ ಇಲ್ಲಿರೋರು ಹೇಳಿ, ಒಂದು ದಿವಸನು ಕೆಮ್ಮು ನೆಗಡಿ ಬರದೇ ಇರೋರು, ಡಾಕ್ಟರ್ ಹತ್ರ ಹೋಗದೆ ಇರೋರು, ಮಾತ್ರೆ ನುಂಗದೆ ಇರೋರು ಯಾರು ಇದ್ರೆ ಕೈ ಎತ್ತಿ. ಒಬ್ರು ಕೈ ಎತ್ತಕ್ಕೆ ಆಗಲ್ಲ ಸರ್, ಯಾಕೆ ಕೈ ಅಂತ ಅರ್ಥ ಏನು, ಶರೀರಕ್ಕೆ ಅಂಟಿಬಂದ ಬಾಧೆ ಏನಿದೆ ಅದು ರೋಗ, ಅದು ಕಾಯಿಲೆ, ಅದಲ್ವ. ಸೊ ಈಸಿ ಆಗಿದ್ರೆ ಅಂತಃಕರಣ ಡಿಸೀಸ್ ಇಲ್ಲ, ಒನ್ಸ್ ಮನಸ್ಸು ಅನ್ನೋದು ಈಸ್ ಕಳ್ಕೊಂಡ್ಬಿಟ್ರೆ ದಟ್ ವಿಲ್ ಬಿಕಮ್ ಡಿಸೀಸ್ ಅಷ್ಟೇ. ಅದರಿಂದ ಹೇಳ್ತಾ ಇದ್ದಾನೆ, ಏನನ್ನೂ ಬಯಸಬೇಡಿ, ಎಲ್ಲ ನಿಮ್ಮ ಹತ್ರಕ್ಕೆ ಬಂದು ಬಿದ್ದಿರುತ್ತೆ. ನಮ್ಗೆ ಗೊತ್ತಾಗಬೇಕದು, ಗೊತ್ತಾಗಬೇಕಾದ್ರೆ ಏನ್ ಮಾಡಬೇಕು? ಅದಕ್ಕೋಸ್ಕರ ನೆಕ್ಸ್ಟ್ ಲೈನ್ ನಿತ್ಯ ನಿರಾಶ್ರಯ, ಯಾವ್ದ್ರ ಬಗ್ಗೆನು ಇದಿಲ್ಲದೆ ಇದ್ರೆ ನಂಗೆ ಆಗೋದೇ ಇಲ್ಲ ಅಂತ ಇಟ್ಕೋಬೇಡಿ. ಒಂದು, ಎರಡನೇದು ಇಂಥದೇ ಬೇಕು ಅನ್ನತಕ್ಕಂಥ ಬಯಕೆ ಏನಿಲ್ಲ. ಯಾಕೆ ಬರುತ್ತಾ ನಮ್ಗದು ಓಕೆ, ಹೌದಲ್ವಾ. ಹೇಮಮಾಲಿನಿ ಹೆಂಡತಿ ಆಗದೆ ಇರ್ಬೋದಪ್ಪ ನಿಮ್ಗೆ, ಆದ್ರೆ ಇರೋ ಹೆಂಡತಿ ಹೇಮಮಾಲಿನಿ ಯಾಕೆ ತಿಳ್ಕೊಬಾರ್ದು? ಅದು ಹಾಗಿಲ್ವಲ್ಲ ಸರ್ ಅಂತ ಸಿಟ್ಕೋಬೇಡಿ. ನಾವೇನ್ ಮಾಡಕ್ಕಾಗಲ್ಲ, ಅದ ಧರ್ಮೇಂದ್ರ ಚೆನ್ನಾಗಿದ್ದಾನೆ, ಆದ್ರೆ ಧರ್ಮೇಂದ್ರ ಅಲ್ಲ ನಮ್ಮ ಯಜಮಾನರು. ಏನ್ ಮಾಡಕ್ಕವರೆಲ್ಲ, ಯಾವನಿದಾನ ಅವನನ್ನೇ ಅವನು ಯಾಗಾರು ಇದ್ಕೊಳ್ಳಿ, ಯಾಕಂದ್ರೆ ಆಗೋಗಿದೆಯಲ್ಲ. ಅದೇ ಧರ್ಮೇಂದ್ರ ಅದು ಇದು ಅನ್ಕೊಳಕೋ ಬೇಜಾರಾದ್ರೆ ಅವನೇ ರಾಮ ಅವನೇ ಕೃಷ್ಣ, ಅದಕ್ಕೆ ನಾವು ಹೇಳಿರೋದು ಅಲ್ವಾ. ತೀರ ಏನೋ ಕೆರಳಿದ್ರೆ ನರಸಿಂಹ ಆತರ, ಇಲ್ಲ ಅವನು ದೇವ್ರೆ. ಅದಕ್ಕೆ ಭೀಮನವಾಸ ಎಲ್ಲ ಮಾಡೋದು ಯಾಕೆ? ಅವಲ್ಲಿ ಭೀಮನವಾಸ ಕಾಲೇ ನೋಡ್ಬೋದು, ಮಕ ನೋಡಲ್ಲ. ಬೆಳಗ್ಗೆ ಭೀಮನವಾಸ ವ್ರತ ಮಾಡ್ತೀರೋ ಇಲ್ವಾ? ಯಾಕೆ ಮಾಡ್ತೀರಿ? ಭೀಮನ್ ತರ ಏನು ಇರಲ್ಲ, ಇವ್ರು ಮಾಡೋದಷ್ಟೇ. ಸುಮ್ನೆ ಯಾರು ಯಾರು ಹೇಳಿದ್ರೆ ಏನು ಆ ವ್ರತ ಪತ ಎಂತ ನಮ್ಮ ವೇದದಲ್ಲಿ ಇಲ್ಲ, ಸುಮ್ನೆ ಏನೋ ಒಂದು ವ್ರತ ಮಾಡೋದು ಅಲ್ಲ. ಅದೇ ಅವನ ಕೈಲಿ ಏನಾದ್ರು ಒಂದು ವ್ರತ ಇದೆ ನೋಡಿ ನೋಡೋಣ, ಇಲ್ವೇ ಇಲ್ಲ ಅಲ್ಲ. ಪತಿ ವ್ರತ ಅಂತಿದೆ, ಪತ್ನಿ ವ್ರತ ಅಂತ ಪದ ತೋರಿಸಿ ಎಲ್ಲರು, ಇಲ್ಲೇ ಇಲ್ಲ. ಯಾಕೆಂದ್ರೆ ಗ್ಯಾರಂಟಿ ಅದಲ್ಲ ಅಂತ ಅಂತ ಸಿಂಪಲ್ ನೋಡಿ ಆ ತರ ಇದೆ ಇಲ್ಲಿ. ಕರ್ಮಣಿ ಅಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ. ನೋಡಿ ಅಂತವನಿದ್ರೆ ಏನು ಕರ್ಮಗಳನ್ನ ಮಾಡಿದರು ಎಲ್ಲವೂ ಎಲ್ಲರಂತೆಯೇ ತಾನು ಮಾಡುತ್ತಿದ್ದರು, ನೋಡುವವರಿಗೆ ಇವನು ಎಷ್ಟೊಂದು ಕರ್ಮಗಳು ಮಾಡ್ತಾ ಇದ್ದ ಅನಿಸಿದರು, ಏನೂ ಕರ್ಮಗಳನ್ನು ಮಾಡಿದಂತಲ್ಲ. ಅವನೇನು ಕರ್ಮವನ್ನು ಮಾಡಿದಂತೆ ಅಂದ್ರೆ ಯಾವುದೇ ಕರ್ಮವನನ್ನ ಬಂಧಿಸುವುದಿಲ್ಲ. ಅಯ್ಯೋ ಇಂಥದ್ ಮಾಡ್ಬಿಟ್ಟಿಂದ ಪಶ್ಚಾತ್ತಾಪ ಅದು ಇದು ಏನ್ ಮಾಡ್ಬೇಕಾದಿಲ್ಲ. ಯಾಕೆಂದ್ರೆ ಪಾಪ ಪುಣ್ಯ ಅನ್ನೋದೆಲ್ಲವೂ ಕೂಡ ನಮ್ಮ ನಮ್ಮ ಭಾವನೆಗಳಿಗೆ ತಕ್ಕಂತೆ ಪ್ರಾಪ್ತವಾಗುವ ದೈವಲೀಲೆ, ಏನು ಬೇರೆ ಇರೋದು ಇರೋದಿಲ್ಲ, ಹೌದಲ್ಲ. ಅದು ಗೊತ್ತಾಗ್ಬೇಕಾದ್ರೆ ನಮ್ಗೆ ಏನ್ ಬೇಕು? ಯೋಗ ಜ್ಞಾನ. ಮುಂದಿಂದು ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ನೋಡಿ ಇತಿಹಾಸ ಇದ್ದಾಗ ಏನೋ ಮಾಡ್ಬಿಡ್ತೀನಿ ತಂದಾಗ ಧಾರವಾಡದಲ್ಲಿ ಕಾಂಪ್ಲೆಕ್ಸ್ ಏನಾಯ್ತು ಆತರ ಆಗ್ಬಿಡುತ್ತೆ. ಧಾರವಾಡದಲ್ಲಿ ಏನಾಯ್ತು? ದೊಡ್ಡ ಕಾಂಪ್ಲೆಕ್ಸ್ ಬಿದ್ದೋಯ್ತು. ಯಾಕೆ ಬಿದ್ದೋಯ್ತು? ಕ್ವಾಲಿಟಿ ಸರಿಯಿಲ್ಲ. ಅಷ್ಟೇ ಹತ್ರ ಯಾಕ್ರೆ ಕಟ್ಟಬೇಕು ದುರಾಸೆ? ಒಂದೇ ಫ್ಲೋರ್ ಕಟ್ಟಿದ್ರೆ ಬೀಳ್ತಿತ್ತ? ಅಕಸ್ಮಾತ್ ಒಂದ್ ಫ್ಲೋರ್ ಬಿದ್ದಿದ್ರು ಎರಡು ಫ್ಲೋರ್ ಬಿದ್ದಿತ್ತು ಅಂತ ಇಟ್ಕೊಳ್ಳಿ, ಜನ ಮರಣ ಸ್ವಲ್ಪ ಕಮ್ಮಿ ಆಗೋದೇ ಇಲ್ವಾ?
ಶೂನ್ಯ. ಈ ನಿಮ್ಮ ಸಮಾಧಾನ ಏನಂದ್ರೆ ನಮ್ದೇನಲ್ಲಪ್ಪ ಅದು ಕಾಂಪ್ಲೆಕ್ಸ್, ನಾವೇನ ತಗಡೆ ಇರಲಿಲ್ಲಪ್ಪ ಅಂತ. ಅದು ನಮ್ಗೆ ಟಿವಿಲಿ ಬರ್ತಾ ಇರೋದು, ಇವತ್ತೊಂದು ದಿವಸ ನಾವು ನೋಡಿರೋದು ಅಂತದ್ದು. ಪ್ರಪಂಚದಲ್ಲಿ ದಿನಗಟ್ಟಲೆ ಸಾವಿರಾರು ಲಕ್ಷ ಅಂತ ನಡೀತಾನೆ ಇರುತ್ತೆ. ಕೊಲೆಗಳು, ರೇಪ್ಗಳಂತೆ, ಆದಂತೆ ಇದಂತೆ, ದುರಂತಗಳು, ಸಾವುಗಳು, ನೋವುಗಳು ನಡೀತಾ ಇರಲ್ವಾ? ನಮ್ಗಾದ್ರೆ ನಮ್ಗೆ ಬಹಳ ಇದು ಅಂತ ಅಂದ್ಬಿಡ್ತೀವಿ. ನಮ್ಗೆ ಅದ್ರ ತೀವ್ರತೆ ಗೊತ್ತಾಗಬೇಕಲ್ಲ, ಗೊತ್ತಾಗದೆ ಇದ್ರೆ ಪ್ರಾಬ್ಲಮ್ ಇರುತ್ತೆ. ಅದಕ್ಕೊಂದು ಸಣ್ಣ ಕತೆ ಹೇಳ್ತೀನಿ, ಹೇಳ ಕತೆ ತಾನೆ, ಇಲ್ಲಿ ಬೇಜಾರಾಗ್ಬಿಡ್ತೀನಿ. ಭಗವದ್ ವಜ್ರದ ವ್ಯಾಪಾರಿಗಳು ಇಬ್ರಿದ್ರು, ಅವರಿಬ್ರುವೆ ಬಹಳ ಕ್ಲೋಸ್ ಫ್ರೆಂಡ್ಸು, ತುಂಬಾ ಕ್ಲೋಸ್ ಫ್ರೆಂಡ್ಸು. ಅದ್ರಲ್ಲಿ ಒಬ್ಬ ಇನ್ನೇನು ಸಾಯೋ ಸ್ಟೇಜ್ ಬಂದ್ಬಿಡ್ತ ಅವನಿಗೆ. ಅವನೇನ್ ಮಾಡ್ದ, ಹೆಂಡತಿ ಮಕ್ಳಿಗೆ ಹೇಳ್ದ, ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾನೆ, ನಿಮ್ಗೆ ತುಂಬಾ ಆಪತ್ಕಾಲ ಏನಾದ್ರು ಬಂದ್ರೆ ನಾನು ಒಳಗಡೆ ಒಂದು ಸಿಲ್ಕ್ ಬಟ್ಟೆನಲ್ಲಿ ಒಂದಷ್ಟು ಬದ್ದಿಗಳನ್ನು ಒಂದು ಕವರ್ಲ್ ಹಾಕಿಟ್ಟಿದ್ದೀನಿ, ಒಂದು ಸಣ್ಣ ಚೀಲ ಇದೆ, ಅದನ್ನು ಆ ನನ್ನ ಮಿತ್ರನಿಗೆ ಕೊಡಿ, ಭಾಳ ಒಳ್ಳೆಯವನು ನನ್ನ ಮಿತ್ರ, ಅದನ್ನು ನೋಡಿ ನಿಮಗೆ ಅದರಿಂದ ನೋಡಿದ ತಕ್ಷಣ ನಿಮ್ಗೆ ಸಹಾಯ ಮಾಡ್ತಾನೆ ಅಂತ ಹೇಳಿ ಪ್ರಾಣ ಬಿಟ್ಬಿಟ್ಟ. ಸ್ವಲ್ಪ ದಿವಸದಲ್ಲೇ ಇವರಿಗೆ ಮನೆಗೆ ತುಂಬ ಕಠಿಣ ಆಯಿತು, ಪರೀಕ್ಷೆ ಆಯಿತು, ಹೆಣ್ಮಕ್ಳು ಇದ್ರು, ಸ್ಕೂಲಿಗೆ ಪರೀಕ್ಷೆ ಗಿರೀಕ್ಷೆ ಕಟ್ಟಬೇಕಾಗಿತ್ತು, ಏನು ಮಾಡೋದು ಗೊತ್ತಾಗಲಿಲ್ಲ, ದುಡ್ಡು ಕಾಸು ಇಲ್ಲ, ಏನು ಮಾಡೋದು, ವಜ್ರದ ವ್ಯಾಪಾರಿಗೆ ಬಡತನ ಅಂದ್ರೆ ಏನರ್ಥ? ಅವ್ರು ಹೇಳಿದ್ದು ಯಜಮಾನ್ರು ಹೇಳಿದ್ ಬಾಗಿಲನ್ನ ತೆಗೆದ್ರು, ಬೀರಿ ಒಳಗಡೆ ಒಂದು ಸಿಲ್ಕ್ ಬಟ್ಟೆನಲ್ಲಿ ಚೀಲದಲ್ಲಿ ಒಂದಷ್ಟು ಇತ್ತು ವಜ್ರದ ಹಳ್ಳಗಳು. ತಾಯಿ ಮಗ ಇಬ್ಬರನ್ನು ತಗೊಂಡೋಗಿ ಅವ್ರಿಗೆ ಕೊಟ್ಟರು, ನೋಡಿ ನಿಮ್ಮ ಫ್ರೆಂಡ್ ಹೇಳಿದ್ರು ಹೋಗ್ಬಿಟ್ಟ ಮೇಲೆ ಈ ಥರ ತುಂಬ ಮನೇಲಿ ಸಮಸ್ಯೆ ಇದ್ದಾಗ ಇದು ಕೊಡಿ ಅಂತ ಹೇಳಿದ್ದಾರೆ, ಇದನ್ನು ತೊಗೊಂಡು ನಮ್ಗೇನಾದ್ರು ಉಪಕಾರ ಮಾಡಬೇಕಲ್ಲ ಅಂತ. ಅವನು ಎಲ್ಲವನ್ನು ನೋಡ್ದ, ಹ್ಞೂ ಆಯ್ತಮ್ಮ ಒಂದು ಕೆಲಸ ಮಾಡ್ತೀನಿ, ಈಗ ಈ ವಜ್ರಕ್ಕೆ ಇವತ್ತಿನ ರೇಟ್ ಏನಿದೆ ಅಂತ ತಿಳ್ಕೊಳ್ತೀನಿ, ಅಲ್ಲಿವರೆಗೂ ನೀವೇನು ಯೋಚನೆ ಮಾಡು, ಒಳ್ಳೆ ರೇಟ್ ಬಂದಾಗ ಮಾರಣ, ಈಗ ಒಳ್ಳೆ ರೇಟ್ ಇಲ್ಲ, ಅದಕ್ಕೆ ಇದನ್ನ ಇಟ್ಕೊಂಡಿರ್ತೀನಿ, ನಿಮ್ಮ ಹುಡುಗನ ತುಂಬ ಚಿಕ್ಕವನು, ನನ್ನ ಅಂಗಡಿಗೆ ಕಳಿಸಿ, ನನ್ನ ಅಂಗಡಿಯಲ್ಲಿ ಒಂದು ಕೆಲಸ ಮಾಡಲಿ, ತಿಂಗ್ಳಿಗೆ ಬೇಕಷ್ಟು ಸಂಬಳ ಕೊಡ್ತೀನಿ, ನೀವು ಜೀವನ ಮಾಡಿ ಅಂತ ಹೇಳ್ದ. ಆಯ್ತು ಅಂತ ಹುಡುಗನ ಕರ್ಕೊಂಡು ಹೋದ. ಈ ಆ ಹುಡುಗ 17 ವರ್ಷದವನು, 25-26 ವರ್ಷಗೂ ಮಾಡ್ತಾ ಇದ್ದ. ಯಾವಾಗ ಕೇಳಿದ್ರು ನೀವು ಕೊಟ್ಟಿದ್ರಲ್ಲ ಅದಕ್ಕೆ ಇನ್ನೂ ಸರಿಯಾದ ಬೆಲೆ ಬಂದಿಲ್ಲ, ಒಳ್ಳೆ ಬೆಲೆ ಬಂದ ಮಾರಣ, ನೀವೇನು ಯೋಚನೆ ಮಾಡಬೇಡಿ, ನನ್ನ ಮಿತ್ರನ ಸಂಸಾರ ನಿಮ್ದು, ಯೋಚನೆ ಮಾಡಬೇಕಾದಿಲ್ಲ ಅಂತ ಮಾಡ್ತಾ ಇದ್ದ. ಸ್ವಲ್ಪ ದಿವಸ ಆಯ್ತು, 25-26 ವರ್ಷ ಆಯ್ತು, ಅವನ ಅಂಗಡಿಲೆಲ್ಲ ಕೆಲಸ ಮಾಡಾದ್ಮೇಲೆ ಆ ಹುಡುಗಂಗೆ ಒಳ್ಳೆ ಬುದ್ಧಿ ಬಂತು, ಯಾವ್ದು ಒಳ್ಳೇದು ವಜ್ರ ಯಾವ್ದೆಲ್ಲ ಎಲ್ಲ ನೋಡೋ ಗೊತ್ತಾಯ್ತು ಅವನಿಗೆ. ಒಂದ್ ದಿವಸ, ನೋಡಪ್ಪ ನಿಮ್ ತಂದೆಯವ್ರು ಕೊಟ್ಟಿದ್ರಲ್ಲ ಚೀಲ ಇಲ್ಲೇ ಇದೆ, ಇದು ನೋಡು, ಇದಕ್ಕೆ ಇವತ್ತೆಷ್ಟು ವ್ಯಾಲ್ಯೂ ಬರಬಾರ್ದು ನೋಡು ಅಂತ ಕೊಟ್ಟ. ಅವನು ನೋಡ್ದ, ಎಲ್ಲ ಗಾಜಿನ ಚೂರುಗಳು. ಅದು ನಮ್ಮಪ್ಪ ಹೇಗೆ ಯಾಕೆ ಹೀಗೆ ಮಾಡಿದ್ರು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಅವ್ರ ಸ್ನೇಹಿತ ಹೀಗೆ ಯಾಕೆ ಹೇಳಿದ್ರು ಅಂತ ಗೊತ್ತಾಗ್ಲೇ ಇಲ್ಲ. ಹಾಗೆ ಅಲ್ಲ ನೋಡಪ್ಪ, ಎಲ್ಲದಕ್ಕೂ ಕೂಡ ಯಾವ್ದು ಯಾವಾಗ ಬೆಲೆ ಬರುತ್ತೆ ಅಂದ್ರೆ ನಿಮ್ ತಂದೆಗೆ ನನ್ನ ಗೆಳೆತನ ಗೊತ್ತು ಏನು ಅಂತ, ಅದಕ್ಕೋಸ್ಕರ ವೇಟ್ ಮಾಡಕ್ ಹೇಳಿದ್ರು. ಈಗ ನಿನಗೆ ವಜ್ರದ ವ್ಯಾಪಾರ ಇಡೀ ನಮ್ಮ ನಗರದಲ್ಲಿ ಅತ್ಯಂತ ಬಹಳವಾಗಿ ಟೆಕ್ನಿಕಲ್ ಆಗಿ ಏನಿದೆ ಅಂತ ಚೆನ್ನಾಗಿ ತಿಳ್ಕೊಂಡಿದ್ಯಾ, ನೀನು ತುಂಬಾ ಬುದ್ಧಿವಂತ ಆಗಿದ್ಯಾ, ನೀನು ಸ್ವತಂತ್ರವಾಗಿ ವಜ್ರದ ವ್ಯಾಪಾರಿ ಆಗಬಹುದು, ಏನು ಇವತ್ತೇ ಮಾಡಬೇಡ, ಸಂಬಳನ ಜೀವನ ಮಾಡ್ತಿದ್ರಿ ತಾನೇ ಇಲ್ಲಿಂದ, ಇದನ್ನ ಮರಳು ತಗೊಂಡು ಆ ಕಿಟಕಿಯಿಂದ ಆಚರಿಸ್ಬಿಡು. ಅವ್ರ ತಾಯಿ ಎದುರುಗಡೆ ಅದನ್ನ ಆಚರಿಸ್ಬಿಟ್ಟ, ತನ್ನ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡ್ದ. ಈಗ ಅವನಿಗೆ ಏನಾಯ್ತು, ಎರಡು ಅಂಗಡಿನೂ ಸಿಕ್ತು. ಆದ್ರೆ ಏನಾಗಬೇಕಾಗಿತ್ತು ನಮ್ಗೆ, ಅಲ್ಲಿವರೆಗೂ ಸಹನೆಯಿಂದ ಕಾಯ್ಬೇಕಾಗಿತ್ತು. ಅವತ್ತಿನ ದಿವಸನೇ ತಂದಿದ್ದ ದಿವಸನೇ ಇದು ಗಾಜಿನ ಚೂರು ಅಂತ ಹೇಳ್ಬಿಟ್ಟಿದ್ರೆ ತಾಯಿ ಮಗಂಗೆ ಏನಾಗೋದು, ಬದುಕು ನಿರಾಸೆ ಆಗ್ಬಿಡೋದು. ಹೌದಾ? ಇದು ಪರಿಗ್ರಹ ಅಪರಿಗ್ರಹ ಎರಡಕ್ಕೂ ಉತ್ತರ ಇವತ್ತು ಈ ಶ್ಲೋಕದಲ್ಲಿ ಬಂದಿರೋದಕ್ಕೆ. ಅದರಿಂದ ಎಲ್ಲದಕ್ಕೂ ಒಂದು ಕಾಲ ಇದೆ, ಎಲ್ಲದಕ್ಕೂ ಒಂದು ಪಕ್ವತೆ ಇದೆ. ಅದಾಗೋವರೆಗೂ ನಮಗೆ ಇಲ್ಲ. ನಿಮ್ಮಲ್ಲಿ ಎಷ್ಟೋ ಜನ ಕನ್ಸಿರ್ಬೋದು, ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಬಹಳ ಕಷ್ಟಪಟ್ಟು ದುಡಿತಾ ಇದ್ವಿ, ಈಗ 60-65 ಆದ್ಮೇಲೆ ನಮ್ಗೆ ಭಗವದ್ಗೀತೆ ಬಿಟ್ಟು ಇನ್ನೇನು ಇಲ್ಲ, ಅದೊಂದೇ ಸಾಕು. ಯಾಕೆಂದ್ರೆ ಇರೋದೇ ಅದೊಂದು. ಇಲ್ಲಿವರೆಗೂ ಟೈಮ್ ವೇಸ್ಟ್ ಮಾಡಿದ್ನ ಅನ್ಸೇ ಇಲ್ಲ ನಂಗೆ. ಯಾಕನ್ಸಿಲ್ಲ, ಎಂತೆಂತ ಕೆಲಸ ಮಾಡಿದ್ವಿ ನಾವ, ಏನೋ ನಮ್ಮ ಚಿಕ್ಕಪ್ಪಂಗೆ ಹೋಗ್ತಾ ಇದ್ದ ಜಮೀನಲ್ಲಿ ನಾವೇ ಹುಡ್ಕೊಂಡ್ಬಿಟ್ಟಿಲ್ವಾ, ಎಲ್ಲ ನಮ್ಮ ಹತ್ರ ಇಲ್ವಾ, ಕಾಂಪೌಂಡ್ ಹಾಕ್ಸಿಲ್ವಾ, ಇದಿಲ್ಲ ಏನೇನು ಹೇಳ್ತಾ ಇರ್ತೀವಿ. ಅದಾದೂ ಇಲ್ಲಯ್ಯ, ನೀನು ಇರಲ್ಲ, ಈ ಕಾಂಪೌಂಡ್ ಏನು ಇರಲ್ಲ, ಏನ್ ಬೇಕೋ ಅದೇ ಆಗೋದು. ಮನೇಲಿ ಅಕ್ಕಿ ಇದೆ ಅಂತ ಅನ್ನ ಮಾಡ್ತಿರೋ, ಹೊಟ್ಟೆ ಹಸಿವಿದೆ ಅಂತ ಅನ್ನ ಮಾಡ್ತಿರೋ, ಒಂದು ಮೂಟೆ ಅಕ್ಕಿ ಇದೆ ಅಂತ ಇಟ್ಕೊಳ್ಳೋಣಪ್ಪ, ಇನ್ ಮುಂದೆ ಸಿಗುತ್ತೋ ಇಲ್ವೋ ಅಕ್ಕಿ, ಅಷ್ಟನ್ನು ಅನ್ನ ಮಾಡಿಟ್ಕೊಂಡ್ಬಿಡ್ತೀರಾ ಇಲ್ಲ ತಾನೇ? ಅದಕ್ಕೋಸ್ಕರನೇ ಅಷ್ಟಷ್ಟಕ್ಕೆ ಮಾತ್ರ ಅದನ್ನ ಅಷ್ಟೇ ನೋಡುವಂತ ಗುಣಗಳನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ನೋಡಿ ಸರ್ವ ಪರಿಗ್ರಹ ನಿರಾಶಿ. ಮೊದಲು ಅರ್ಥ ಏನು ಅಂದ್ರೆ, ನಮಗೆ ಏನು ಬಯಕೆ ಇದೆ ಅದನ್ನ ಮೊದಲು ಬಿಡಬೇಕು. ಬಯಕೆ ಅಂದ್ರೆ ಹೀಗೆ ಆಗಬೇಕು ಅಂತ ಅರ್ಥ. ಈ ದೇಶದಲ್ಲಿ ಒಂದು ಗಮನ ಇಟ್ಟಿರಿ, ಈ ದೇಶದಲ್ಲಿ ಹೊಟ್ಟೆಗಿಲ್ಲದೆ ಸತ್ತಿರುವ ಜನಸಂಖ್ಯೆ ಬಹಳ ಕಮ್ಮಿ, ಅಥವಾ ಇಲ್ಲವೇ ಇಲ್ಲ, ಹೊಟ್ಟೆಗೆ ಜಾಸ್ತಿ ತಿಂದು ಸತ್ತಿರೋರು ಜಾಸ್ತಿ. ಯೋಚನೆ ಮಾಡಿ ನೋಡಿ, ನಂಗೆ ಹೊಟ್ಟೆಗಿಲ್ಲ ಹೊಟ್ಟೆಗಿಲ್ಲ ಅಂತ ಹೇಳ್ತಾರಲ್ಲ, ಇಡೀ ಪ್ರಪಂಚದಲ್ಲಿ ಬೇಕಾದ್ರೆ ಅದು ಬೆಟ್ಟ,
ಈ ನಮ್ಮ ದೇಶದಲ್ಲಿ ಹೊಟ್ಟೆಗಿಲ್ಲದೆ ಸತ್ತಿರುವ ಸಂಖ್ಯೆ ಯಾಗೋ ಭಿಕ್ಷನ ಯಾರು ಹೇಗೋ ಕರೆಕ್ಟ್ ಆಗಿ 12 ಎಲ್ಲೋ ತಟ್ಟೆ ಹಾಕೊಂಡು ತಿಂತಾ ಇರ್ತಾನೆ. ಹೌದಾ? ಇದು ನೋಡಿ, ನಮ್ಮ ದೇಶದಲ್ಲಿ ಇರುವಷ್ಟು ದೇವಸ್ಥಾನ ಎಲ್ಲರೂ ಇದೆಯಪ್ಪ. ನೀವು ಈ ನಮ್ಮ ದೇಶದ ಯಾವ ಭಾಗಕ್ಕೆ ಹೋಗಿ, ಯಾವ ದೇವಸ್ಥಾನಕ್ಕೆ ಹೋಗಿ, 12 ಕರೆಕ್ಟ್ ಆಗಿ ಒಂದನ್ನ ಪೊಂಗಲ್ಲು ಒಂದು ಮೊಸರನ್ನ ಕೊಟ್ಟೆ ಕೊಡ್ತಾರೆ ಇಲ್ವಾ? ಯಾವನ್ ಸಾಯ್ತಾನೆ? ಸಾಯೋದ ಇಲ್ಲ, ತಿಂದವರು ಇರ್ತೇ ಇದ್ದೇ ಇರ್ತಾರೆ. ಹೌದಾ? ನಮ್ಮ ದೇಶದಲ್ಲಿ ತುಂಬಾ ಅನ್ನಕ್ಕೆ ಕೊರತೆ ಇಲ್ಲ, ಬುದ್ಧಿಗೆ ಕೊರತೆ ಇಲ್ಲ, ಜನಸಂಖ್ಯೆಗಂತೂ ಸಿಕ್ಕಾಗ್ಬಿಟ್ಟೆ ಇದೆ, ಕೊರತೆನೇ ಇಲ್ಲ. ಸೌಂದರ್ಯಕ್ಕೆ ಕೊರತೆ ಇಲ್ಲ, ಪ್ರಕೃತಿ ಯಾವುದಕ್ಕೂ ಕೊರತೆ ಇಲ್ಲ. ಆದ್ರೆ ಒಂದೇ ಒಂದಕ್ಕೆ ಕೊರತೆ ಇದೆ, ಅದರಿಂದ ನಾವು ನರಳ್ತಾ ಇದ್ದೀವಿ. ಯಾವುದದು ನೋಡ? ಶ್ರದ್ಧಾದಾರಿದ್ರ. ನಮ್ಗೆ ಶ್ರದ್ಧೆಯೇ ಇಲ್ಲ ನೋಡ. ಯಾರನ್ ಕಂಡ್ರು ಕೇರಿಲ್ಲ, ಅವನೇ ಅವನು ಇವನೇನು ಅವನದೇನು ಮಹಾಭಾರತ ಅದೆಲ್ಲ ನಮ್ಗೆ ಗೊತ್ತು. ಬರೀ ನೀನು ನೋಡ, ಯಾಕೆ ಬರೀಕ್ ಹೋಗ್ತೀರಾ? ನಮ್ಮನೇನು ದೊಡ್ಡ ಮಹಾಭಾರತ ಬಾಳೋದಾಗ ಮಾತಾಡ್ತಾರೆ. ಹೌದಲ್ವಾ? ನಮ್ದೇ ದೊಡ್ಡ ಚರಿತ್ರೆ. ನಾವು ನಮ್ ಟ್ರಾನ್ಸ್ಫರ್ ಆಗಿದ್ದು, ನಾ ಅಲ್ಲಿಗೆ ಹೋಗಿದ್ದು, ಇಲ್ಲಿಗೆ ಹೋಗಿದ್ದು, ಮಳೆ ಬಂದಿದ್ದು, ಇಲ್ಲೇ ಇದ್ದು, ಹಾಗಾಗಿದ್ದು, ಹೀಗಾಗಿದ್ದು. ಆಮೇಲೆ ಏನ್ ಸ್ವಾಮಿ, ನನಗೆ 10 ರೂಪಾಯಿ 15 ರೂಪಾಯಿ ನಾನು ಮದುವೆ ಆದಾಗ ಅಂತಾರೆ ಯಾರೋ ಒಬ್ರು ಅಂತ ಇಟ್ಕೊಳ್ಳಿ, ನನಗೆ ಮದುವೆ ಆದಾಗ 25 ರೂಪಾಯಿ ಅಂತ ಒಬ್ರು ಹೇಳಿದ್ರು ನನಗೆ. ಅವ್ರ ಎಂಟಿ ಕರ್ಕೊಂಬಂದಿದ್ರು, ನೋಡಿದೆ ಪಾಪ 25 ರೂಪಾಯಿ ಎಲ್ಲಾನು ಸಂಸಾರ ತೂಗಿಸಿ ಅವ್ನಿಗೆ 8 10 ಮಕ್ಕಳು ಮಾಡಿರೋದು ಆವಮ್ಮ ಕ್ರೆಡಿಟ್ ಇವನ್ಗೆ. ಅದೇ ಏನ್ ಮಾಡಕ್ಕಾಗತ್ತೆ? ಅವನು ಎಷ್ಟಾಗ್ತಾನ ಜೊತೆಗೆ ಅವಾಗಿನ 25 ರೂಪಾಯಿ ಇವಾಗ 25,000 ಆಗಿರೋದು, ಏನ್ ಮಾಡೋದು? ಸೊ ಅದರಿಂದ ಏನಾಯ್ತು, ಬದಲಾವಣೆ ಅನ್ನೋದು ಯಾವಾಗಲೂ ಬೆಲೆನಲ್ಲಿ ಬದಲಾವಣೆ ಆಗ್ತಿರುತ್ತೆ, ಮೌಲ್ಯದಲ್ಲ. ಅವತ್ತಿಗೂ 25 ರೂಪಾಯಿ 25 ರೂಪಾಯಿ, ಇವತ್ತಿಗೂ 25 ರೂಪಾಯಿ 25 ರೂಪಾಯಿ. ಆದ್ರೆ 25 ರೂಪಾಯಿಗೆ ಅವತ್ತು ನಮ್ಮ ಫ್ರೆಂಡ್ ಒಬ್ರು ಹೇಳ್ತಾ ಇದ್ದು, ಎಲ್ಲಾ ಮನೆಯೆಲ್ಲ ನಡೆಸಿ ಎಲ್ಲ ಮಾಡಿದ್ರು 5 ರೂಪಾಯಿ ಯಾವ್ದಕ್ಕೆ ಖರ್ಚು ಮಾಡೋದು ಗೊತ್ತಾಗದೆ ಸೇವ್ ಮುಂಗ್ ಮಾಡ್ತಾ ಇದ್ದೆ. ಈಗ 25,000 ಬಂದ್ರೆ ಶಾರ್ಟೇಜ್ 5,000, ಅದಕ್ಕೆ ಏನ್ ಮಾಡುದು ಅಂತ ಯೋಚನೆ ಮಾಡುದು. ಯಾಕಂದ್ರೆ ನಾ ಅಲ್ಲಿಗೆ ಅರ್ಥ ಏನು ಅಂದ್ರೆ, ನಮಗೆ ದಿನೇ 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 ದಿ ವಾಂಟ್ಸ್ ಆರ್ ಅನ್ಲಿಮಿಟೆಡ್, ಮೀಟಿಂಗ್ ದಿ ವಾಂಟ್ಸ್ ವಿ ಹ್ಯಾವ್ ಸೋರ್ಸ್ ಇಸ್ ವೆರಿ ಲೆಸ್, ಆಂಬಿಷನ್ ಜಾಸ್ತಿ ನಮಗೆ. ಯಾಕಂದ್ರೆ ನಮಗೆ ಗೊತ್ತು ಬಹಳ ಬೇಗ ಯಾವತ್ತು ಹೋಗ್ಬಿಡ್ತೀನೋ ಏನೋ, ಇವತ್ತೆ ಎಲ್ಲ ತಿನ್ಬೋಣ, ಎಲ್ಲ ಮಾಡೋಣ, ಎಲ್ಲ ಖರ್ಚು ಮಾಡೋಣ ಆಗತ್ತಾ? ಆಮೇಲೆ ದುರಾಸೆ, ಅವ್ರದ್ದು ನಮ್ಗಿರ್ಲಿ, ಇವ್ರದ್ದು ನಮ್ಗಿರ್ಲಿ, ನಂದು ನನಗಿರ್ಲಿ, ನಿಮ್ಮನೆಗೆ ಬಂದಾಗ ಏನ್ ಕೊಟ್ಟೆ, ನಮ್ಮನೆಗೆ ಬಂದಾಗ ಏನ್ ತಂದೆ, ಇವನ್ ಪ್ರಶ್ನೆನೆ ಇಲ್ಲ. ನಿಮ್ಮನೆಗೆ ಬಂದಾಗ ಏನ್ ಕೊಟ್ಟೆ, ನಮ್ಮನೆ ನೀವು ಬಂದಾಗ ಏನ್ ತಂದೆ, ಇವಂದು ಪ್ರಶ್ನೆನೆ ಇಲ್ಲ. ಈ ತರ ಜೀವನ ಹೇಗಾಗತ್ತೆ? ಅದಕ್ಕೋಸ್ಕರನೇ ನಾವು ಮೊದಲನೇದೇ ನೋಡಿ, ಯಥಚಿತ್ತಾತ್ಮ. ಯಥಚಿತ್ತಾತ್ಮ ಅಂದ್ರೆ ಯಥಾರ್ಥವಾಗಿರತಕ್ಕಂತ ಚಾಂಚಲ್ಯವಿಲ್ಲದ ಚಿತ್ತ. ಯಥಚಿತ್ತಾತ್ಮ, ಆತ್ಮ ಅಂದ್ರೆ ಇಲ್ಲಿ ಮನಸ್ಸು ಅಥವಾ ಜೀವಾತ್ಮ ಅಂತ ಬೇಕಾದ್ರೆ ಇಟ್ಕೋಬಹುದು ನೀವು. ಈ ಜೀವಾತ್ಮನಿಗೆ ಯಥಚಿತ್ತಾತ್ಮ ನಿರಾಶೆ, ಯಾವ್ದು ಅಂತ ಏನಿರುತ್ತೋ ಹೇಗಿರುತ್ತೋ ಹಾಗೆ ಮಾಡ್ತಾ ಇರ್ತಾನೆ ಅಲ್ವಾ? ಯಾವುದೋ ಒಂದು ಸೊಪ್ಪು ತಂದು ಕೊಟ್ಬಿಟ್ಟು ಮನೇಲಿ ಗುರುಣಿ ಹೇಳಿದ್ರೆ ಅದನ್ನೇ ಈ ಕಡೆ ನೀರಿಗೆ ಹಾಕಿದ್ರೆ ಹುಳಿ ಆಗತ್ತೆ, ಈ ಕಡೆ ಅನ್ನಕ್ಕೆ ಹಾಕಿದ್ರೆ ಬೆದಾಗತ್ತೆ, ಹಾಗೆ ಕಟ್ ಮಾಡಿದ್ರೆ ಪಲ್ಯ, ಮೂರು ಮಾಡಿರ್ತಾಳೆ ಒಂದೇ ತರಕಾರಿ. ಆತರ ನಮ್ಗಿರೋದು ಒಂದೇ ಬುದ್ಧಿ, ಅದರೊಳಗೆ ಯಾವುದೇ ಕಾಂಟ್ರವರ್ಷಿಯಲ್ ಇಲ್ಲದೆ, ಯಾವುದೇ ವಿಚಾರವಿಲ್ಲದೆ, ಎಲ್ಲಕ್ಕೂ ಮನಸ್ಸಿಗೆ ಒಪ್ಪುವಂತಹ ಜೀವನವನ್ನು ಮಾಡಬೇಕಾದ್ರೆ ಯೋಗ ಜ್ಞಾನ ಇರಬೇಕು. ಅದರಿಂದ ನಿರಾಶಿ ಯಥಚಿತ್ತಾತ್ಮ. ಮೊನ್ನೆದು ಸರ್ವ ಪರಿಗ್ರಹ ನೋಡಿ, ಇದು ಬಹಳ ಕಷ್ಟ. ಇದು ಸರ್ವ ಪರಿಗ್ರಹ ಅಂದ್ರೆ ನಾನಾಗಿ ನಾನು ಯಾವುದನ್ನ ಗ್ರಹಿಸುತ್ತೇನೋ ಅದರ ಪರಿ ಅಂದ್ರೆ ಬಗೆ, ಅದರ ಬಗೆಯನ್ನ ಬಿಟ್ಟು ಬಿಡು. ನಂಗೆ ಇದೇ ಬೇಕು ಅದೇ ಬೇಕು ಅಂತ ಪರಿಗ್ರಹ ಆಗಲ್ಲ ಅಲ್ವಾ? ಇರಬಾರ್ದಲ್ಲ. ನಮ್ಮೂರಲ್ಲಿ ನಮ್ಗೆ ಗುರ್ತಿರೋರು ಪೂರೋಹಿತರಿದ್ರು, ಅವ್ರು ಯಾರ ಮನೆಗಾರು ಹೋದ್ರೆ ಎಲ್ಲರೂ ನಮಸ್ಕಾರ ಮಾಡಿ ಕೊನೆಗೊಂದು 50-100 ಇಟ್ಟು ಅವ್ರಿಗೆ ಒಂದು ತೆಂಗಿನಕಾಯಿನೂ ಕೊಡೋರು. ಅವರು ತಕ್ಷಣ ಯಾರಿಗಾರು ಆಶೀರ್ವಾದ ಇಟ್ಬಿಟ್ಟು ಆ ತೆಂಗಿನಕಾಯಿ ತಗೊಂಡು ಟನ್ 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 ಎಷ್ಟದು ಚಿಕ್ಕದಾ ದೊಡ್ಡದಾ ಎಳ್ನೀರು ಇದೆ ಇಲ್ವಾ ನೋಡ್ಬೋದಾ? ಅವ್ರ ಹೆಸರು ಪೂರೋಹಿತರು. ಯಾಕಪ್ಪ ಪೂರೋಹಿತರು ಅಲ್ಲ? ಆಮೇಲೆ ಕೂಡ ಮನೆಗೆ ತಗೊಂಡೋದ್ಮೇಲೆ ನಿಮ್ಗೆ ಯಾರು ಪಲ್ತಕ ತಾಂಬೂಲ ಕೊಟ್ರೆ ಮನೆಗೆ ಹೋಗಿ ಟನ್ ಟನ್ ಅಂತ ಹೊಡಿಬಾರ್ದು. ಯಾಕಂದ್ರೆ ಒಂದ್ ಸ್ವಲ್ಪ ತಾರು ಯಾರ ಮನೆಗೆ ಹೋಗಿದ್ರು ಅವ್ರ ಮೇಲೆ ಗೌರವ ಇರುತ್ತೆ. ತೆಂಗಿನಕಾಯಿ ನೋಡಿದ್ರೆ ಇಲ್ಲೇ ಗೌರವನೇ ಹೊಟ್ಟೋಗುತ್ತೆ. ಯಾಕೆ ನೀವು ಅಂಗಡಿಗೆ ಹೋಗೋ ಕೇಳದೆ ಅನ್ನೋದು ಅಡಿಗೆಗ ಯಾರಿಗಾರು ಕೊಡಕ ಕೊಡಕ್ಕೆ ಅಂದ್ರೆ ನೋಡೋ ಅಲ್ಲಿದೆ ಅತ್ತವಳಿ ಅಂತಾನೆ ಇಲ್ವಾ? ನೋಡಿ, ನೀವು ಗ್ಲೋವ್ಸ್ ತಗೊಳಕ್ ಹೋದಾಗ್ಲೂ ಅಷ್ಟೇ, ಇವರೆಲ್ಲ ಕಣ ತಗೊಳ್ತಾರಲ್ಲ, ಅಂದ್ರೆ ನೀವು ಹೊಲ್ಸ್ಕೊಳಕ ಯಾರಿಗಾರು ಕೊಡಕ ಕೊಡಕ್ಕಾದ್ರೆ 15 ರೂಪಾಯಿ, ಹೊಲ್ಸ್ಕೊಳಕ ಅದು 150 ರೂಪಾಯಿ. ಈ ತರ ನಮಗೆ ಬುದ್ಧಿ ಭೇದವನ್ನ ಸಮಾಜದಲ್ಲಿ ವ್ಯಾಪಾರ ದೃಷ್ಟಿಯಿಂದ ಮಾಡಿ ಬಿಡುತ್ತಾರೆ. ಬಿವೇರ್ ಆಫ್ ದಟ್ ಅಲ್ವಾ? ಕೊಡುವಾಗ
ಪರಿಗ್ರಹ ಅಂತಂದ್ರೆ ಯಾರು ಯಾವ್ದು ಏನು ಬರುತ್ತೋ ಯಾವ್ದಾವ್ ಕೊಡ್ತೀವೋ ಅದರಲ್ಲಿ ಉತ್ತಮ ಭಾವವನ್ನು ಇಟ್ಕೊಂಡಿರ್ಬೇಕು. ಭಾವದಿಂದ ಯಾವಾಗಲೂ ವಂಚಿತನ ಆಗಬಾರದು. ಯಾರೋ ಕೊಟ್ಟರು ಅಂತ ಕೊಡೋದು, ಯಾರೋ ಇದು ಮಾಡೋದ್ರಿಂದ ಅವ್ರು ಮಾಡೋದಿಲ್ಲ ನಾವು ಮಾಡೋದು, ಅದೆಲ್ಲ ಏನು ಜಗತ್ತಿನಲ್ಲಿ ನಿಮ್ಗೆ ಪಾಪವೂ ಬರಲ್ಲ ಪುಣ್ಯವೂ ಬರಲ್ಲ, ಸಹಜವಾಗಿ ಮಾಡ್ತಾ ಇರ್ತೀರ ಅಂತ ಇರ್ತಾರೆ. ಏನ್ರಿ ಅವ್ರ ಮನೆಗೆ ಹೋದ್ರಿ ಒಂದು ಸರಿಯಾಗಿ ಒಂದು ನೀರು ಮಜ್ಜಿಗೆನೂ ಕೊಡಲಿಲ್ಲ, ನಿಮ್ಮ ಮನೆಗೆ ಬಂದಾಗ ನೀರು ಕೊಟ್ಟಿರ್ಲಿಲ್ವಾ? ನೀರು ಮಜ್ಜಿಗೆ ಇರಲಿ, ನೀರು ಕೊಟ್ಟಿರ್ಲಿಲ್ಲ, ನಾನು ಕೊಟ್ಟಿರೋದೇ ನಾನು ಲೆಕ್ಕ ಅಲ್ವಾ? ಅದೆಲ್ಲ ಇಟ್ಕೊಡ್ದು. ಪರಿಗ್ರಹ ಅಂದ್ರೆ ನಾವು ಅದನ್ನ ಗ್ರಹಿಸುವುದು. ಅಪರಿಗ್ರಹ ಅಂದ್ರೆ ಯಾರೇನಾದ್ರೂ ಬರುತ್ತೋ ಅದ್ರ ಬಗ್ಗೆ ಯಾವುದೇ ಭಾವವನ್ನು ಇಟ್ಟುಕೊಳ್ಳದೆ ಇರುವುದು. ನಾ ಯಾವೊಂದು ಇಟ್ಕೊಳ್ಳಲ್ಲ ಸ್ವಾಮಿ, ತೀರಿಸ್ತಾ ಇರ್ತೀವಲ್ಲ. ಜೊತೆಗೆ ಮುಂದೆ ಒಂದು ಸಹ ಯಾವಾಗಾದ್ರು ಭಾಳ ದೀರ್ಘ ಮಾತಾಡೋಣ, ಋಣದ ಬಗ್ಗೆ ಮಾತಾಡ್ತೀನಿ. ತುಂಬಾ ಜನಕ್ಕೆ ಅದಿರುತ್ತೆ, ನಾನು ಋಣ ತೀರಿಸಿಲ್ಲ ಅಥವಾ ನಾವು ಭಾಳ ಚಿಕ್ಕ ವಯಸ್ಸಲ್ಲಿ ಅಲ್ಲೋದಿದ್ವಿ ಇಲ್ಲೋದಿದ್ವಿ ಆಶ್ರಮದಲ್ಲಿ ಓದಿದ್ವಿ, ಆ ಋಣ ತೀರ್ಸಕ್ಕಾಗಲಿಲ್ಲ. ಇದಕ್ಕೆಲ್ಲ ಬೇರೆ ಬೇರೆ ಕಥೆಗಳಿದೆ, ಹೌದಾ? ನಾವು ಎಷ್ಟೊಂದು ಜನಕ್ಕೆ ಮಾಡಿದ್ವಿ, ನಮ್ಗೆ ಯಾರು ಮಾಡಲೇ ಇಲ್ಲ ನೋಡಿ. ಅದೆಲ್ಲ ಏನಿಲ್ಲ, ನಮ್ಮ ಮನುಷ್ಯನಾದವನು ಅವ್ನ ಡ್ಯೂಟಿ ಅವ್ನು ಮಾಡ್ತಾ ಇರ್ತಾನೆ ಹೊರತು ಅದರಿಂದ ಹೀಗೆ ಆಗಬೇಕು. ಅವ್ನು ತೀರಿಸಿದ್ರೆ ಉಂಟು ಇಲ್ದಿರಲಿಲ್ಲ, ಅದೆಲ್ಲ ಏನಾಗಲ್ಲ. ಆ ಥರ ಮಾಡೋಕ್ಕೋದ್ರೆ ಏನಾಗುತ್ತೆ ಅಂದರೆ ದಶರಥ ಮಹಾರಾಜಂಗೆ ಅದಾಗಾಗ್ಬಿಡುತ್ತೆ. ಅವ್ನು ಹಿಂಗೆ ಹೆಲ್ಪ್ ಮಾಡಿದ್ದೆ ನಿಂಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೆಂಡತಿ ಹೇಳಿದಕ್ಕೆ ಏನಾಯ್ತು ಅವನಿಗೆ, ಮಗನ್ನೇ ಕಾಡಿಕೊಳ್ಳೋ ಥರ ಆಗ್ಬಿಡ್ತು. ಅಂಥದ್ದೆಲ್ಲ ಸುಮ್ಮ ಸುಮ್ಮನೆ ಯಾರಿಗೂ ಪ್ರಾಮಿಸ್ ಮಾಡಬೇಡಿ, ಅದಲ್ಲ ಅಲ್ಲ ಇರಲಿ, ಆಸ್ ಇಟ್ ಈಸ್. ನೀವು ಬುದ್ಧಿವಂತ ಇದ್ದೀರಿ, ಯಾರಿಗೂ ಹೆಂಡತಿ ಮಕ್ಕಳು ಕೂಡ ಪ್ರಾಮಿಸ್ ಮಾಡಕ್ ಹೋಗಲ್ಲ ನೀವು. ಅದ್ರಲ್ಲಿ ಯಾರಿಗೋ ಹೇಳ್ಬಿಡ್ತೀರಾ? ಹೇಳಲ್ಲ, ನೋಡೋಣ ಮಾಡೋಣ ಮುಂದಕ್ಕೆ ಬಾ ಇದು ಹೇಳ್ತಿರ್ತೀರಿ, ಅದಲ್ಲ. ನಮ್ದು ಜಗತ್ತಿನ ಎಲ್ಲ ಸುಖವನ್ನು ಇನ್ಕ್ಲೂಡಿಂಗ್ ಡೆತ್ ನಮ್ಗೆ ವಿ ಹ್ಯಾವ್ ಬಾಗ್ಟ್ ಎ ಪ್ರಾಕ್ಟೀಸ್ ಟು ಪೋಸ್ಟ್ ಪೋನ್ ಇಟ್. ಹೌದಾ ನೋಡಿ ಸರ್, ಇನ್ನೊಂದು 5 ವರ್ಷ ಆಗಲಿ ನಾನೇನು ಮಾಡ್ತೀನಿ ನೋಡಿ ಅಂತ ಹೇಳ್ತಿರ್ತಾರೆ, ಹೇಳ್ತಾರೆ. ಹೌದಾ 5 ವರ್ಷದಲ್ಲಿ ಅವನೇ ಕೂಡ ಏನಾರು ಫೇರ್ ನೋಟೋಬೋದು. ಏನು ನೋಡೋದು ನೀವು? ಏನಿಲ್ಲ. ಅದರಿಂದ ಯಾವುದು ಹೇಳದೆ ಕೇಳದೆ ಬರುತ್ತದೋ ಅದು ನಮಗೆ ಆಗುಂತಕವಾಗಿರುವ ಸುಖ. ತಿಳ್ಕೊಂಡಿರಿ, ಆಗುಂತಕ ಸುಖ ಎಂದರೆ ಮನುಷ್ಯನಿಗೆ ಮರಣ ಮಾತ್ರ. ಅದಲ್ಲ ರಣ ಅಲ್ಲ ಮರಣ. ಸೊ ಆ ಮರಣಕ್ಕೆ ಮುಂಚೆ ರಣರಂಗವಾಗುವ ಬದುಕಿನಲ್ಲಿ ನಾವು ಮರಣಕ್ಕೆ ಸ್ಮರಣ ಮಾಡಬೇಕು, ಸಾ ಇಟ್ಕೋಬೇಕು. ಎಸ್ ಎಸ್ ಮರಣ ಮಾತ್ರೇನ ಜನ್ಮ ಸಂಸಾರ ಬಂಧನ ವಿಮುಚ್ಚತೆ, ವಿಷ್ಣು ಸಹಸ್ರನಾಮ. ಅದನ್ನೆಲ್ಲ ನಾವು ಮನುಷ್ಯರಾಗಿ ತಿಳ್ಕೋಬೇಕು, ಬರೀ ತಿಳ್ಕೊಳ್ಳೋದಲ್ಲ ಮಾಡಬೇಕು. ಅದರಿಂದ ಅಪರಿಗ್ರಹ ಮುಂದಕ್ಕೆ. ಹಾ ಹಾ ನೋಡಿ, ಯಾವಾತನು ಈ ಶರೀರವರು ಕೇವಲ ಶರೀರ ಬಳಕೆಗೆ ಮಾತ್ರ, ಶರೀರವು ಇರುವುದಕ್ಕೆ ಮಾತ್ರ ನಾನು ಈ ಕರ್ಮಗಳನ್ನು ಮಾಡ್ತಾ ಇದ್ದೇನೆ, ಅದಕ್ಕಿಂತ ಮೇಲಿನದು ಏನಿಲ್ಲ ಅಂತ ಯಾರು ಯೋಚನೆ ಮಾಡಿ, ಶರೀರ ಇರಬೇಕು ಅನ್ನ ತಿಂತಾ ಇದ್ದೀವಿ, ಶರೀರ ಇರೋದ್ರಿಂದ ನಿದ್ದೆ ಬರ್ತಾ ಇದೆ, ಶರೀರ ಇರೋದ್ರಿಂದ ಓಡಾಡ್ತಾ ಇದ್ದೀನಿ, ಈ ಶರೀರವನ್ನು ನಂಬಿಕೊಂಡಂಥ ಸಂಸಾರದಿಂದ ಒಂದು ಪುಟ್ಟ ಮನೆ ಮಾಡ್ತಾ ಇದ್ದೀನಿ, ಒಂದು ಯಾವುದೋ ಒಂದು ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೋಬೇಕೇ ಹೊರತು, ಹೀಗೆ ತಿಳ್ಕೊಂಡು ಯಾವ ಆತನು ತನ್ನ ಜೀವನವನ್ನು ನಿರ್ಲಿಪ್ತವಾಗಿ ಲುಪ್ತ ಮಾಡಿಕೊಂಡು ಚಿಕ್ಕದಾಗಿ ಎಷ್ಟು ಬೇಕೋ ಅಷ್ಟು ಯಾವಾಗ ಯಾವಾಗ ಏನು ಬೇಕೋ ಅದು ಮಾಡ್ಕೊಂಡಿರ್ತಾರೋ ಅವ್ರಿಗೆ ಎಷ್ಟು ಆನಂದವಾಗಿ ಆರಾಮಾಗಿ ಇರ್ತಾನೆ. ಅವನೇನು ಮಾಡಿದ್ರು ಕೂಡ ಏನಾಗುತ್ತೆ, ಎಲ್ಲವನ್ನ ಮಾಡುತ್ತಿದ್ದರೂ ಅವನಿಗೆ ಯಾವುದೇ ಪಾಪವು ಸಂಭವಿಸುವುದಿಲ್ಲ, ಯಾವುದೇ ತೊಂದರೆಯೂ ಆಗುವುದಿಲ್ಲ, ಅವನಿಗೆ ಯಾವುದೇ ರೀತಿಯಾದ ದುಃಖವು ಪ್ರಾಪ್ತವಾಗುವುದಿಲ್ಲ. ಏಕೆಂದರೆ ಅವನು ಎಲ್ಲವನ್ನ ಯಥಾರ್ಥವಾಗಿ ನೋಡ್ತಾ ಇರ್ತಾನೆ. ಯಾರನ್ನು ನೋಡಿ ಕುಗ್ಗುವುದು ಹಿಗ್ಗುವುದು ಅವನಿಗೆ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇರುವುದಿಲ್ಲ. ಮುಂದಿಂದು ಯದೃಚ್ಛಾಲಾಭ ಸಂತುಷ್ಟೋ ಇನ್ನೂ ಇದೆ ಟೈಮ್, ಇದೆ ಲಾಸ್ಟ್. ಸಮ ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬದ್ಧತೆ. ಎಷ್ಟು ಚೆನ್ನಾಗಿದೆ ನೋಡಿ ಶ್ಲೋಕಗಳೆಲ್ಲ, ಒಂಥರ ಕೇಕ್ ಇದ್ದಾಗೆ. ಬಟ್ ಯು ಶುಡ್ ಯೂಸ್ ಇಟ್, ಯು ಕೆನಾಟ್ ಹ್ಯಾವ್ ದಿ ಕೇಕ್ ಅಂಡ್ ಈಟ್ ಇಟ್ಟು. ಎರಡರಲ್ಲಿ ಒಂದು ಇಲ್ಲ ತಿನ್ಬೇಕು ಇಲ್ಲ ಕೈಲಿ ಇಟ್ಕೊಂಡಿರ್ಬೇಕು ಆ ಥರ. ಇದೆಲ್ಲವೂ ಪರ್ಫೆಕ್ಟ್ ಆಯಾ ಮನಸ್ಸಿನ ಮೈಂಡ್ ಕಟ್ ಮಾಡಿ ಒಂದು ಪೀಸ್ ಒಂದು ಕೊಟ್ಟಾಗೆ ಇಡೀ ಭಗವದ್ಗೀತೆ ಶ್ಲೋಕಗಳೆಲ್ಲ ಹಂಗೆ ಇದೆ. ಯಾವ್ದಾದ್ರು ಒಂದು ಶ್ಲೋಕ ನಮ್ಮ ಉದ್ಧಾರಕ್ಕೆ ಸಹಾಯ ಮಾಡುವಂಥ, ನಮ್ಮ ಅಂತಃಕರಣಕ್ಕೆ ಹೊಂದುವಂಥ ಒಂದು ಶ್ಲೋಕದ ಒಂದು ಪಾದದ ಒಂದೇ ಒಂದು ಪದ ಸಾಕು ಉದ್ಧಾರ ಆಗ್ಬಿಡ್ತೀರಿ. ಇಷ್ಟ ಇಲ್ವೇನ ಉದ್ಧಾರ ಆಗಕ್ಕೆ? ಆಯ್ತು ನೋಡಿ, ಇವಾಗ ಈ ಶ್ಲೋಕದ ಅರ್ಥ ನೋಡಿ ಹೇಗಿದೆ, ಎಷ್ಟು ಚೆನ್ನಾಗಿದೆ. ಎದೃಚ್ಛ ಲಾಭೋ ಸಂತುಷ್ಟ, ಯಾವುದು ತಾನಾಗಿ ತಾನು ಒದಗಿ ಬರುತ್ತದೆಯೋ ಅದರಲ್ಲಿ ಸಂತುಷ್ಟನಾಗಿರುವುದು ಎದೃಚ್ಛ ಲಾಭೋ ಸಂತುಷ್ಟ ಅಂತ ಅರ್ಥ.
ಏನಿದೆಯೋ ಏನ್ ಬರುತ್ತೋ ಅದೇ ಇದಾಗಬೇಕು ಅದಾಗಬೇಕು ಅಲ್ಲ. ಸಿ ಹೇಗೆ ಅಂದ್ರೆ ನೋಡಿ, ಪಕ್ಕದ ಮನೆಯಲ್ಲಿ ಚಿರೋಟಿ ಊಟ ಮಾಡ್ತಾ ಇರ್ತಾರೆ, ಚಿರೋಟಿ ಹಾಲು, ಚಿರೋಟಿ ವಾಸನೆ ಗಮ್ ಅಂತ ಬರುತ್ತೆ, ಬಾದಾಮಿ ಹಾಲು ಗಮ್ ಅಂತ ಬರುತ್ತೆ ಮನೆಗೆ. ಇವ್ರ ಮನೇಲಿ ಹಿಂಗ್ ಹಾಕಿದ ತಿಳಿ ಸಾರು ಅನ್ನ ಬಡಿಸಿರ್ತಾರೆ, ತಿಳಿ ಸಾರು ಬಿಡಿಸ್ತಾರೆ, ತುಪ್ಪ ಬಿಡಿಸ್ತಾರೆ. ಅವನಿಗೆ ನೀವು ಯೋಚನೆ ಮಾಡಿ, ತಿಳಿ ಸಾರು ಅನ್ನ ತುಪ್ಪ ಹಾಕಿರೋದು, ಘಮ ಘಮ ಅಂತಿರೋದು, ಹಿಂಗ್ ಹಾಕಿರೋದು, ಸಾರು ಅನ್ನ ಚೆನ್ನಾಗಿರುತ್ತೆ ಅಲ್ವಾ? ತಿಳಿ ಚೆನ್ನಾಗಿರುತ್ತೆ. ಇದನ್ನ ತಿನ್ನೋದ್ ಬಿಟ್ಬಿಟ್ಟು ಚಿರೋಟಿ ವಾಸನೆ ಇದ್ರ ಇದರಲ್ಲಿರ್ತಕ್ಕಂಥ ಸಾರವನ್ನು ಹಾಳು ಮಾಡ್ಬಿಟ್ರೆ ಒಳ್ಳೇದಾದ ಮುಂದೊಮ್ಮೆ ತಿನ್ಬೋದು, ತಿಂದೇನು ಇರ್ಬೋದು. ಬಟ್ ಚಿರೋಟಿಯ ಗಮನದಿಂದ, ಅದರ ಚಿಂತೆಯಿಂದ ತಿನ್ನಬಹುದಾದ ಅತ್ಯಂತ ಉತ್ತಮವಾದ ತಿಳಿ ಸಾರು ರಸಮನ್ನ ಹಾಳು ಮಾಡ್ಕೊಂಡ್ಬಿಟ್ಟಲ್ಲ ಇಲ್ಲ. ಎದೃಚ್ಛ ಲಾಭೋ ಸಂತುಷ್ಟ. ಯಾವಾಗ ಯಾವಾಗ ಯಾರ್ಯಾರಿಗೆ ಏನು ಬೇಕೋ ಅದು ನನಗೆ ಬೇಕು ಅಂತ ಅನ್ಸಿರ್ಬೋದು ಅಲ್ವಾ? ಯಾವುದು ಭಗವಂತನ ಇಚ್ಛೆ ಇದೆಯೋ ಅದರಂತ ನನಗೆ ಪ್ರಾಪ್ತವಾಗತ್ತೆ ಅದಲ್ವಾ? ಯಾರಿಗ ಗೊತ್ತೋ, ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಮಸಣಕೋ ಮದುವೆ ಮನೆಗೋ, ಯಾರಿಗ ಗೊತ್ತೋ? ಅದ ಗೊತ್ತಿಲ್ಲ ನಮ್ಗೆ. ನಮ್ಗೆ ಒಂದು ತಿಥಿ ಊಟಕ್ಕೆ ಹೋಗ್ತಾ ಇದೀವೋ ಮದುವೆ ಊಟಕ್ಕೆ ಹೋಗ್ತೀವೋ ಯಾವತ್ತು ನಾಳೆ ಏನ್ ಗೊತ್ತಿಲ್ಲ ನಮ್ಗೆ, ನಾಡಿದ್ದು ಏನ್ ಗೊತ್ತಿಲ್ಲ ನಮ್ಗೆ. ಅದರಿಂದ ಏನು ಇಚ್ಛೆ ಇದೆ, ಯಾವ ತರ ನಮಗೆ ಬರುತ್ತೆ ಆ ತರ ಅದು ತಗೋಬೇಕು. ಎದೃಚ್ಛ ಲಾಭೋ ಸಂತುಷ್ಟ. ಜೀವನದ ಯಾವುದು ಕೊಡುಗೆ ನಮ್ಗೆ ಬಂದ್ರು, ಯಾವುದೇ ತಿಂಡಿ ಊಟ ಬಟ್ಟೆ ಯಾವ್ದಿದೆಯೋ ಅದು ಎಲ್ಲದ್ರಿಗೂ ಕೂಡ ಸಂತುಷ್ಟ. ಎದೃಚ್ಛ ಲಾಭ, ಯಾವುದು ತಾನಾಗಿ ಪ್ರಕೃತಿಯಿಂದ ದೈವದಿಂದ ಒದಗಿ ಬರುತ್ತದೆಯೋ ಅದು ನನ್ನದು ಅಂತ ಪ್ರಸಾದ ಅಂತ ತಗೋಬೇಕು. ಅದನ್ನು ನಾವು ಅಲ್ಲಗಳೆಯಬಾರದು ಅಂತ ಬುದ್ಧಿ ಇರುವವನು, ಅದೇ ರೀತಿ ಜೀವನ ಮಾಡತಕ್ಕಂಥವನು ಯಾರಿದ್ದಾರೆ ಅವನು. ನೆಕ್ಸ್ಟ್ ದ್ವಂದ್ವಾತೀತೋ ವಿಮತ್ಸರ. ದ್ವಂದ್ವಾತೀತೋ, ನೋಡಿ ದ್ವಂದ್ವಾತೀತ ಅಂದ್ರೆ ಏನರ್ಥ? ದ್ವಂದ್ವ ಅಂದ್ರೆ ಎರಡು ಅಲ್ವಾ? ಈ ಜಗತ್ತಲ್ಲಿ ಎರಡು ಎರಡು ಯಾವಾಗ್ಲೂ ಎರಡೇ ಇರೋದು, ನಾವು ಬರುತ್ತಾ ಇರೋದೇ ಎರಡರಲ್ಲೇ ಅದಲ್ವಾ? ಹುಟ್ಟು ರಾತ್ರಿ, ಲಾಭ ನಷ್ಟ, ರೋಗ ಆರೋಗ್ಯ, ಆರೋಗ್ಯ ಅಲ್ವಾ? ರೋಗ ಎಲ್ಲನೂ ಇರುತ್ತೆ. ಅದರಿಂದ ನಮ್ಗೆ ಇಲ್ಲಿ ದ್ವಂದ್ವ ಇರುತ್ತೆ, ಅದರಲ್ಲಿ ದ್ವಂದ್ವನೇ ಇಟ್ಕೋಬೇಡಿ. ಯಾಕೆ ಅಂದ್ರೆ ಯಾವಾಗಲೂ ದ್ವಂದ್ವ ಇರೋದು. ಹಸಿವಾಗತ್ತೆ, ಹೊಟ್ಟೆ ತುಂಬತ್ತೆ, ಹೊಟ್ಟೆ ತುಂಬಿದ ಪರ್ಮನೆಂಟ್ ತಿರ್ಗಾ ಹೊಟ್ಟೆ ಹಸುತ್ತೆ, ಅದಲ್ವಾ? ಅದರಿಂದ ಇದೆಲ್ಲ ದ್ವಂದ್ವ ಇದು. ರಾತ್ರಿ ಆಗತ್ತೆ, ಹಗಲಾಗತ್ತೆ, ಒಳ್ಳೆಯವನು ಅಂತ ಯಾರನ್ನೋ ಅನ್ಕೋತೀರ, ಅವನು ಕೆಟ್ಟವನಾಗಿರ್ತಾನೆ, ಇನ್ಯಾರೋ ಕೆಟ್ಟವನು ಅಂತೀರ, ಅವನಿಂದ ಉಪಕಾರ ಆಗತ್ತೆ, ದ್ವಂದ್ವ ಅದಾ. ತುಂಬ ಹೈನಾಗಿದ್ದಾಳೆ ಹುಡುಗಿ ಅಂತ ಅನ್ಕೊಂಡಿರ್ತೀರ, ಸ್ವಲ್ಪ ದಿವಸ ಆದ್ಮೇಲೆ ಇದ್ಯಾಕೆ ಈ ಥರ ಇದೆ ಅನ್ಸುತ್ತೆ. ಆಮೇಲೆ ಅವಳಿಗೂ ಅಷ್ಟೆ, ಇವನು ಭಾಳ ಆ ಥರ ಭೀಮ ಇದ್ದಾಗಿದ್ದ, ಈಗ ನೋಡಿದ್ರೆ ಇವಾಗ ಈ ಥರ ಆಗ್ಬಿಟ್ಟಿಯಾನೆ, ಏನು ಎಲ್ಲ ಕೂಡ ದ್ವಂದ್ವ ದ್ವಂದ್ವ ಅಲ್ವಾ? ಒಂದು ಯಾವ ಎಷ್ಟೋ ದಿವಸ ಜೋಬಲ್ಲಿ ದುಡ್ಡಿರುತ್ತೆ, ಸ್ವಲ್ಪ ದಿವಸ ಆದ್ಮೇಲೆ ಜೋಬಲ್ಲಿ ದುಡ್ಡಿರಲ್ಲ, ಆಮೇಲೆ ಸ್ವಲ್ಪ ದಿವಸ ನೋಡ್ತಿರ ಜೋಬೇ ಇರಲ್ಲ. ಏನ್ ಮಾಡೋದು? ಎದೃಚ್ಛ ಲಾಭ ಸಂತುಷ್ಟ ದ್ವಂದ್ವಾಮೋಹ. ದ್ವಂದ್ವ ಇರಕೂಡುದು ಅಂದ್ರೆ ಸುಖ ಬರಲಿ ದುಃಖ ಬರಲಿ, ಸಾವು ಬರಲಿ ಹುಟ್ಟು ಬರಲಿ, ಏನಾರು ಇರಲಿ ಅದನ್ನ ಫೇಸ್ ಮಾಡಲೇಬೇಕು ಮನುಷ್ಯನಾಗಿರೋದ್ರಿಂದ. ಅದನ್ನ ವಿ ಹ್ಯಾವ್ ಟು ಫೇಸ್. ಯಾವುದು ಗ್ರಿಂಬಲ್ ಮಾಡೋಗಿಲ್ಲ, ಯಾವುದು ಗೊಣಗಿ 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 ಮಾಡಬೇಕಾದಿಲ್ಲ. ಯಾಕಂದ್ರೆ ಯಾವ್ದಾದ್ರೂ ಮಾಡಲೇಬೇಕು, ಗೊಣಗಿದರೂ ನೀವು ಮಾಡಲೇಬೇಕು, ಗೊಣಗದೆ ಇದ್ರು ನೀವು ಮಾಡಲೇಬೇಕು. ಅದಾ, ನಾವು ನೋಡಿ ಅಕಸ್ಮಾತ್ ಕರೆಂಟ್ ಹೊಟ್ಟೋಯ್ತು ಅಂತ ಇಟ್ಕೊಳ್ಳಿ, ಕರೆಂಟ್ ಹೊಟ್ಟೋದ ತಕ್ಷಣ ನಾವು ಸ್ಟ್ರೈಟಾಗಿ ಕೇ ಬಿಂದು ಬೈತೀವಲ್ಲ, ಯಾತಕ್ಕೆ ಹೋಯ್ತೋ ಏನು ಕತೆಯೋ ಏನು ಗೊತ್ತು. ಒಂದಾನೊಂದು ಕಾಲದಲ್ಲಿ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಓದ್ತಾ ಇದ್ದಾಗ ಕರೆಂಟಿನ ಭಯ, ಕೇ ಬಿಗೆ ಭಯ ಆಗೇ ಇಲ್ಲ. ಯಾಕೆ? ಕೇ ಬಿನೇ ಇರಲ್ಲ, ಕರೆಂಟೇ ಇರಲ್ಲ, ನಾವೇ ಲ್ಯಾಂಟಿನ್ ಹಚ್ಚಿಬಿಟ್ಟು ಉಂಟು ಇದ್ದಿರಲಿಲ್ಲ. ಅವಾಗ ಆನಂದವಾಗಿದ್ರೆ ಎಲ್ಲರೂ, ಯಾರನ್ನು ಭಯ ಆಗಿಲ್ಲ. ವಾಟರ್ ಬರಲಿಲ್ವಾ, ಸರಿ ಬಿ ಡಬ್ಲ್ಯೂ ಎಸ್ ಎಸ್ನಲ್ಲಿ ಒಂದು ಅವನ್ನ ಇವನ್ನ ಮಿನಿಸ್ಟರ್ ಸರಿ ಇಲ್ಲ, ಏನೇನೋ ನಾವು ಒಬ್ಬೊಬ್ಬವನ ಥರ ಮಾತಾಡ್ತೀವಿ ಕಾಲೋನಿಲಿ. ಹೌದಾ? ಹಿಂದೆ ಮನೆ ಹಿಂದೆ ಬಾವಿ ಹಗ್ಗ, ಬೇಕಾದ್ರೆ ತೀಟಿದ್ರೆ ಸೇರ್ಕೊಂಡ್ಬಿಟ್ಬಿಟ್ಟು ಹೇಗಿದ್ರಿ? ಹೌದಾ? ಆನಂದವಾಗಿದ್ವಿ. ಯಾಕೆ? ನೀರಿಲ್ಲ ಅಂತ ಗೊತ್ತು, ನಾನೇ ಸೇರಿ ಮನೆಯಲ್ಲಾರು ಸೇರ್ಬೇಕು, ಇದೇನೇ ಇಲ್ಲ. ಹೌದಾ? ತುಂಬಾ ಜನಕ್ಕೆ ಅದರ ಅನುಭವ ಇರುತ್ತೆ. ಅದರಿಂದ ನಮಗೆ ಯಾವಾಗಲೂ ಒಂದು ತಿಳ್ಕೊಳ್ಳಿ, ಸೌಲಭ್ಯ ಜಾಸ್ತಿ ಆದರೆ ಸೌಖ್ಯ ಕಮ್ಮಿ, ಸೌಲಭ್ಯ ಇನ್ನೂ ಜಾಸ್ತಿ ಆದರೆ ಸೌಖ್ಯವು ನಶಿಸಿ ಹೋಗುತ್ತದೆ. ಜ್ಞಾಪಕ ಇಟ್ಕೊಂಡಿರಿ. ಯಾಕೆಂದ್ರೆ ಪರ್ಚೇಸಿಂಗ್ ಪವರ್ ಅಂದ್ರೆ ಏನ್ ಬೇಕೋ ಅದು ತೋಳೋದು ಅಲ್ಲ. ನಾಟ್ ದಟ್ ಯು ಶುಡ್ ಹ್ಯಾವ್ ಅಬಂಡೆಂಟ್ ಆಫ್ ಮನಿ. ಮನಿ ಇದ್ದವರಿಗೆಲ್ಲ ಏನಾದ್ರು ತಗೋಬಹುದು ಅಂತಿಲ್ಲ ಅಲ್ವಾ? ಇಫ್ ಯು ಡಸಂಟ್ ಹ್ಯಾವ್ ಮನಿ ಇನ್ ದಿ ಪರ್ಸ್, ಹ್ಯಾವ್ ಎ ಹನಿ ಇನ್ ದಿ ಟಂಗ್ ಅಂತ ಹೇಗೋ ನಡ್ಬಿಡುತ್ತಲ್ಲ. ಅದು ಮಾಡ್ಬೇಕು ಮೂರ್ನೆಲ್ಲೇನು ವಿಮತ್ಸರ ನೋಡಿ, ಅಂದ್ರೆ ವಿಶೇಷವಾದ ಮತ್ಸರ. ವಿಶೇಷವಾದ ಮತ್ಸರ ಅಂದ್ರೇನು ಹೇಳಿ? ಅವ್ನು ನೋಡ್ತಾ ಇರ್ತೀವಿ, ನಗ್ತಾ ಇರ್ತೀವಿ, ನಮಸ್ಕಾರ ಮಾಡ್ತಿರ್ತೀವಿ, ಎಲ್ಲರೂ ಮಾಡ್ತಾ ಇರ್ತೀವಿ, ಒಳಗಡೆನೆ ಏನಾದ್ರು ಒಂದು ಅವನಿಗೆ ತೊಂದರೆ ಆಗ್ಬೇಕಲ್ಲ ಅಂತ ಚಿಂತೆ ಮಾಡ್ತಿರ್ತೀವಿ. ಅದು ವಿಮತ್ಸರ. ಒಬ್ಬನ ಕಂಡ್ರಾಗಲ್ಲ ನಮ್ಗೆ ಅಲ್ವಾ?
ಕಂಡ್ರಾಗಲ್ಲ ಅಂದ್ರೆ ಅಷ್ಟಿಷ್ಟಲ್ಲ, ಸಿಕ್ಕಾಬಟ್ಟೆ ಆಗಲ್ಲ. ಅದಕ್ಕೊಂದು ಉದಾಹರಣೆ ಹೇಳೋಣ ಅಂತಿದ್ದೆ, ಮುಂದಿನ ವಾರ ಹೇಳ್ತೀನಿ, ಟೈಮ್ ಹೋಗ್ಬಿಡ್ತಾ ಮಂಗಳಾರತಿ ತಂದು ಮುಂದೆ ಇಡ್ಬಿಡ್ತಾರೆ. ಅದರಿಂದ ವಿಮತ್ಸರ, ವಿಶೇಷವಾಗಿ ಒಂದು ಮತ್ಸರ ಅಂದ್ರೆ ನಾನು ಏನಾದ್ರು ಒಂದು ಮಾಡೇ ಮಾಡ್ತೀನಿ ಅವನಿಗೆ, ಸದಾ ಕೂತರೆ ನಿಂತರೆ ಎಲ್ಲಿಗೆ ಹೋದ್ರೂ ಅದೇ ವಿಷ ಅದಲ್ವಾ. ಅವನ ತಲೆಯಲ್ಲಿ ಅದೇ, ಏನಾದ್ರು ಒಂದು ಮಾಡ್ಬಿಡ್ಬೇಕು ಅವನಿಗೆ. ಏನು ಮಾಡ್ಬಿಡ್ಬೇಕು ಅವನು, ಇವನ್ ತಲೆ ಕೆಟ್ಟು ಹುಳಾಗತ್ತೆ ಹೊರತು ಏನು ಮಾಡೋಕ್ಕೇನಾಗಲ್ಲ. ಯಾರು ಯಾರನ್ನು ಉದ್ಧಾರ ಮಾಡೋಕ್ಕಾಗಲ್ಲ, ಯಾರು ಯಾರನ್ನು ಹಾಳು ಮಾಡೋಕ್ಕಾಗಲ್ಲ. ಅವರವರ ಉದ್ಧಾರ ಅವರವರೇ ಮಾಡ್ಕೋಬೇಕು, ಅವರವರನ್ನ ಹಾಳನ್ನ ಅವರೇ ಮಾಡ್ಕೋಬೇಕು. ಹೌದಾ? ಯಾವ್ದು ಶ್ಲೋಕ ಇದೆ ಭಗವದ್ಗೀತೆ ಅದು ನೋಡೋದು ಎಲ್ಲ ಗೊತ್ತು. ಉದ್ಧರೇತ ಆತ್ಮಾನ, ನನ್ನ ಹಾಳನ್ನ ನಾನೇ ಮಾಡ್ಕೋಬೇಕು, ನನ್ನ ಉದ್ಧಾರವನ್ನು ನಾನೇ ಮಾಡ್ಕೋಬೇಕು. ಅದೆರಡು ಮಾಡ್ಕೊಳ್ಬಾರದು, ಸಮನಾಗಿರ್ಬೇಕು ಅಂದ್ರೆ ಏನ್ ಬೇಕು? ಯೋಗ ಜ್ಞಾನ ಬೇಕು. ಮುನ್ನಲೇನು ಸಮಹ ಸಿದ್ಧಾವ ಸಿದ್ಧೌ ಚ ನೋಡಿ, ಸಿದ್ಧ ಅಸಿದ್ಧ ಅಂದ್ರೆ ಪಡೆಯೋದು ಪಡೀದೇ ಇರೋದು, ಬರೋದು ಬರದೇ ಇರೋದು, ಇದೆರಡೂ ಕೂಡ ಸಮನಾದ ಬುದ್ಧಿ ಉಳ್ಳವನು. ಸಮ ಅಂದ್ರೆ ಯೋಗ, ಸಮತ್ವಂ ಯೋಗ ಮುಚ್ಚತೆ. ಆಮೇಲೆ ಅವನು ಏನನ್ನು ಮಾಡುತ್ತಿದ್ದರೋ, ಸಮನಾಗಿ ತಲೆ ಇರೋದ್ರಿಂದ ಅವನಿಗೆ ಏನು ಮಾಡುತ್ತಿದ್ದರೋ ಅವನು ಯಾವುದೇ ಕರ್ಮ ಅವನಿಗೆ ಬಂಧಿಸುವುದಿಲ್ಲ. ಕರ್ಮ ಬಂಧನ ಅವನಿಗಿಲ್ಲ, ಕರ್ಮ ಬಂಧನ ಅವನಿಗಿಲ್ಲ. ಮೊದಲನೇ ಶ್ಲೋಕಗಳು ಹೇಳಿದ್ರಿಂದ ಕರ್ಮ ಫಲದ ಬಂಧನ ಇಲ್ಲ. ಅದರಿಂದ ಅರ್ಥ ಏನು? ಕರ್ತೃತ್ವ ಭೋಕ್ತೃತ್ವದ ಬಂಧನ ಅವನಿಗಿಲ್ಲ. ನಾನು ನನ್ನದು ಎಂಬುದಿಲ್ಲ, ಅಹಂತೆ ಮಮತೆಯನ್ನು ನೀಗಿದವನು. ಅಂತವನು ಮನುಷ್ಯ ಲೋಕದಲ್ಲಿ ಅತ್ಯಂತ ಪಂಡಿತನಾದವನು, ತಿಳಿದವನು. ಯಾರದು? ನೀವೇಪ್ಪ. ನಾವೇ ಅಂತ ಹೇಳ್ಕೊಳಕ್ ಏನ್ ನಿಮ್ಗೆ? ಇಲ್ದೇ ಇರೋದ್ರಿಂದ ಹೇಗೆ ಹೇಳ್ಕೊಳ್ಳೋದು? ಅದರಿಂದ ನೀವು ಸತ್ಯವಂತರು. ಹೌದಲ್ವಾ? ಬುದ್ಧಿವಂತರಲ್ಲದೆ ಇದ್ರೆ ಸತ್ಯವಂತರು. ನಿಮಗೆ ನಿಮ್ಮ ನ್ಯೂನತೆಗಳು ಏನೇ ಗೊತ್ತಿ? ಯು ನೋ ದಿ ಡಿಫರೆನ್ಸಸ್, ಯು ನೋ ದಿ ಡಿಫಿಷಿಯನ್ಸಿ, ಯು ನೋ ವೇರ್ ಯು ವಿಲ್ ಸ್ಕೋರ್. ಅದರಿಂದ ಅಕಾಡೆಮಿಕ್ ಬುದ್ಧಿವಂತಿಕೆ ತರ ಮಾತಾಡ್ತಾ ಇಲ್ಲ ನಾನು. ಅಕಾಡೆಮಿಕ್ ಏನಾರು ಆಗಿರ್ಬೋದು, ಪಿ ಎಚ್ ಡಿ ಇರ್ಬೋದು ಅವನು. ಪಿ ಎಚ್ ಡಿ ಅಂದ್ರೆ ಪರ್ಮನೆಂಟ್ ಹೆಡ್ ಡ್ಯಾಮೇಜ್. ಪಿ ಎಚ್ ಡಿ ಇರ್ಬೋದು, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಯಾರು ಆಗಿರ್ಬೋದು. ಲಾಯರ್ಗೆ ಏನಿರ್ತೋ ಅಷ್ಟು ನಾನು ಇಲ್ಲಿವರೆಗೂ ಪ್ರವಚನದಲ್ಲಿ ಬೇಕಾ ಡಿಫರೆಂಟ್ ಡಿಫರೆಂಟ್ ಓದಿರೋರು ತುಂಬ ಮಾಡಿರೋರು ಬರ್ತಿ ಯಾವ್ದಾದ್ರು ಒಂದು ಕನ್ಸಲ್ಟೇಷನ್ಗೆ ಬರ್ತಿರ್ತಾರೆ, ಕೇಳ್ತಿರ್ತಾರೆ ನಾನು. ಅವಾಗ ಅವ್ರಿಗೆ ಹೇಳಿದ್ರೆ ಅಷ್ಟು, ಲಾಯರು ಅಂದ್ರೆ ಯಾರು, ಡಾಕ್ಟ್ರು ಅಂದ್ರೆ ಯಾರು, ಅಲ್ಲ ಡಾಕ್ಟರೇಟ್ ತಗೊಂಡಿರೋರು ಯಾರು, ನಟ ಯಾರು, ನಟಿ ಯಾರು, ಮನೇಲಿರೋರೇ ನಟಿ, ನೀವು ನಟರು ಅಲ್ವಾ. ಪ್ರತಿಯೊಬ್ಬ ಮನುಷ್ಯನು ಒಬ್ಬ ನಟ, ತಿಳ್ಕೊಂಡಿರಿ. ಪ್ರತಿಯೊಬ್ಬ ಮನುಷ್ಯನು ಅಂದ್ರೆ ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದು ಸುಂದರವಾದ ನಟನೆ ಉಳ್ಳವನು. ನಾಲ್ಕು ರೀತಿಯಲ್ಲಿ ಚಾತುರ್ವರ್ಣದಲ್ಲಿರ್ತಕ್ಕಂಥ ಎಲ್ಲ ಬುದ್ಧಿಯು ಅವನಲ್ಲಿದೆ. ಆದ್ರೆ ಅವನಲ್ಲಿದೆ ಅನ್ನೋದು ತುಂಬಾ ಜನಕ್ಕೆ ಅವರಿಗೆ ಗೊತ್ತಿರುವುದಿಲ್ಲ. ಗೊತ್ತಾಗ್ಬಿಟ್ರೆ ಕತೆ. ಹೌದಾ? ಅಷ್ಟೇ ಅಲ್ವಾ? ಅದರಿಂದ ಏನಾರು ಇರಲಿ, ನಮ್ಗೇನ್ ಬುದ್ಧಿ ಇದೆ ಯಾತಕ್ಕೆ ಬಳಸ್ಕೋಬೇಕು? ಅದನ್ನ ನಮ್ಮ ಶಾಂತಿಗಾಗಿ ಬಳಸ್ಕೊಳ್ಬೇಕು, ನಮ್ಮ ಜೀವನಕ್ಕೆ ಆಗಿ ಬಳಸ್ಕೋಬೇಕು. ಬದುಕಿರುವಾಗಲೇ ನಮ್ಮನ್ನ ಬಂಧಿಸುವುದು ಯಾವುದು? ಮನುಷ್ಯ ಸತ್ತ ಮೇಲೆ ನಂತರದ ಯೋಚನೆಯನ್ನ ಬದುಕಿರುವಾಗಲೇ ಮಾಡಬೇಕು. ಸತ್ತ ಮೇಲೆ ಮಾಡಕ್ಕಾಗಲ್ಲ. ಯಾಕೆ? ಸತ್ತಾಗಿರ್ತೀವಲ್ಲ. ಇರುವಾಗ್ಲೇ ನಾದತ್ತೆ ಕಶ್ಯಚಿತ್ ಪಾಪಂ, ಭಗವಂತ ಪುಣ್ಯ ಆಗ್ಲಿ ಪಾಪ ಆಗ್ಲಿ ಅವನು ಸ್ವೀಕಾರ ಮಾಡೋದಿಲ್ಲ. ಅದರಿಂದ ಅವನು ನಿಮ್ಮಿಂದ ಬೇರೆಯಾದ ಇನ್ನೊಂದು ಭಗವಂತ ಎಂಬ ಅಸ್ತಿತ್ವವೇ ಇರುವುದಿಲ್ಲ. ಅಹಂ ಬ್ರಹ್ಮ ಅಸ್ಮಿನ್, ಚೆನ್ನಾಗಿ ತಿಳ್ಕೊಂಡಿರಿ. ಚೈತನ್ಯ ಪೂರ್ಣರಾದ ನೀವು, ನಿಮಗಿಂತ ಭಿನ್ನವಾದ ಪೂರ್ಣತ್ವವುಳ್ಳಂತಹ ಇನ್ನೊಂದು ಮಹಾಚೇತನ, ಇನ್ನೊಂದು ಬೇರೆ ಪ್ರತ್ಯೇಕವಾಗಿರುವುದಿಲ್ಲ. ಅದೆಲ್ಲೂ ಉಪಾಸನೆಗಾಗಿ ಕರ್ಮವನ್ನು ಮಾಡಿ ನಾನು ಅದೇ ಅಂತ ತಿಳಿದುಕೊಳ್ಳುವ ಮುನ್ನ ಮಾಡತಕ್ಕಂಥ ಸಾಧನ ಮಾರ್ಗ ಮಾತ್ರ. ಕೊನೆ ಏನನ್ನ ಕೃತ್ವಾಪಿ ಮಾಡಿದರೂ ಕೂಡ ನರಿಬ್ಬತೆ ಅಂದ್ರೆ ಯಾವುದಕ್ಕೂ ಅವನಿಗೆ ಬಾಧೆ ಇರುವುದಿಲ್ಲ ಅನ್ನುವಲ್ಲಿಗೆ ಇವತ್ತಿನ ಈ ಭಾಗವನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ. ಮಂಗಳಾಚರಣವನ್ನು ಮಾಡೋಣ. ಮುಂದಿನ ವಾರ ಸ್ವಲ್ಪ 6 ಗಂಟೆಗೆ ಬಂದೆ ಇನ್ನೊಂದು ಶ್ಲೋಕ ಮಾಡ್ಬಿಡೋಣ ಮುಂದಿನ ವಾರ. ಈಗಲೇ ತೆಗೆದುಕೋಬೇಡಿ ಸರಿನಾ, ಈಗ ಮಂಗಳಾಚರಣವನ್ನು ಮಾಡೋಣ.